ಅದು ಝೂಮ್ ಮೀಟಿಂಗ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಆಮೇಲೆ ಜಾಯ್ನ್ ಆಗಿ ಸರ್. ಅಷ್ಟು ಅದು ಲಿಂಕ್ ಇದೆಯಲ್ಲ ಸರ್, ನಾನು ಇನ್ಸ್ಟಾಲ್ ಮಾಡ್ತೀನಿ. ಎಲ್ಲರಿಗೂ ಶುಭ ಮುಂಜಾನೆ. ನಾವಿಕ್ ನಿವೇದಿಯ ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಸೇವೆಗಳ ಅಗ್ರಿ ಬಿಸ್ನೆಸ್ ಕೇಂದ್ರದಿಂದ ಕುರಿ ಸಾಕಾಣಿಕೆಯಲ್ಲಿ ಉದ್ಯಮಶೀಲತೆ ಅವಕಾಶಗಳು ಎಂಬ ಅಂತರ್ಜಾಲ ವಿಚಾರಗೋಷ್ಠಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹಾರ್ದಿಕ ಸುಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಿ ಆರ್ ಶೋಂಗ್, ಡೈರೆಕ್ಟರ್ ICR ನಿವೇದಿ, ಹಾಗೂ ಉಪನ್ಯಾಸಕರಾಗಿರುವಂತಹ ಡಾಕ್ಟರ್ ಉಮೇಶ್ ಯಾದವ್ ಎಂ, ಹಿರಿಯ ಪಶು ವೈದ್ಯಾಧಿಕಾರಿ, ಹಾಗೂ ಡಾಕ್ಟರ್ ಸತೀಶ್ ಬಿ ಶಿವಚಂದ್ರ, PICEO ನಾವಿಕ್ ICR ನಿವೇದಿ, ಅಂಡ್ CO-PI ಡಾಕ್ಟರ್ ಮಂಜುನಾಥ್ ರೆಡ್ಡಿ, ಅಂಡ್ ಡಾಕ್ಟರ್ ಮುದಸರ್ ಚಂದ, ಅಂಡ್ ಡಾಕ್ಟರ್ ಯೋಗೇಶ್ ಆರಾಧ್ಯ, ಹಾಗೂ ಡಾಕ್ಟರ್ ಅವಧೇಶ್ ಸರ್, ಇವರೆಲ್ಲರಿಗೂ ಹಾಗೂ ಎಲ್ಲ ರೈತ ಬಾಂಧವರಿಗೂ ಹಾರ್ದಿಕ ಸುಸ್ವಾಗತ. ಮುಂದಿನ ಕಾರ್ಯಕ್ರಮ, ಇಂದಿನ ಉಪನ್ಯಾಸಕರ ಕಿರುಪರಿಚಯ ಡಾಕ್ಟರ್ ಯೋಗೀಶ್ ಆರಾಧ್ಯ ಅವರಿಂದ. ಈ ಅಂತರ್ಜಾಲ ವಿಚಾರಗೋಷ್ಠಿಗೆ ಬಂದಿರುವಂತಹ ಎಲ್ಲ ರೈತ ಬಾಂಧವರಿಗೂ ಹಾಗೂ ನವೋದ್ಯಮಗಳಲ್ಲಿ ತೊಡಗಿಸಿಕೊಂಡಿರುವ ಎಲ್ಲ ಆತ್ಮೀಯರಿಗೂ ICR ನಿವೇದಿ ನಾವಿಕ್ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್ ಕೇಂದ್ರದಿಂದ ಹೃತ್ಪೂರ್ವಕ ಸ್ವಾಗತ. ಇಂದಿನ ಸಂಪನ್ಮೂಲ ವ್ಯಕ್ತಿಯಾಗಿರುವ ಡಾಕ್ಟರ್ ಉಮೇಶ್ ಯಾದವ್ ಅವರು ಹಿರಿಯ ಪಶುವೈದ್ಯಾಧಿಕಾರಿಗಳು ಮಂಡೂರು ಬೆಂಗಳೂರು ಪಶು ಚಿಕಿತ್ಸಾಲಯದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರು 2007 ಇಸವಿಯಲ್ಲಿ ಬೀದರ್ ವೆಟರಿ ಕಾಲೇಜಿಂದ ತಮ್ಮ BSc ಮುಗಿಸಿದರು. ಅದಾದ ನಂತರ ಪಶು ಪಾಲನೆ ನಿರ್ವಹಣೆಯಲ್ಲಿ ತಮ್ಮ PG ಮತ್ತು PhDಯನ್ನು ಸಹ ಮುಗಿಸಿದ್ದಾರೆ. ಇವರು ಅಪಾರ ಅನುಭವ ಕುರಿ ಪಾಲನೆಯಲ್ಲಿ ಅಪಾರ ಅನುಭವವನ್ನು ಹೊಂದಿದ್ದಾರೆ. ಇವರು ತುಮಕೂರು ಜಿಲ್ಲೆಯಲ್ಲಿ ಮೊದಲು ಪಶುವೈದ್ಯಾಧಿಕಾರಿ ಆಗಿದ್ದಾಗ ಸುಮಾರು 50ಕ್ಕೂ ಹೆಚ್ಚು ಕುರಿ ಫಾರ್ಮ್ಗಳನ್ನು ಶುರು ಮಾಡಲು ಇವರ ಸಹಕಾರ ದೊರಕಿದೆ. ಅವರು ತುಂಬಾ ಚೆನ್ನಾಗಿ ಆ ಕುರಿ ಫಾರ್ಮ್ಗಳನ್ನು ನಿರ್ವಹಿಸುತ್ತಿದ್ದಾರೆ. ಹಾಗಾಗಿ ತಮ್ಮದೇ ಆದ ಕುರಿ ಫಾರ್ಮ್ ಅನ್ನು ಸಹ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಲ್ಲಿ ಈ ಹೆಚ್ಚಿನ ಅನುಭವ ಇರುವುದರಿಂದ ಕುರಿ ಪಾಲನೆಯಲ್ಲಿ ನಾವು ಸಂಪನ್ಮೂಲ ವ್ಯಕ್ತಿಯಾಗಿ ಅವರನ್ನೇ ನಾವು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ. ಸೊ ಈಗ ಅದರ ಬಗ್ಗೆ ಅವರು ವಿಶ್ಲೇಷಿತವಾಗಿ ಹೇಳುತ್ತಾರೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕಾಗಿ ನಾನು ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಮುಂದಿನ ಕಾರ್ಯಕ್ರಮ ಅಂತರ್ಜಾಲ ಗೋಷ್ಠಿ, ಉಪನ್ಯಾಸಕರಾದಂತಹ ಡಾಕ್ಟರ್ ಉಮೇಶ್ ಯಾದವ್, ಹಿರಿಯ ಪಶು ವೈದ್ಯಾಧಿಕಾರಿ ಇವರಿಂದ. ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಡಾಕ್ಟರ್ ಉಮೇಶ್ ಯಾದವ್ ಅಂತ. ಸೊ ವೆಟರ್ನರಿ ಡಾಕ್ಟರ್ ಆಗಿ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಆಸ್ ಎ ಸೀನಿಯರ್ ವೆಟರ್ನರಿ ಆಫೀಸರ್ ಆಗಿ ಸೊ ಪಶು ಚಿಕಿತ್ಸಾಲಯ ಮಂಡೂರು ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಇವತ್ತಿನ ಒಂದು ಇದು ಡೈರೆಕ್ಟ್ ಆಗಿ ಹೋಗ್ಬಿಡೋಣ, ಯಾಕಂದ್ರೆ ತುಂಬಾ ಜಾಸ್ತಿ ಇವತ್ತಿದೆ. ಸೊ ನಾವು ನಿಮ್ಗೆ ಏನಾದ್ರೂ ಹೇಳೋದಕ್ಕಿಂತ ಸೊ ನಿಮ್ಗೆ ಏನ್ ಬೇಕು ಅಂತ ನೀವೇನಾದ್ರೂ ಕೇಳಿದ್ರೆ ಅಥವಾ ಏನಾದ್ರೂ ನಮ್ಗೆ ಕಾಮೆಂಟ್ಸ್ ಅಥವಾ ಏನಾದ್ರೂ ಮೆಸೇಜ್ ಬಾಕ್ಸ್ ಅಲ್ಲಿ ನೀವು ಕಳ್ಸಿದ್ರೆ ಸೊ ಅದ್ರ ಬಗ್ಗೆ ನಾವು ಹೆಚ್ಚಾಗಿ ಡಿಸ್ಕಸ್ ಮಾಡ್ಬೋದು. ಯಾಕಂದ್ರೆ ಇದು ತುಂಬಾ ವಾಸ್ಟ್ ಸಬ್ಜೆಕ್ಟ್. ಸೊ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ರೆ ಹಂಗೆ ಹೇಳ್ತಾನೆ ಹೋಗ್ತಾ ಇರ್ಬೇಕಾಗತ್ತೆ. ಸೊ ಹಾಗಾಗಿ ನನಗೆ ನಾನು ಹೇಳ್ತಾ ಇರ್ತೀನಿ, ಸೊ ಮಧ್ಯದಲ್ಲಿ ನಿಮ್ಗೆ ಏನಾದ್ರೂ ಇದ್ರೆ ಸೊ ಲಾಸ್ಟ್ ಅಲ್ಲಿ ನೀವು ಅದ್ರ ಬಗ್ಗೆ ಒಂದು ಮೆಸೇಜ್ ಅನ್ನ ಕಳ್ಸಿಬಿಟ್ಟು ಸೊ ಅದ್ರ ಬಗ್ಗೆ ಮಾಹಿತಿನ ತಗೊಬಹುದು ಅಂತ ಹೇಳ್ತಾನೆ. ಸೊ ಫಸ್ಟ್ ಈಗ ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ಕುರಿ ಸಾಕಾಣಿಕೆಯಲ್ಲಿ ಉದ್ಯಮಶೀಲತೆಯ ಅವಕಾಶಗಳು. ಇಲ್ಲಿ ಕುರಿ ಫಾರಂ ಅಂತ ಅಂದ್ರೆ ಕುರಿನೇ ಸಾಕ್ಬೇಕಾಗಿಲ್ಲ, ಕುರಿ ಸಾಕಾಣಿಕೆಗೆ ಏನೇನು ವಸ್ತುಗಳು ಬೇಕಾಗ್ತದೆ ಅಥವಾ ಏನೇನು ಮೇವಿನ ಅವಶ್ಯಕತೆ ಇರ್ತದೆ ಅಥವಾ ಅದ್ರ ಪ್ರಾಡಕ್ಟ್ಸ್ ಮತ್ತೆ ಬೈ ಪ್ರಾಡಕ್ಟ್ಸ್ ಏನೇನು ಬರುತ್ತೆ ಅದೆಲ್ಲಾನು ಕೂಡ ಇದರಲ್ಲಿ ಸೇರುತ್ತೆ. ಸೊ ನಾನು ಲಾಸ್ಟ್ ಟೈಮ್ ಅಲ್ಲಿ ಮಾಡಿದಾಗ ಬರೀ ಒಂದು ಕುರಿ ಸಾಕಾಣಿಕೆ ಬಗ್ಗೆ ಹೇಳಿದ್ದೆ. ಸೊ ಇದರಲ್ಲಿ ಸ್ವಲ್ಪ ಕುರಿ ಸಾಕಾಣಿಕೆ ಪ್ಲಸ್ ಎಕ್ಸ್ಟ್ರಾ
ಆ ಕುರಿ ಸಾಕಾಣಿಕೆ ಜೊತೆ ಉಪಕಸಬುಗಳನ್ನ ಯಾವ ರೀತಿ ಮಾಡಬಹುದು ಅಥವಾ ಯಾವುದಕ್ಕೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಬೆಲೆ ಇದೆ ಅನ್ನೋದನ್ನ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಸೊ ಈಗ ಫಸ್ಟ್ ಸೊ ಫಸ್ಟ್ ಇಲ್ಲಿ ಕುರಿ ಸಾಕಾಣಿಕೆ ನಾವು ಯಾಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟಂತ. ಸೊ ನಿಮ್ಗೆಲ್ಲ ಗೊತ್ತಿದೆ, ಸೊ ಇದು ಮೂವಿಂಗ್ ಎ ಟಿ ಎಂ ಅಂತ ಹೇಳ್ಬಿಟ್ಟಂತ. ಸೊ ನಿಮ್ಗೆ ರಾತ್ರಿನೂ ಕೂಡ ಮಾರಿದ್ರೆ ದುಡ್ಡು ಸಿಗುತ್ತೆ, ಬೆಳಿಗ್ಗೆ ಮಾರಿದ್ರೆ ದುಡ್ಡು ಸಿಗುತ್ತೆ. 24/7 ಇದಕ್ಕೆ ತನ್ನದೇ ಆದಂತಹ ಮಾರ್ಕೆಟ್ ಅನ್ನ ಹೊಂದಿರುತ್ತೆ. ಆಮೇಲೆ ಇದ್ರ ಓದು ಇದನ್ನ ಉಪಕಸಬು ಅಂತ ಅಂದ್ರೆ ನೀವು ಇದನ್ನ 24/7 ನೀವು ಇದನ್ನ ನೋಡ್ಕೊಬೇಕು ಅಂತ ಏನಿಲ್ಲ. ಸೊ ನೀವು ಏನು ಅಂತಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದ್ಸಲ ನೀರು ಮತ್ತೆ ಮೇವನ್ನ ಕೊಟ್ಬಿಟ್ರೆ ಸಾಕು. ಸೊ ಇದ್ರ ಜೊತೆ ನೀವು ಮತ್ತೆ ಬೇರೆ ಬಿಸ್ನೆಸ್ ಅನ್ನ ಮಾಡ್ಕೊಬಹುದು ಅಂತ ಹೇಳ್ಬಿಟ್ಟಂತ. ಆಮೇಲೆ ಸ್ಟಾರ್ಟ್ ಮಾಡ್ಲಿಕ್ಕೆ ಇದು ಕಡಿಮೆ ಖರ್ಚು. ಸೊ ನಿಮ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನ್ ಬೇಕಾಗಿಲ್ಲ, ಬಟ್ ತುಂಬಾ ಜನ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ತಾರೆ. ಸೊ ನಮ್ಮ ಪ್ರಕಾರ ನಿಮ್ಗೆ ಅತಿ ಹೆಚ್ಚು ಲಾಭ ಬರಬೇಕು ಅಂತ ಅಂದ್ರೆ ನೀವೇನು ಈ ಶೆಡ್ ಅಥವಾ ನೀವೇನು ಸ್ವಲ್ಪ ಬೇರೆ ಈ ಫೀಡರ್ ವಾಟರ್ ಅಂತಾರೆ ಅಂದ್ರೆ ಮೇವು ಹಾಕೋದು, ಸೊ ಅದಕ್ಕೆಲ್ಲ ಜಾಸ್ತಿ ಖರ್ಚು ಮಾಡೋ ಬದಲು ಅದೇ ದುಡ್ಡನ್ನ ನೀವು ಕುರಿ ಮೇಲೆ ಹೆಚ್ಚಾಗಿ ಖರ್ಚು ಮಾಡಿದ್ರೆ, ಮೇವಿನ ಮೇಲೆ ಒಳ್ಳೆ ಮೇವಿನ ಬಗ್ಗೆ ಹೆಚ್ಚಾಗಿ ಖರ್ಚು ಮಾಡಿದ್ರೆ, ಸೊ ಅದು ನಿಮ್ಗೆ ಹೆಚ್ಚಿನ ಲಾಭವನ್ನ ತಂದ್ಕೊಡ್ತದೆ. ಸೊ ಹಾಗಾಗಿ ನೀವು ಈ ಹೌಸಿಂಗು ಶೆಡ್ ಅದಕ್ಕೆಲ್ಲ ಅದಕ್ಕೂ ಜಾಸ್ತಿ ಖರ್ಚು ಮಾಡಬಾರ್ದು ಅಂತ ಹೇಳ್ಬಿಟ್ಟಂತ. ಸೊ ಇದೊಂದು ಪಾಯಿಂಟ್ ಅನ್ನ ನೀವು ತಲೆಯಲ್ಲಿ ಇಟ್ಕೊಬೇಕು. ಮತ್ತೆ ಕಡಿಮೆ ಪರಿಶ್ರಮ, ಈಗ ಬೇರೆ ನೀವು ಹೋಲಿಕೆ ಮಾಡ್ಕೊಂಡ್ರೆ, ಸೊ ಈಗ ಎಕ್ಸಾಂಪಲ್ ಡೈರಿ ಅಂದ್ರೆ ನೀವು ಬೆಳಿಗ್ಗೆನೂ ಹಾಲು ಕರಿಬೇಕು ಸಾಯಂಕಾಲ ಹಾಲು ಕರಿಬೇಕು, ಸೊ ನೀವು ಮನೆ ಬಿಟ್ಟು ಹೋಗುವಂತ ಅವಶ್ಯಕತೆನೇ ಇರೋದಿಲ್ಲ. ಸೊ ಬಟ್ ಇದರಲ್ಲಿ ಏನು ಅಂತಂದ್ರೆ ನಿಮ್ಗೆ ಅಷ್ಟೊಂದು ಪರಿಶ್ರಮ ಇರೋದಿಲ್ಲ. ಅದರಲ್ಲಿ ನೀವು 100-200 ಹಸುಗಳನ್ನ ಸಾಕೋ ಜಾಗದಲ್ಲಿ 100-200 ಕುರಿಗಳನ್ನ ಆರಾಮಾಗಿ ಸಾಕ್ಬೋದು. ಸೊ ಅಷ್ಟೊಂದು ನಿಮ್ಗೆ ಹೆಚ್ಚು ಪರಿಶ್ರಮ ಆಗೋದಿಲ್ಲ. ಆಮೇಲೆ ಹೆಚ್ಚಿನ ಲಾಭ, ಇದಕ್ಕೆ ನಾನು ಅವಾಗಲೇ ಹೇಳಿದೆ ನಿಮ್ಗೆ 24/7 ಮಾರ್ಕೆಟ್ ಇರೋದ್ರಿಂದ ಸೊ ನಿಮ್ಗೆ ಹೆಚ್ಚಿನ ಲಾಭವನ್ನ ಇದು ಪಡಿತದೆ. ಸೊ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಆಮೇಲೆ ಇದನ್ನ ನಿಮ್ಗೆ ಅಗ್ರಿಕಲ್ಚರಲ್ ಲ್ಯಾಂಡ್ ಇಲ್ದವರು ಕೂಡ ಮಾಡ್ಬೋದು. ಸೊ ಮೊದಲು ಸ್ವಲ್ಪ ಅಗ್ರಿಕಲ್ಚರಲ್ ಲ್ಯಾಂಡ್ ಇದ್ದವರೇ ಮಾಡ್ಬೇಕಾಗಿದ್ದಂತ ಒಂದು ಪರಿಸ್ಥಿತಿ ಇತ್ತು, ಯಾಕಂದ್ರೆ ನೀವು ಮೇವನ್ನ ಎಲ್ಲ ಬೆಳ್ಕೊಬೇಕಾಗಿತ್ತು. ಸೊ ಈಗ ಟೆಕ್ನಾಲಜಿ ಎಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಸೊ ಇದಕ್ಕೆ ಪೂರಕವಾಗಿ ಮೇವನ್ನ ಕೂಡ ಈಗಾಗಲೇ ಕಮರ್ಷಿಯಲ್ ಮಾಡ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಮೊದಲು ಅದಕ್ಕೆ ಇದು ಕ್ವಶನ್ ಮಾರ್ಕ್ ಹಾಕಿದ್ದಾನೆ. ಮೊದಲು ಕೃಷಿ ಭೂಮಿ ಬೇಕೇ ಬೇಕಾಗಿತ್ತು ನೀವೊಂದು ಈ ಒಂದು ಕುರಿ ಸಾಕಾಣಿಕೆ ಮಾಡ್ಲಿಕ್ಕೆ. ಸೊ ಈಗ ಚಿಕ್ಕದಾಗಿ ನೀವು ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಕುರಿ ಸಾಕಾಣಿಕೆಗೆ ಕೃಷಿ ಭೂಮಿ ಏನು ಅಗತ್ಯ ಇಲ್ದಂಗೆ ಮಾಡ್ಬೋದು, ಬಟ್ ಸ್ವಲ್ಪ ಖರ್ಚು ಬರ್ತದೆ. ಸೊ ನಿಮ್ಗೆ ಲಾಭ ಕಮ್ಮಿ ಬರ್ತದೆ. ಯಾಕೆ ಇತ್ತೀಚೆಗೆ ಏನಾಗ್ತದೆ ಅಂತಂದ್ರೆ ಈ ಕುರಿ ಪಾಪ್ಯುಲೇಷನ್ಸ್ ಕಮ್ಮಿ ಆಗ್ತಾ ಇದೆ ಒಂದ್ ಕಡೆ. ಸೊ ಯಾಕೆ ಅಂತ ಅಂದ್ರೆ, ಸೊ ನಿಮಗೆ ಗೊತ್ತಿರ್ಬೋದು ಈಗೆಲ್ಲ ನಗರೀಕರಣ ಆಗ್ತಾ ಇದೆ. ಸೊ ಈಗ ಜಾಗ ಎಲ್ಲ ಕಡೆನೂ ಅಗ್ರಿಕಲ್ಚರಲ್ ಲ್ಯಾಂಡ್ ಇರ್ತಾರೆ, ಎಲ್ಲಾನು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು ಅಥವಾ ಕಮರ್ಷಿಯಲ್ ಆಗಿ ಬೇರೆ ಬೇರೆ ಬರ್ತಾ ಇದೆ. ಸೊ ಹಾಗಾಗಿ ಆ ಜಾಗ ಕಮ್ಮಿ ಆಗ್ತಾ ಇದೆ. ಮತ್ತೆ ಕುರಿ ಸಾಕಾಣಿಕೆ ಮಾಡುವಂತಹ ಮಕ್ಕಳು ಇವತ್ತು ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಸೊ ಅವರು ಕುರಿ ಹಿಂದ್ಗಡೆ ಒಂದು 12-13 ಕಿಲೋಮೀಟರ್ ಡೈಲಿ ನಡ್ಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರಿಗೆ ಕುರಿನೇ ಪ್ರಪಂಚ ಆಗಿರ್ತದೆ. ಸೊ ಆತರ ಮಾಡ್ಲಿಕ್ಕೆ ಶಿಕ್ಷಣ ಪಡೆದಿರುವಂತಹ ಕುರಿಗಾರರ ಮಕ್ಕಳು ಇಷ್ಟಪಡ್ತಾ ಇಲ್ಲ. ಸೊ ಅರಣ್ಯದಲ್ಲಿ ಈಗೆಲ್ಲ ಸ್ವಲ್ಪ ಲಾಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಿಮ್ಗೆ ಕುರಿನ ಯಾವುದೇ ಕಾರಣಕ್ಕೂ ಮೇಕೆ ಎಸ್ಪೆಷಲಿ ಮೇಕೆನ ಅರಣ್ಯದಲ್ಲಿ ಮೇಯಿಸ್ಲಿಕ್ಕೆ ಬಿಡ್ತಾ ಇಲ್ಲ. ಆಮೇಲೆ ಇತ್ತೀಚೆಗೆ ಬೋರ್ವೆಲ್ಸ್ ಎಲ್ಲ ಜಾಸ್ತಿ ಆಗಿದೆ. ಬೋರ್ವೆಲ್ಸ್ ಎಲ್ಲ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಕಮರ್ಷಿಯಲ್ ಫಾರ್ಮಿಂಗ್ ಮಾಡ್ತಾರೆ. ಲೈಕ್ ನಿಮ್ಗೆ ಏನಾದ್ರು ಒಂದು ವೆಜಿಟೇಬಲ್ಸ್ ಆಗ್ಲಿ ಅಥವಾ ತರಕಾರಿ ಆಗ್ಲಿ ಅದನ್ನೆಲ್ಲ 24 ದ ಇಯರ್ ಬೆಳೀತಾರೆ. ಆ ಜಾಗದಲ್ಲಿ ಈ ಒಂದು ಕುರಿನ ಮೇಯಿಸ್ಲಿಕ್ಕೆ ಬಿಡ್ತಾ ಇಲ್ಲ. ಆಮೇಲೆ ಈಗ ಡಿಮ್ಯಾಂಡ್ ಮತ್ತೆ ಸಪ್ಲೈ ಅಂತ ಏನಿದೆ ಅದರಲ್ಲಿ ತುಂಬಾ ವ್ಯತ್ಯಾಸ ಇದೆ. ಸೊ ನಿಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ಡಿಮ್ಯಾಂಡ್ ತುಂಬಾ ಜಾಸ್ತಿ ಇದೆ ಮಾರ್ಕೆಟ್ ಅಲ್ಲಿ, ಸಪ್ಲೈ ಕಮ್ಮಿ ಆಗ್ತಾ ಇದೆ. ಸೊ ಇವೆಲ್ಲ ಕಾರಣದಿಂದ ಆಮೇಲೆ COVID-19 ಬಂದಿರುವಂತ ಒಂದು ಕಾರಣದಿಂದ ಆಕ್ಚುಲಿ ಎಲ್ಲಾ ಒಂದು ಬೇರೆ ಬಿಸ್ನೆಸ್ಗಳು ಎಲ್ಲಾನು ಕಮ್ಮಿ ಆಗಿದೆ. ಬಟ್ COVID-19 ಬಂದಿರೋದ್ರಿಂದ ಇದೊಂದು ಬಿಸ್ನೆಸ್ಗೆ ಅತಿ ಹೆಚ್ಚು ಎಫೆಕ್ಟ್ ಆಗಿಲ್ಲ, ಅಂದ್ರೆ ಮೀಟ್ ಬಿಸ್ನೆಸ್ಗೆ ಎಫೆಕ್ಟ್ ಆಗಿಲ್ಲ. ಬಟ್ ಸಾಕಾಣಿಕೆಯಲ್ಲಿ ಸ್ವಲ್ಪ ಏರುಪೇರು ಆಗಿದೆ, ಬಟ್ ಆದ್ರೆ ಮೀಟ್ ಬಿಸ್ನೆಸ್ ಅಲ್ಲಿ ಸೊ ಎಫೆಕ್ಟ್ ಆಗಿಲ್ಲ. ಸೊ ಇವೆಲ್ಲ ಕಾರಣದಿಂದ ಏನಾಗ್ತಾ ಇದೆ ಅಂತಂದ್ರೆ
ನಾರ್ಮಲ್ ಕುರಿ ಸಾಕಾಣಿಕೆ ಮಾಡುವವರು ಒಂದು ಕಡೆ ಅಂದ್ರೆ ಏನು ವಲಸೆ ಮತ್ತೆ ಈ ರೂರಲ್ ಸೈಡ್ ಅಲ್ಲಿ ಏನು ಕುರಿ ಸಾಕಾಣಿಕೆ ಮಾಡ್ತಾ ಇದಾರಲ್ಲ ಅವರು ಕಮ್ಮಿ ಆಗ್ತಾ ಇದ್ದಾರೆ ಬಟ್ ಒಂದು ಕಡೆ ಡಿಮ್ಯಾಂಡ್ ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಈ ಕಾರಣದಿಂದ ಸೊ ನಾವೇನಾಗ್ತಾ ಇದೆ ಅಂತಂದ್ರೆ ಟೆಕ್ನಾಲಜಿನ ಸ್ವಲ್ಪ ಮುಂದೆ ಹೋಗ್ಬೇಕಾಗ್ತದೆ ಸೊ ಹಾಗಾಗಿ ನಾವು ದೂರ ದೂರ ಒಂದು 12-20 kilometers ಒಂದಿಷ್ಟಲ್ಲಿ ಹೊಡ್ಕೊಂಡು ಅಥವಾ ಊರಿಂದ ಊರಿಗೆ ಹಾಕೊಂಡು ಕಾಯೋ ಬದಲು ಸೊ ಈಗೇನು ಅಂತಂದ್ರೆ ಗೂಡು ಮತ್ತೆ ಅರೆಗೂಡು ಸಾಕಾಣಿಕೆಗೆ ಜನಗಳು ಹೊಂದ್ಕೊಳ್ಬೇಕಾಗಿದೆ ಸೊ ಈ ಒಂದು ಅದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ಅಂತಂದ್ರೆ ಸ್ಟಾಲ್ ಫೀಡಿಂಗ್ ಸೆಮಿ ಸ್ಟಾಲ್ ಫೀಡಿಂಗ್ ಮತ್ತೆ ಸ್ಟಾಲ್ ಫೀಡಿಂಗ್ ಅಂತ ಹೇಳಿ ಕರಿತೇವೆ ಸೊ ಅತಿ ಹೆಚ್ಚು ಇದೇನು ಬೇಕಾಗಿಲ್ಲ ಅತಿ ಹೆಚ್ಚು ಕುರಿಗಳು ಇತ್ತೀಚೆಗೆ ಬೆಂಗಳೂರಲ್ಲಿ ಯಾವ ರೀತಿ ನಿಮ್ಗೆ ಮಾರ್ಕೆಟ್ ಇದೆ ಅಂತ ಅಂದ್ರೆ 6-8 ಕುರಿಗಳಿಗೆ ಅತಿ ಹೆಚ್ಚು ಮಾರ್ಕೆಟ್ ಅಲ್ಲಿ ಬೇಡಿಕೆ ಇದೆ ಸೊ ಆ ತರ ಕುರಿಗಳನ್ನ ನೀವು ಮಾಡ್ಬೇಕು ಅಂತ ಅಂದ್ರೆ ರೈತರುಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಯಾಕೆ ಅಂತಂದ್ರೆ ಅವರು 3 ಮರಿನ ಮಾರ್ಬಿಡ್ತಾರೆ ಸೊ ಆ 3 6 ನಾವು ಗೂಡು ಅಥವಾ ಅರೆಗೂಡು ಸಾಕಾಣಿಕೆಯಲ್ಲಿ ಸಾಕಿ ನಾವು ಮಾರಿದಾಗ ಅತಿ ಹೆಚ್ಚು ಒಂದು ಲಾಭವನ್ನ ಪಡಿಬೋದಾಗ್ತದೆ ಸೊ ಈ ಒಂದು ಶೀಪ್ ಫಾರ್ಮಿಂಗ್ ಅಲ್ಲಿ ನಮ್ಮ ರೈತರು ಅಥವಾ ಈ ಏನಾದ್ರು ಬಿಸ್ನೆಸ್ಗೆ ಹೊಸದಾಗಿ ಬಂದಿರೋರು ಎಲ್ಲೆಲ್ಲಿ ತೊಂದರೆನ ಅತಿ ಹೆಚ್ಚು ಅನುಭವಿಸ್ತಾರೆ ಅಂತಂದ್ರೆ ಫಸ್ಟ್ ತಳಿಗಳ ಆಯ್ಕೆ ಏನ್ ಮಾಡ್ತಾರೆ ಈಗ ಅಲ್ಲಿ ಬಿಜಾಪುರಲ್ಲಿ ಇರೋರು ಬನ್ನೂರ್ ಹಾಕ್ತಾರೆ ಸೊ ಇಲ್ಲಿ ನಮ್ಮ ಬೆಂಗಳೂರ್ ಕಡೆ ಇರೋರು ಯಾವ್ದು ಬೇರೆ ಬೇರೆ ಕುರಿಗಳನ್ನ ತಂದ್ಬಿಟ್ಟು ಹಾಕ್ತಾರೆ ಸೊ ಯಾವ ಏರಿಯಾದಲ್ಲಿ ಯಾವ ತಳಿ ಹೊಂದಾಣಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಅದನ್ನ ಫಸ್ಟ್ ತಿಳ್ಕೊಬೇಕು ಸೊ ಅದನ್ನ ತಿಳ್ಕೊಂಡಂಗೆ ನೀವ್ ಏನಾದ್ರು ಮಾಡಿದೆ ಅಂತಂದ್ರೆ ಫಸ್ಟ್ ನೀವು ಅಲ್ಲಿ ಬಿದೋಗ್ಬಿಡ್ತೀರ ಸೊ ಎರಡನೇದು ತಪ್ಪು ಯೋಜನೆಗಳು ಅಂದ್ರೆ ನೀವು ಪ್ಲಾನಿಂಗ್ ಸರಿಗೆ ಮಾಡೋದಿಲ್ಲ ಅಂತಂದ್ರೆ ಕುರಿ ಬಂದಾದ್ಮೇಲೆ ಮೇವಿನ ಬಗ್ಗೆ ಯೋಚನೆ ಮಾಡ್ತಾರೆ ಎಷ್ಟೋ ಜನ ಸೊ ನೀವು ಕುರಿ ಫಾರ್ಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೇವನ್ನ ಎಷ್ಟು ನೀವು ಎಷ್ಟು ದಿವಸ ಕುರಿ ಸಾಕ್ತೀರಾ ಅದಕ್ಕೆ ಎಷ್ಟು ಮೇವು ಬೇಕಾಗ್ತದೆ ಯಾವ್ಯಾವ ರೀತಿ ಮೇವನ್ನ ಬೇಕಾಗ್ತದೆ ಅನ್ನೋದನ್ನ ಎಲ್ಲದನ್ನು ನೀವು ಪ್ಲಾನ್ ಮಾಡ್ಕೊಂಡು ಆಮೇಲೆ ನೀವು ಯಾವಾಗ ಮಾರ್ಬೇಕು ಅಂತ ಹೇಳ್ಬಿಟ್ಟಂತ ಈಗ ಯಾಕಂತಂದ್ರೆ ಈಗ ಕೆಲವರು ತರ್ತಾರೆ ಶ್ರಾವಣದಲ್ಲಿ ಅದು 6 ಬಂದ್ಬಿಡುತ್ತೆ ಆ ಟೈಮಲ್ಲಿ ಮಾರ್ಕೆಟ್ ಅಷ್ಟೊಂದು ಇರೋದಿಲ್ಲ ಯಾ ಕೆಲವರು ತರ್ತಾರೆ ಆ ಕುರಿ ತಂದಾಗ ಕರೆಕ್ಟ್ ಆಗಿ ಬಕ್ರಿದ್ದು ಆ ಟೈಮಲ್ಲಿ ಕುರಿ ಮಾರ್ಕೆಟ್ ಸ್ವಲ್ಪ ಜಾಸ್ತಿ ಇರ್ತದೆ ಆ ಟೈಮಲ್ಲಿ ಮಾರಿದಾಗ ಅತಿ ಹೆಚ್ಚು ಲಾಭ ಬರ್ತದೆ ಸೊ ಹಾಗಾಗಿ ಯೋಜನೆ ಅಥವಾ ನೀವು ಪ್ಲಾನಿಂಗ್ ಏನಿರ್ತದೆ ಅದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರ್ಬೇಕು ಆಮೇಲೆ ಕುಶಲತೆಯ ಕೊರತೆ ಅಂದ್ರೆ ಕೆಲವು ಸುಮ್ನೆ ತಂದ್ಬಿಡ್ತಾರೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ ವ್ಯಾಕ್ಸಿನ್ ಏನ್ ಮಾಡಿಸ್ಬೇಕು ಅಂತ ಗೊತ್ತಿರಲ್ಲ ಯಾವ ತರ ಮರಿ ತರ್ಬೇಕು ಅಂತ ಗೊತ್ತಿರಲ್ಲ ಅಥವಾ ಅದ್ರ ಬಗ್ಗೆ ಕಾಯಿಲೆಗಳು ಯಾವ ರೀತಿ ನೋಡ್ಕೊಬೇಕು ಅಂತ ಗೊತ್ತಿರೋದಿಲ್ಲ ಸೊ ನೀವು ಕುರಿ ಫಾರ್ಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ಕುರಿಗೆ ಯಾವ್ಯಾವ ತರ ನಾರ್ಮಲ್ ಕಾಯಿಲೆ ಬರುತ್ತೆ ಯಾವ ತರ ಕಾಯಿಲೆ ಬಂದ್ರೆ ಯಾವ ರೀತಿ ಮಾಡ್ಬೇಕು ಅಥವಾ ವ್ಯಾಕ್ಸಿನ್ ಅನ್ನ ನಾವು ಯಾವ ರೀತಿ ಹಾಕ್ಸ್ಕೊಬೇಕು ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ಮಾಹಿತಿನ ನೀವು ಮೊದಲೇ ತಗೊಂಡಿರ್ಬೇಕಾಗ್ತದೆ ಆಮೇಲೆ ಕೃಷಿ ಬಗ್ಗೆ ಮಾಹಿತಿ ಕೊರತೆ ಸೊ ಕೆಲವರು ಏನ್ ಮಾಡ್ತಾರೆ ಇಲ್ಲ ಸರ್ ನಾನು ಸ್ಟಾರ್ಟ್ ಮಾಡ್ತೀನಿ ಸರ್ ಕುರಿ ಫಾರ್ಮ್ ಅಂತ ಹೇಳ್ಬಿಟ್ಟು ಅಂತ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅವ್ರಿಗೆ ಬೇಸಿಕ್ ಅಗ್ರಿಕಲ್ಚರಲ್ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ ಬೇಸಿಕ್ ಅಗ್ರಿಕಲ್ಚರಲ್ ಐಡಿಯಾಸ್ ಕೂಡ ಇರೋದಿಲ್ಲ ಸೊ ಹಾಗಾಗಿ ಸೊ ಇಂಥ ಟೈಮಲ್ಲಿ ಮಾಡಿದಾಗ ಅವರು ಅತಿ ಹೆಚ್ಚಿನ ಒಂದು ಲಾಸ್ ಅಂತ ಹೇಳಕ್ ಬರೋದಿಲ್ಲ ಅವ್ರು ಹಾಕಿರೋ ಒಂದು ಪರಿಶ್ರಮ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಹಾಕ್ತಾರೆ ಆಮೇಲೆ ಮಾರುಕಟ್ಟೆ ಇದು ಇತ್ತೀಚೆಗೆ ಬಂದಂತ ಒಂದು ತುಂಬಾ ಇದು ಯಾಕಂದ್ರೆ ಈ ತುಂಬಾ ಈ ಕುರಿ ಫಾರಂಗಳು ಆರ್ಗನೈಸ್ಡ್ ಸೆಕ್ಟರ್ಸ್ ಅಲ್ಲಿ ಇಲ್ಲ ಅಂದ್ರೆ ಆರ್ಗನೈಸ್ಡ್ ಮಾರ್ಕೆಟಿಂಗ್ ಇಲ್ಲ ನಿಮ್ಗೆ ಒಂದು ಮೊಟ್ಟೆ ಆದ್ರೆ ಒಂದು ಪೇಪರ್ ಅಲ್ಲಿ ಬರುತ್ತೆ ಈ ಒಂದು ಮೊಟ್ಟೆ ಇಷ್ಟಕ್ಕೆ ಮಾರ್ಬೇಕು ಅಂತ ಹೇಳ್ಬಿಟ್ಟಂತ ಕೋಳಿ ಆದ್ರೆ ಬರುತ್ತೆ ಇಷ್ಟು ಮಾರ್ಬೇಕು ಅಂತ ಆದ್ರೆ ಈ ಕುರಿ ಒಂದು ಇದ್ರಲ್ಲಿ 1 kg ಇಷ್ಟೇ ಮಾರ್ಬೇಕು ಅಥವಾ ಒಂದು 10 kg ಕುರಿ ಇದ್ರೆ ಇಷ್ಟಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟಂತ ನಿಮ್ಗೆ ಯಾವ್ದು ಒಂದು ಮಾರ್ಕೆಟ್ ಅಲ್ಲಿ ಸ್ಟ್ಯಾಂಡರ್ಡೈಸ್ಡ್ ಇಲ್ಲ ಸೊ ಇದು ಒಂದು ಸ್ಟ್ಯಾಂಡರ್ಡೈಸ್ ಇಲ್ದಾಗ ಏನಾಗುತ್ತೆ ಅಂತಂದ್ರೆ ನೀವೇನ್ ಮಾಡ್ತೀರಾ ಕುರಿಗಳನ್ನ ತಗೊಂಡೋಗ್ತೀರಾ ಫಸ್ಟ್ ಟೈಮ್ ಸಾಕಿರ್ತೀರಾ ತಗೊಂಡೋಗ ಅಲ್ಲಿ ಮಾರ್ಕೆಟ್ ಅಲ್ಲಿ ನಿಲ್ಸ್ಕೊಂತೀರಾ ಒಬ್ಬ ಬರ್ತಾನೆ ಒಬ್ಬ ಬಂದ್ಬಿಟ್ಟು ಏನ್ ಮಾಡ್ತಾನೆ ಎಷ್ಟು ಕೊಡ್ತೀಯಪ್ಪ 4000 ಅಂತ ಹೇಳ್ಬಿಡ್ತಾನೆ ಫಸ್ಟ್ ಲೋ ರೇಟಿಗೆ ಫಿಕ್ಸ್ ಮಾಡ್ಬಿಡ್ತಾನೆ ನಿಮಗೆ ಗೊತ್ತೇ ಇರೋದಿಲ್ಲ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಸೊ ಅದರಲ್ಲಿ ತುಂಬಾ ಮೋಸ ಹೋಗುವಂತ ಒಂದು ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಕುರಿ ಸಾಕಾಣಿಕೆ ಮಾಡೋದಕ್ಕಿಂತ ಮುಂಚೆ ಮಾರ್ಕೆಟ್ ಅಲ್ಲಿ ಅಡ್ಡಾಡ್ಬಿಟ್ಟು ನೋಡ್ಬೇಕು ಇಷ್ಟು ಯಾವ ತರ ಕುರಿ ಎಷ್ಟು ರೇಟಿಗೆ ಹೋಗುತ್ತೆ ಯಾವ ಕುರಿ ಈ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ ಸೊ ಎಷ್ಟು ಕೆಜಿ ನಾನು ಮಾಡ್ಬೇಕು ಎಷ್ಟು ಕೆಜಿ ಮಾಡಿದ್ರೆ ಎಷ್ಟು ಲಾಭ ಬರ್ತದೆ ಅಂತ ಹೇಳ್ಬಿಟ್ಟಂತ ನೀವೆಲ್ಲಾನು ಫಸ್ಟೇ ಒಂದು ಪ್ಲಾನ್ ಮಾಡ್ಕೊಂಡು ಮಾಡೋದ್ರಿಂದ ಸೊ ನಿಮ್ಗೆ ಮುಂದೆ ಈಸಿ ಆಗ್ತದೆ ಆಮೇಲೆ ಕೆಲವರು ಏನ್ ಮಾಡ್ತಾರೆ ಅನ್ಸೈಂಟಿಫಿಕಲಿ ಅಂದ್ರೆ ಅವೈಜ್ಞಾನಿಕ ಆಹಾರ ಪದ್ಧತಿಯನ್ನ ಮಾಡ್ತಾರೆ ಸುಮ್ನೆ ಏನೋ ಒಂದು ತಗೊಂಡ್ಬಂದು ರೋಡ್ ಸೈಡ್ ಅಲ್ಲಿ ಬೆಳೆದಿರೋ ಅಂತ ಹುಲ್ಲನ್ನ ಕೊಯ್ಕೊಂಡ್ಬಂದು ತಗೊಂಡ್ಬಂದು ಹಾಕ್ತಾರೆ ಸೊ ನನ್ಗೆ ಲಾಭ ಬರಲಿಲ್ಲ ಸರ್ ನನ್ಗೆ ತೂಕ ಕುರಿಗಳು ತೂಕ ಜಾಸ್ತಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಆಮೇಲೆ ಕೆಲವರು ಆಯ್ಕೆ ಮಾಡುವಾಗ್ಲೇನೆ ಏನ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ಹೋಗ್ತಾರೆ ಫಸ್ಟ್ ಕುರಿ ತಗೊಂಡ್ಬರ್ಲಿಕ್ಕೆ ಅವರು ಕುರಿನ ಏನ್ ಮಾಡಿರ್ತಾರೆ ಅಂತಂದ್ರೆ ಒಂದು 10 ಒಂದು ಗುಂಪು ಮಾಡಿರ್ತಾರೆ ಆ 10 ಕುರಿ ಒಳಗೆ 2-3 ಕುರಿ ವೀಕ್ ಆಗಿರುತ್ತೆ ಒಂದು 7 ತುಂಬಾ ಸ್ಟ್ರಾಂಗ್ ಆಗಿರ್ತದೆ
ಅವ್ರೇನ್ ಮಾಡ್ತಾರೆ ಆ ಏಳು ಕುರಿ ಜೊತೆಗೆ ಆ ಮೂರ್ ಕುರಿನೂ ಸೇಲ್ ಮಾಡ್ಬಿಡ್ತಾರೆ. ಸೊ ಆತರ ತಗೊಂಬಂದಿದ ತಕ್ಷಣ ಆ ಮೂರ್ ಕುರಿಗಳು ಇಲ್ಲ ಡೆತ್ ಆಗತ್ತೆ ಇಲ್ಲ ವೈಟ್ ಗೇನ್ ಕಮ್ಮಿ ಬರ್ತದೆ. ಸೊ ಟೋಟಲಿ ಓವರ್ ಆಲ್ ತಗೊಂಡ್ರೆ ನಿಮ್ಗೆ ಅವರೇಜ್ ನಿಮ್ಗೆ ಲಾಭ ಕಮ್ಮಿ ಬರ್ತದೆ. ಸೊ ಹಾಗಾಗಿ ನೀವು ಗ್ರೂಪ್ ಅಲ್ಲಿ ತಗೊಳೋದಕ್ಕಿಂತ ಮಾರ್ಕೆಟ್ ಅಲ್ಲಿ ತಗೊಳೋದಕ್ಕಿಂತ ಡೈರೆಕ್ಟ್ ರೈತರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಒಂದು ಎರಡು ಅಥವಾ ಮೂರು ನಾಲ್ಕು ಎಷ್ಟಾಗತ್ತೋ ಅಷ್ಟು ಆ ಊರಲ್ಲಿ ಒಬ್ಬೊಬ್ರು ರೈತ ಹತ್ರ ಒಂದೊಂದು ಐದೈದಾದ್ರೂ ತಗೊಂಡು ಅವಾಗ ನೀವು ಗುಂಪನ್ನ ಮಾಡ್ಕೊಂಡು ಆಯ್ಕೆ ಚೆನ್ನಾಗಿ ಮಾಡಿದಾಗ ನಿಮ್ಗೆ ಚೆನ್ನಾಗಿ ಬರ್ತದೆ. ಸೊ ಈಗ ಅದು ಚೆನ್ನಾಗೆ ತಾಯಿ ಹಾಲೆ ಕುಡ್ದಿಲ್ಲ ಅಂತ ಅಂದಾಗ ಮರಿ, ಸೊ ನೀವು ಏನೇ ಕೊಟ್ಟರು ಕೂಡ ಅದು ಸರಿಯಾಗಿ ತೂಕವನ್ನು ಬರೋದಿಲ್ಲ. ಸೊ ಹಾಗಾಗಿ ಇದು ಅಷ್ಟೇ ಅವಿಜ್ಞಾನಿಕ ಆಹಾರ ಪದ್ಧತಿ ಒಂದು, ಆಮೇಲೆ ಮರಿಗಳನ್ನ ಆಯ್ಕೆ. ಸೊ ಇವೆರಡು ಮೇಜರ್ ಆಗಿ ನಿಮ್ಗೆ ಪ್ರಾಬ್ಲಮ್ ಅನ್ನ ಬರ್ತದೆ. ಆಮೇಲೆ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಈಗ ಮೊದಲು ಏನಾಗಿದೆ ಅಂತಂದ್ರೆ ಡಿಸೀಸಸ್ ಬಂದಾಗ ಈ ಹೊರಗಡೆ ಕುರಿಗಳನ್ನ ಹೊಡ್ಕೊಂಡು ಹೋದಾಗ ಕಾಯಿಲೆ ಬಂದಿದ ತಕ್ಷಣ ಅವ್ರೇನ್ ಮಾಡ್ತಾರೆ ಆ ಕುರಿನ ಅಲ್ಲೇ ಬಿಟ್ಬಿಡೋರು. ಸೊ ಬೇರೆ ಕುರಿಗಳನ್ನ ಹೊಡ್ಕೊಂಡು ಹೋಗೋರು, ಯಾಕಂದ್ರೆ ಆ ಕುರಿ ನಡೀತಾ ಇರ್ಲಿಲ್ಲ. ಸೊ ಹಾಗಾಗಿ ಬೇರೆ ಕುರಿಗಳು ಹಾಗೆ ಹೋಗೋದು. ಸೊ ಆಗಾಗ ಏನಾಗೋದು ಅಂತಂದ್ರೆ ಕುರಿ ಚೆನ್ನಾಗಿಲ್ದಿದ್ದು ಮತ್ತೆ ಚೆನ್ನಾಗಿರೋದು ಬೇರ್ಪಡಿಸ್ತಾ ಇದ್ವಿ, ಆ ಬೇರ್ಪಡ ಆಟೋಮೆಟಿಕ್ ಆಗಿ ಆಗ್ತಾ ಇತ್ತು. ಬಟ್ ಇಲ್ಲಿ ನೀವು ಗೂಡು ಸಾಕಾಣಿಕೆ ಅಥವಾ ಅರಗುಡಿ ಸಾಕಾಣಿಕೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನೀವು ಯಾವ್ದಾದ್ರೂ ಒಂದು ಕುರಿ ಹುಷಾರಿಲ್ಲ ಅಂತಂದ್ರೆ ನೀವು ಅದನ್ನ ಯಾವ್ದೇ ಕಾರಣಕ್ಕೂ ಆ ಒಂದು ಫಾರಂ ಅಲ್ಲಿ ನೀವು ಬಿಡಬಾರ್ದು, ಅದಕ್ಕೆ ಒಂದು ಬೇರೆ ಒಂದು ಸೆಪ್ರೇಟ್ ಆಗಿ ಒಂದು ಹೀಟ್ ಪಟ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಕಾಮನ್ ಸೋರ್ಸ್ ನೀವು ಫುಡ್ ನೀರ್ ಕುಡಿಯೋದು ಮೇವು ತಿನ್ನೋದು ಎಲ್ಲ ಒಂದೇ ಇದ್ರಲ್ಲಿ ಇರೋದ್ರಿಂದ ಒಂದಕ್ಕಿಂತ ಒಂದಕ್ಕೆ ಕುರಿಗಳು ಕಾಯಿಲೆ ಬೇಗ ಹರಡ್ಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ನೀವು ಡೈಲಿ ಯಾವ್ದಾದ್ರು ಕುರಿ ಅದು ನೀವ್ ಹೇಗೆ ಐಡೆಂಟಿಫೈ ಮಾಡ್ಬೇಕು ಅಂತಂದ್ರೆ ಕುರಿ ತಲೆ ಬಗ್ಸಿರ್ತದೆ, ಮೇವು ತಿಂತಾರಲ್ಲ, ಎಲ್ಲಾರು ಜಿಲ್ ಸೋರಿಸ್ತಾ ಇರತ್ತೆ, ಇಲ್ಲ ಮೂಗಲಿ ಗೊಣ್ಣೆ ಇರ್ತದೆ, ಇಲ್ಲ ಯಾವಾಗಲೂ ಮನಿಕೊಂಡಿರ್ತದೆ. ಸೊ ಆತನ ನೀವನ್ನ ಐಡೆಂಟಿಫೈ ಮಾಡ್ಬೇಕಾಗ್ತದೆ ರೈತರುಗಳು. ಸೊ ತಕ್ಷಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಪಶುವೈದ್ಯಕ್ಕೆ ತೋರಿಸಿದ್ರೆ ಸೊ ಅಷ್ಟು ಬೇಗ ನಿಮ್ಗೆ ಅದು ಗುಣಮುಖ ಆಗೋ ಚಾನ್ಸಸ್ ಇರ್ತದೆ. ಸೊ ಆಮೇಲೆ ನೆಕ್ಸ್ಟ್ ಇನ್ ಬ್ರೀಡಿಂಗ್ ಏನಾಗುತ್ತೆ ಅಂತಂದ್ರೆ ಒಂದು ನೂರ್ ಕುರಿ ಇರ್ತದೆ, ನೂರ್ ಕುರಿಲಿ ಏನಾಗುತ್ತೆ ಒಂದು ಚೆನ್ನಾಗಿರೋದು ಒಂದು ಗಂಡು ಹುಟ್ಟುತ್ತೆ. ಆ ಗಂಡು ವೈಟ್ ಕಲರ್ ಇರುತ್ತೆ, ಕೊಂಬಿರುತ್ತೆ, ತುಂಬಾ ಚೆನ್ನಾಗಿರ್ತದೆ ನೋಡ್ಲಿಕ್ಕೆ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಏನ್ ಮಾಡ್ತೀಯಪ್ಪ ಅಂತ ಕೇಳಿದ್ರೆ ಅವ್ರೇನ್ ಮಾಡ್ತಾರೆ ಇದನ್ ಬೀಜಕ್ ಬಿಡ್ಕೊಂತೀನಿ ಸರ್ ಅಂತ ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ ಬೀಜಕ್ ಬಿಡ್ಕೊಂಡ್ಬಿಡ್ತಾರೆ. ಅಂದ್ರೆ ಬೀಜಕ್ಕೆ ಅಂತಂದ್ರೆ ಅವರು ಅದನ್ನ ಕ್ರಾಸಿಂಗ್ ಬಿಡ್ಕೊಂತಾರೆ, ಆ ಕ್ರಾಸಿಂಗ್ ಬಿಡ್ತಾರೆ. ಸೊ ಅದು ಮತ್ತೆ ಕ್ರಾಸ್ ಮಾಡುತ್ತೆ, ಅದ್ರ ಯಾವ್ದು ಜೊತೆ ಕ್ರಾಸ್ ಮಾಡುತ್ತೆ ದೊಡ್ಡದಾದ್ಮೇಲೆ ಅಂದ್ರೆ ತನ್ನ ತಾಯಿ ಜೊತೆ ಅಥವಾ ತನ್ನ ತಂಗಿ ಅಕ್ಕ. ಸೊ ಅಲ್ಲಿ ಅದೇ ಒಂದು ಬ್ಲಡ್ ಇದರಲ್ಲಿ ಸೇಮ್ ಇರೋದ್ರಿಂದ ಸೊ ಏನಾಗುತ್ತೆ ಇನ್ ಬ್ರೀಡಿಂಗ್ ಆದಾಗ ಹುಟ್ಟೋ ಮರಿಗಳು ಸರಿಗೆ ಹುಟ್ಟೋದಿಲ್ಲ. ಸೊ ನಿಮ್ಗೆಲ್ಲ ಗೊತ್ತಿದೆ ಇದ್ರ ಬಗ್ಗೆ. ಸೊ ಹಾಗಾಗಿ ಇನ್ಬ್ರೀಡಿಂಗ್ ಅವಾಯ್ಡ್ ಮಾಡ್ಬೇಕು ಅಂತ ಅಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಮಲ್ಲೇ ಹುಟ್ಟಿರುವಂತಹ ಒಂದು ಟಗರನ್ನ ನೀವು ಯಾವ್ದೇ ಕಾರಣಕ್ಕೂ ಕ್ರಾಸಿಂಗಿಗೆ ಬಿಡ್ಕೊಂಡ್ಬಾರ್ದು. ನೀವು ಬೇರೆ ಒಂದು ಫಾರಂ ಅಲ್ಲಿ ಇರುವಂತ ಟಗರನ್ನ ಮೂರ್ ವರ್ಷಕ್ಕೊಂದ್ಸಲ ನೀವು ಚೇಂಜ್ ಮಾಡ್ತಾ ಇದ್ರೆ ಸೊ ನಿಮ್ಗೆ ಹುಟ್ಟೋ ಮರಿಗಳು ಕೂಡ ತುಂಬಾ ಚೆನ್ನಾಗಿ ಹುಟ್ಟುತ್ತೆ ಅಂತ. ಸೊ ಇದು ಮಾರ್ಕೆಟ್. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಮಾರ್ಕೆಟ್ ಬಗ್ಗೆ ಹಿಡಿತಾ ಇರ್ಬೇಕು ಅಂತಾನೆ ನೀವು ನಿರಂತರವಾಗಿ ಮಾರ್ಕೆಟಿಗೆ ಭೇಟಿ ಮಾಡ್ತಾನೆ ಇರ್ಬೇಕು. ಮಾಡ್ಬಿಟ್ಟು ಫಸ್ಟ್ ನೀವು ಕುರಿ ಸಾಕಾಣಿಕೆ ಮಾಡೋದಕ್ಕಿಂತ ಮುಂಚೆ ನಾವೇನ್ ಹೇಳ್ತೇವೆ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು ಒಂದು 10-15 ಕುರಿ ತಗೊಂಬೇಕು. ತಗೊಂಬಿಟ್ಟು ನೀವೇನ್ ಮಾಡ್ಬೇಕು ಒಂದು 10-15 ಎಕ್ಸ್ಟ್ರಾ ಸಾಕಿ, ಒಂದ್ ತಿಂಗ್ಳು ಸಾಕ್ಬೇಕು ಅಂತ ಅವಶ್ಯಕತೆ ಇಲ್ಲ. 10-15 ಎಕ್ಸ್ಟ್ರಾ ಸಾಕ್ಬಿಟ್ಟು ಮತ್ತೆ ತಗೊಂಡೋಗಿ ನೀವು ಮಾರ್ಕೆಟಿಗೆ ಬಿಡ್ಬೇಕು. ಸೊ ಮಾರ್ಕೆಟಿಗೆ ಬಿಟ್ಟಾಗ 10-15 ನಿಮ್ಗೆ ಅರೌಂಡ್ 1.5-2 kg ವರೆಗೂ ತೂಕ ಜಾಸ್ತಿ ಆಗಿರ್ತದೆ. ಸೊ ನೀವು ಮತ್ತೆ ಮಾರ್ತಾ ಇರೋದ್ರಿಂದ ಸೊ ನಿಮ್ಗೆ ಏನಾಗುತ್ತೆ ಮಾರ್ಕೆಟ್ ಬಗ್ಗೆ ನಿಮ್ಗೆ ಐಡಿಯಾ ಬರ್ತದೆ. ಆಮೇಲೆ ನೀವು ಮಾರ್ಕೆಟ್ ಅಲ್ಲಿ ಐಡೆಂಟಿಫೈ ಆಗ್ತೀರಾ. ಸೊ ನಿಮ್ಗೆ ಮೋಸ ಮಾಡ್ಲಿಕ್ಕೆ ದಲ್ಲಾಳಿಗಳು ಮೋಸ ಮಾಡ್ಲಿಕ್ಕೆ ನಿಮ್ಗೆ ಬೇಗ ಸಾಧ್ಯ ಇರೋದ್ರೆ ಮತ್ತೆ ನೀವು ಎಚ್ಚೆತ್ಕೊಬಹುದು. ಸೊ ಹಾಗಾಗಿ ನೀವು ಮಾರ್ಕೆಟ್ ಅನ್ನ ಹಿಡಿತಾ ಮಾಡ್ಬೇಕಂದ್ರೆ ನಿರಂತರ ಭೇಟಿಯನ್ನ ಮಾಡ್ತಾನೆ ಇರ್ಬೇಕು. ಆಮೇಲೆ ಬೇಡಿಕೆಯ ಅನುಗುಣವಾಗಿ ಅವಾಗ್ಲೇ ಹೇಳ್ದೆ ನಾನು, ನೀವು ಯಾವ್ದೇ ಕಾರಣಕ್ಕೂ ಕುರಿ ಸೇಲು ಮಾಡುವಾಗ ಮೊದ್ಲೇ ಒಂದು 3-4 ತಿಂಗಳು ನಾವು ಯಾವಾಗ ಮಾರ್ಬೇಕು, ಯಾವ ಟೈಮಲ್ಲಿ ಮಾರ್ಕೆಟ್ ಇರುತ್ತೆ ಅಂತ ನೋಡ್ಬೇಕು. ನೀವು ಶ್ರಾವಣದಲ್ಲಿ ತಗೊಂಬಂದು ಕುರಿನ ಮಾರ್ಕೆಟಿಗೆ ಬಿಟ್ರೆ ಸೊ ಆ ಟೈಮಲ್ಲಿ ನಿಮ್ಗೆ ರೇಟ್ ಕಮ್ಮಿ ಇರ್ತದೆ, ಅಥವಾ ಜನವರಿಲೂ ಕೂಡ ರೇಟ್ ಕಮ್ಮಿ ಇರ್ತದೆ. ಸೊ ಹಾಗಾಗಿ ನೀವು ನೋಡ್ಕೊಬೇಕು ಯಾವ ಟೈಮಲ್ಲಿ ನಮ್ಗೆ ಅತಿ ಹೆಚ್ಚು ಬೇಡಿಕೆ ಇರ್ತದೆ, ರಂಜಾನು, ಬಕ್ರೀದು ಅಥವಾ ಆಷಾಢ. ಸೊ ಈ ತರ ನೋಡ್ಕೊಂಡು ಮಾಡಿದಾಗ ನಿಮ್ಗೆ ಅತಿ ಹೆಚ್ಚು ಕುರಿಯ ಬೇಡಿಕೆ ನೀವು ಇದ್ ಮಾಡ್ಬೋದು. ಸೊ ಈಗ ಇತ್ತೀಚೆಗೆ ಬಂದಿದೆ, ಸೊ ಆನ್ಲೈನ್ ಅಲ್ಲಿ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಸೊ ನೀವು ಜಸ್ಟ್ ನೀವೊಂದು ಒಂದ್ ಫೋಟೋ ಹಾಕ್ಬಿಟ್ಟು ಈ ಕುರಿ ಈ ತರ ಇಷ್ಟ ರೇಟ್ ಇದೆ ಅಂತ ಹೇಳ್ಬಿಟ್ಟು ಅಂತ ಮಾಡಿದ್ರೆ ತುಂಬಾ ಇದೆ. ನೀವು ಇಂಡಿ ಮಾರ್ಟ್ ಅಂತ ಇದೆ. ಜಸ್ಟ್ ನೀವು ಇಷ್ಟ್ ಕುರಿ ಬೇಕು ಅಂತ ಅಂದ್ರೆ ಇಮಿಡಿಯೇಟ್ಲಿ ಅವ್ರು ಬಂದು ಸಪ್ಲೈ ಮಾಡ್ತಾರೆ, ನೀವು ಬೇಕಾದ್ರೂ ಸಪ್ಲೈ ನೀವು ಬೇಕಾದ್ರೂ ಮಾರ್ಬೋದು. ಸೊ ಆನ್ಲೈನ್ ಮಾರ್ಕೆಟ್ ಇತ್ತೀಚೆಗೆ ಬಹಳ ಫೇಮಸ್ ಆಗಿದೆ. ತುಂಬಾ ಜನ ಶೀಪ್ ಫಾರ್ಮರ್ಸ್ ಗಳೆಲ್ಲ ಆನ್ಲೈನ್ ಮಾರ್ಕೆಟ್ ಅಲ್ಲೇ ಶೀಪ್ ನ ತಗೊಂತಾ ಇದಾರೆ ಮತ್ತೆ ಮಾರಾಟ ಮಾಡ್ತಾ ಇದಾರೆ. ಆಮೇಲೆ ಸ್ವಂತ ಮಾಂಸದ ಅಂಗಡಿ. ಸೊ ನೀವು ಪ್ರೊಡಕ್ಷನ್ ಇಂದ ಎಂಡ್ ವರ್ಗುನು ನಿಮ್ಮ ಹತ್ರನೇ ಎಲ್ಲಾನು ಇದ್ರೆ ಸೊ ನಿಮ್ಗೆ ಏನಾಗುತ್ತೆ, ಈಗ ಒಂದ್ ಕುರಿ ಬೆಳೆಯುತ್ತೆ, ಒಂದು 6 ತಿಂಗಳಾಗತ್ತೆ, 6 ತಿಂಗಳಾದಾಗ ನೀವೇನ್ ಮಾಡ್ತೀರಾ ಮಾರ್ಕೆಟ್ ಅಲ್ಲಿ ತಗೊಂಡೋಗಿ ಮಾರ್ತೀರಾ. ಆ ಒಂದ್ ದಳ್ಳಾಳಿ ಒಂದು 200 ರೂಪಾಯಿ ಕಮಿಷನ್ ಇಟ್ಕೊಂತಾನೆ.
ಅದಾದ್ಮೇಲೆ ನೆಕ್ಸ್ಟ್ ಅವ್ನು ಇನ್ನೊಬ್ಬಗ್ ಮಾಡ್ತಾನೆ, ಅವನೊಂದು 200 ರೂಪಾಯಿ ಕಮಿಷನ್ ಇಟ್ಕೊಂತಾನೆ, ಅವನ್ ಮಟನ್ ಮಾರ್ಕೆಟಿಂಗ್ ಮಾಡ್ತಾನೆ, ಅವನು ಒಂದು 500 ರೂಪಾಯಿ ಕಮಿಷನ್ ಇರ್ತಾನೆ. ಸೊ ಇವೆಲ್ಲಾನು ಕೂಡ ಆ ಕಮಿಷನ್ ಡಿವೈಡ್ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ನಿಮ್ದೇ ಓನ್ ಶೀಪ್ ಫಾರ್ಮ್ ಇದ್ದು ನಿಮ್ದೇ ಏನಾದ್ರೂ ಮಾಂಸದ ಅಂಗಡಿ ಇದ್ರೆ ನೀವೇ ಕಟ್ಕೊಂಡ್ ಮಾಡಿದ್ರೆ ಸೊ ಇವೆಲ್ಲ ಲಾಭನು ಕೂಡ ನೀವು ನೀವೇ ಪಡಿಬಹುದು. ಸೊ ಎಂಡ್ ಮಾರ್ಕೆಟ್ ವರ್ಗೂ ಮಾಡಿದ್ರೆ ತುಂಬಾ ಅತಿ ಹೆಚ್ಚು ಲಾಭವನ್ನು ಪಡಿಬಹುದು ಅಂತ ಹೇಳಿಕ್ಕೆ ಇಚ್ಛೆ. ಸೊ ನಾನು ಅವಾಗ್ಲೇ ಹೇಳಿದೆ ನೀವು ಹೆಂಗೆ ಈ ಒಂದು ಕಾಸ್ಟ್ ಅನ್ನ ಕಮ್ಮಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅನ್ನೆಸೆಸರಿ ಆಗಿ ನೀವು ಏನ್ ಮಾಡ್ತಾರೆ, ಕೆಲವರು ದೊಡ್ಡ ದೊಡ್ಡದು ಒಂದು 10-15 ಲಕ್ಷ ರೂಪಾಯಿ ಬರೇ ಹೌಸಿಂಗ್ ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಆಮೇಲೆ ತುಂಬಾ ಕಾಸ್ಟ್ಲಿ ಲೇಬರ್ಸ್ಗಳನ್ನೆಲ್ಲ ತಂದಿಡ್ತಾರೆ, ಮತ್ತೆ ಫೀಡಿಂಗ್ ಎಲ್ಲ ಅನ್ಸೈಂಟಿಫಿಕ್ ಆಗಿ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಗೊತ್ತಿರಲ್ಲ ಅವ್ರಿಗೆ ಯಾವ ಟೈಮಲ್ಲಿ ಏನೇನ್ ಮಾಡ್ಬೇಕು ಅಂತ, ಮಾರ್ಕೆಟಿಂಗ್ ಸ್ಕಿಲ್ಸ್ ಇರೋದಿಲ್ಲ. ಸೊ ಇವೆಲ್ಲ ಇಲ್ದಾಗ ಏನಾಗುತ್ತೆ, ಕಾಸ್ಟ್ ಆಟೋಮೆಟಿಕಲ್ ರೈಸ್ ಆಗ್ತದೆ. ನಾನು ಕೆಲವು ನಿಮ್ಗೆ ಆಮೇಲೆ ಫೋಟೋ ತೋರಿಸ್ತೇನೆ ಯಾವ್ಯಾವ ತರ ಫೋಟೋಗಳು ಯಾವ್ಯಾವ ತರ ಅತಿ ಹೆಚ್ಚು ಆಡಂಬರವಾಗಿ ಮಾಡಿದ್ದಾರೆ, ಅತಿ ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡಿ ಹೌಸಿಂಗ್ ಮಾಡಿದ್ದಾರೆ. ಯಾಕಂದ್ರೆ ಕುರಿಗಳು ಯಾವ್ದೇ ಕಾರಣಕ್ಕೂ ನಿಮ್ಗೆ ಹೌಸಿಂಗ್ ಕೊಡಿ ಅಂತ ಕೇಳೋದೇ ಇಲ್ಲ. ಅದು ಏನ್ ನಿಮ್ ಹೌಸಿಂಗ್ ಅಂದ್ರೆ ಅದು ಶೆಡ್ ಯಾವ ರೀತಿ ಇರ್ಬೇಕು ಅಂದ್ರೆ, ಮಳೆ ಬಂದಾಗ ನೆನಿಬಾರ್ದು, ಬಿಸಿಲು ಬಂದಾಗ ಒಣಗ್ಬಾರ್ದು, ಇವೆರಡು ಕಾನ್ಸೆಪ್ಟ್ ಇದ್ರೆ ಸಾಕು. ಅಷ್ಟು ಆತರ ನೀವು ಶೆಡ್ ಮಾಡಿ ಲೋಕಲಿ ನಿಮ್ಮ ಹತ್ರ ಏನ್ ಲೋಕಲಿ ಅವೈಲೇಬಲ್ ಮೆಟೀರಿಯಲ್ಸ್ ಇದೆ ಅದನ್ನೇ ಯೂಸ್ ಮಾಡ್ಕೊಂಡು ನೀವು ಶೆಡ್ ಮಾಡಿದ್ರು ಕೂಡ ಸಾಕು. ಆದ್ ನೀವು ಶೆಡ್ಗೆ ಏನಾಗ್ಬೇಕು ಆಡಂಬರದ ಒಂದು ಇನ್ವೆಸ್ಟ್ಮೆಂಟ್, ಅದೇ ದುಡ್ಡನ್ನ ನೀವು ಒಳ್ಳೆ ಮರಿಯನ್ನ ಪರ್ಚೇಸ್ ಮಾಡ್ಲಿಕ್ಕೆ ತಗೊಳ್ಳಿ, ಅಥವಾ ಒಳ್ಳೆ ಆಹಾರವನ್ನ ಕೊಟ್ರೆ ಅದು ಅತಿ ಹೆಚ್ಚು ವೇಟ್ ಗೇನ್ ಬಂದ್ಬಿಟ್ಟು ನಿಮ್ಗೆ ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ಲಾಭವನ್ನ ಮಾಡ್ಕೊಡ್ತದೆ. ಸೊ ನಾನು ನಿಮ್ಗೆ ಒಂದು ದಿವಸಕ್ಕೆ ಲಾಸ್ಟ್ ಟೈಮ್ ಮಾತಾಡಿದಾಗ ಒಂದು ದಿವಸಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ ಕೆಲವರು ಕೇಳಿದ್ರಿ. ಸೊ ಒಂದು ದಿವಸಕ್ಕೆ ಒಂದು ಕುರಿಗೆ ಈಗಿನ ಪ್ರಕಾರ 11.5 ರೂಪಾಯಿ ಬರುತ್ತೆ. ಸೊ ನೀವು ಹೊರಗಡೆ ಎಲ್ಲಾನು ಕೊಂಡ್ಕೊಂಡು ಮಾಡ್ತೀನಿ ಅಂತಂದ್ರೆ ಮ್ಯಾಕ್ಸಿಮಮ್ 15-16 ರೂಪಾಯಿ ಬರ್ತದೆ. ಸೊ ನಾನು ಅವಾಗ್ಲೇ ಹೇಳಿದೆ ಸೈಲೇಜು ನೀವೇ ಮಾಡ್ಕೊಂಡ್ರೆ ಅರೌಂಡ್ 4 ರೂಪಾಯಿಗೆ ಬರುತ್ತೆ, ನೀವು ಹೊರಗಡೆನೆ ತಗೊಂಡ್ರೆ 5-7 ರೂಪಾಯಿವರೆಗೂ 1 ಕೆಜಿ ಸೈಲೇಜ್ ಇದೆ. ನೀವು ಫಸ್ಟ್ ನೀವು 3 ತಿಂಗಳು ಮರಿ ತಗೊಂಬರ್ತಿರಲ್ಲ, ಯಾವ್ದೇ ಕಾರಣಕ್ಕೂ 3 ತಿಂಗಳು ಮರಿನ ತಗೊಂಬರ್ಬೇಡಿ. ಆ ಒಂದು 4 ತಿಂಗಳು ಮರಿನ ಆದಷ್ಟು ತಗೊಂಬನ್ನಿ. ಒಂದು 13-15 ಕೆಜಿ ಮೇಲೆ ಇರ್ಬೇಕು, 15 ಕೆಜಿ ಒಳಗಡೆ ಇರ್ಬೇಕು. ಸೊ ಆ ತರ ಮರಿಗಳನ್ನ ನೀವು ತಗೊಂಬಂದು ನೀವು ಸಾಕಿದ್ರೆ 3 ತಿಂಗಳು ಸಾಕಿದ್ರೆ, ಅಂದ್ರೆ ಎರಡ್ ಟೈಪ್ ಇದೆ, ಒಂದು ಫ್ಯಾಟನಿಂಗ್ ಅಂತ ಇದೆ, ಒಂದು ಬ್ರೀಡಿಂಗ್ ಅಂತ ಇದೆ. ಆ ಫ್ಯಾಟನಿಂಗ್ ಅಂತಂದ್ರೆ ಏನು ಅಂದ್ರೆ, ನೀವು ಮಾರ್ಕೆಟ್ ಅಲ್ಲಿ ಒಂದು 4 ತಿಂಗಳು ಮರಿಗಳನ್ನ ತಗೊಂಬಂದ್ಬಿಟ್ಟು ಮತ್ತೆ ನೀವು ಒಂದು 3 ತಿಂಗಳು ಎಕ್ಸ್ಟ್ರಾ ಸಾಕ್ತೀರಾ, ಅಂದ್ರೆ 90 ಡೇಸ್ ಎಕ್ಸ್ಟ್ರಾ ಸಾಕ್ತೀರಾ, ಪ್ಲಸ್ 10 ಡೇಸ್ ಒಂದು ಗ್ರೇಸ್ ಪೀರಿಯಡ್ ಅಂತ ಅಂದ್ರೆ ಟೋಟಲ್ 100 ದಿವಸ ಸಾಕ್ತೀರಾ ನೀವು, ಅಂದ್ರೆ 3 ತಿಂಗಳು ಸಾಕ್ತೀರಾ. ನೀವು 13-14 ಕೆಜಿ ಇರೋಂತ ಒಂದು ಮರಿ ನಿಮ್ಗೆ ಎಕ್ಸ್ಟ್ರಾ 3 ತಿಂಗಳು ಸಾಕ್ದಾಗ ನಿಮ್ಗೆ ಒಂದು 24-28 ಕೆಜಿ ಬರ್ತದೆ. ಸೊ ಆ ತರ ಒಂದು ಬ್ರೀಡ್ ಅನ್ನ ಅಥವಾ ಆ ತರ ಒಂದು ಅನಿಮಲ್ಸ್ ಅನ್ನ ನೀವು ಸಾಕಿದ್ರೆ ಅತಿ ಹೆಚ್ಚು ಲಾಭ ಬರ್ತದೆ. ಸೊ ನೀವು ಬರೇ ಗಂಡನ್ನ ತಗೊಂಬಂದು ಸಾಕಿದ್ರೆ ಅತಿ ಹೆಚ್ಚು ತೂಕ ಬರ್ತದೆ, ಹೆಣ್ಣು 1-2 ಕೆಜಿ ಕಮ್ಮಿ ಬರುತ್ತೆ. ಸೊ ಮಾರ್ಕೆಟ್ ಅಲ್ಲಿ ನಿಮ್ಗೆ ಎರಡಕ್ಕೂ ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಗಂಡುಗಳು ಬೇಗ ಸೇಲ್ ಆಗ್ತದೆ, ಗಂಡು ಕುರಿಗಳು. ಸೊ ಮಾರ್ಕೆಟ್ ಅಲ್ಲಿ ಎರಡಕ್ಕೂ ಸೇಮ್ ಇದೆ, ಡಿಮ್ಯಾಂಡ್ ಸ್ವಲ್ಪ ಗಂಡಿಗೆ ಜಾಸ್ತಿ ಇದೆ. ಆದ್ರಿಂದ ನೀವು ಟಗರು ಮರಿಗಳನ್ನ ತಗೊಂಬಂದು ಒಂದು 4 ತಿಂಗಳು ಮರಿ ಇದ್ರೆ ಒಂದು 13-14 ಕೆಜಿ ಮರಿನ ತಗೊಂಬಂದು ನೀವು ಅದು 6 ತಿಂಗಳು ಆದ್ಮೇಲೆ ನೀವು ಮಾರ್ಬೋದು. ಸೊ ಒಂದು ಕುರಿಗೆ ಅರೌಂಡ್ ಒಂದು 11-12 ರೂಪಾಯಿ ಖರ್ಚು ಬರ್ತದೆ. 12 ರೂಪಾಯಿ ಖರ್ಚು ಬಂತು ಅಂತ ಅಂದ್ರೆ ಒಂದು 10 ದಿವಸಕ್ಕೆ 120, ಒಂದು 100, 200, 360 ರೂಪಾಯಿ 400 ರೂಪಾಯಿ ಖರ್ಚು ಬರ್ತದೆ ಒಂದು ಕುರಿ ಟೋಟಲಿ ಎಷ್ಟು ಒಂದು ತಿಂಗಳಿಗೆ. ಸೊ 3 ತಿಂಗಳಿಗೆ ಅಂದ್ರೆ 1,000 ಅಂತ ಅನ್ಕೊಂಡ್ರು ಕೂಡ ಒಂದು 1,000-1,500 ರೂಪಾಯಿ ಖರ್ಚು ಬಂದ್ರು ಕೂಡ. ಸೊ ಒಂದು ಕುರಿ ಒಂದು ತಿಂಗಳಿಗೆ 4 ಕೆಜಿ ರೈಸ್ ಆದ್ರೆ 3 ತಿಂಗಳಿಗೆ ಒಂದು 12 ಕೆಜಿ ರೈಸ್ ಆಗ್ತದೆ. ಸೊ ಇವತ್ತು ಮಾರ್ಕೆಟ್ ಅಲ್ಲಿ 300-330 ರೂಪಾಯಿವರೆಗೂ 1 ಕೆಜಿ ಲೈವ್ ವೇಟ್ ಮಾರ್ಕೆಟ್ ಇದೆ. ಸೊ ಅದ್ರ ಪ್ರಕಾರ ಹೋದ್ರೆ ಒಂದು ಕುರಿಗೆ ನೀವು 2-2.5 ಸಾವಿರ ರೂಪಾಯಿ ಆರಾಮಾಗಿ ನೀವು ಲಾಭನ ಪಡಿಬಹುದು. ಸೊ ಇದೆ ಈ ತರ ಗ್ರೂಪ್ ಮಾಡಿರ್ತಾರೆ. ಈ ಗ್ರೂಪ್ ಅಲ್ಲಿ ನೀವೇನಾದ್ರೂ ಇದೆಲ್ಲ ಗ್ರೂಪ್ ಅಲ್ಲಿ ಪರ್ಚೇಸ್ ಮಾಡಿರೋದು, ಇದರಲ್ಲಿ ಸ್ಟ್ರಾಂಗ್ ಇದೆ ವೀಕು ಇದೆ. ಇಲ್ಲಿ ಒಂದು ಇದು ಕಾಣ್ತಿದೆ ನೋಡಿ, ಇದು ಇದನ್ನ ಹಾಲು ಕುಡಿತಾರ ಮರಿ, ಈ ಮರಿನ ನೀವು ತಗೊಂಬಂದ್ಬಿಟ್ಟು ಇಮಿಡಿಯೇಟ್ಲಿ ನೀವು ಅಲ್ಲಿ ತಾಯಿಯಿಂದ ಬೇರ್ಪಡಿಸ್ಬಿಟ್ಟು ನೀವು ತಗೊಂಬಂದ್ಬಿಟ್ಟು ನೀವು ಮೇವ್ ಹಾಕಿದ್ರೆ ಅದು ಮೇವ್ ತಿನ್ನೋದಿಲ್ಲ. ಸೊ ನೀವೇನಾಗುತ್ತೆ ಕಾಲಕ್ರಮೇಣ ಬಂದು 1 ತಿಂಗಳು ವೇಟ್ ಕಮ್ಮಿ ಆಗಿ ಆಮೇಲೆ ವೇಟ್ ಜಾಸ್ತಿ ಆಗ್ತದೆ, ಅಷ್ಟರಲ್ಲಾಗ್ಲೇ ನಿಮ್ಗೆ ಮಾರ್ಕೆಟಿಂಗ್ ಟೈಮ್ ಬಂದ್ಬಿಟ್ಟಿರ್ತದೆ. ಸೊ ನಿಮ್ಗೆ ಅತಿ ಹೆಚ್ಚು ಲಾಭ ಬರೋದಿಲ್ಲ. ಸೊ ಇದನ್ನ ನೀವು ನೋಡ್ಕೊಂಡು ಮಾಡ್ಬೇಕಾಗ್ತದೆ. ನೋಡಿ ಶೆಡ್ ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ. ಸೊ ಇದು ಕುರಿ ಶೆಡ್ ಅಲ್ಲ ಆಕ್ಚುಲಿ, ಇದು ಇವರು ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಂತ ಮಾಡಿದ್ದಾರೆ. ಬಟ್ ಇದು ಟ್ಯಾಕ್ಟ್ರಿ ಲಾರಿ ಅಥವಾ ಅದನ್ನೆಲ್ಲ ನಿಲ್ಸ್ಕೊಂಡ್ಲಿಕ್ಕೆ ಒಂದು ಶೆಡ್ ಮಾಡಿದ್ರು.
ಆ ಶೆಡ್ ಅಲ್ಲೇ ಎಡ್ಜ್ ಅಲ್ಲಿ ನೋಡಿ, ಈ ಎಡ್ಜ್ ಅಲ್ಲಿ ಇವರು ಒಂದು 80 ಕುರಿ ಸಾಕಿದ್ದಾರೆ, ಈ ತರ ಒಂದು ಯು ಶೇಪ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಸೊ 80 ಕುರಿ ಸಾಕಿದ್ದಾರೆ. ಸೊ ಹಾಗಾಗಿ ನಿಮ್ಮ ಹತ್ರ ಏನಾದ್ರೂ ನಾರ್ಮಲ್ ಆಗಿ ಏನಾದ್ರೂ ಇದ್ರೆ ಸೊ ಅದನ್ನೇ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ನೀವು ಅದಕ್ಕೋಸ್ಕರ ಸಪರೇಟ್ ಶೆಡ್ ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ ನೋಡಿ. ಸೊ ಇದು ಫೀಡರ್ ಅನ್ನ ಅಟ್ಯಾಚ್ ಮಾಡಿ ಮಾಡಿದ್ದಾರೆ. ಇದು ಕೆಳಗಡೆ ಇದು ಸ್ಲೇಟೆಡ್ ಫಾರ್ಮ್ ಅಂದ್ರೆ ಸ್ವಲ್ಪ ಎತ್ತರವಾಗಿ ಮಾಡಿರ್ತಾರೆ, ಕೆಳಗಡೆ ಎಲ್ಲ ಸಗಣಿ ಎಲ್ಲ ಬೀಳ್ತದೆ. ಆ ಸಗಣಿನ ಗುಡಿಸ್ಕೊಂಡು ಒಂದು ವಾರಕ್ಕೆ ಒಂದ್ಸಲ ಗುಡಿಸ್ಕೊಂಡು ಕೂಡ ನಿಮ್ಗೆ ನೊಣಗಳು ಬರ್ದಂಗೆ ಕುರಿಗಳೆಲ್ಲ ನೀಟಾಗಿರ್ತದೆ. ಸೊ ಇದು ಈ ತರ ಮಾರ್ಕೆಟ್ ಅಲ್ಲಿ ಗ್ರೂಪ್ ಮಾಡ್ತಾರೆ. ಈ ಗ್ರೂಪ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ವೀಕು ಮತ್ತೆ ಸ್ಟ್ರಾಂಗ್ ಎರಡನ್ನು ಹಾಕಿರೋದ್ರಿಂದ ಸೊ ನಿಮ್ಗೆ ಕಷ್ಟ ಆಗ್ತದೆ ಸೊ ತಗೊಂಡ್ಲಿಕ್ಕೆ. ಸೊ ಹಾಗಾಗಿ ನೀವು ಸ್ಟಾರ್ಟ್ ಮಾಡುವವರು ಆದಷ್ಟು ರೈತರಿಂದ ಪರ್ಚೇಸ್ ಮಾಡಿದ್ರೆ ಬೆಸ್ಟ್ ಅಂತ ಅನ್ಸುತ್ತೆ. ಆಮೇಲೆ ಮಾರ್ಕೆಟಿಂಗ್ ಮಾಡುವಾಗ ಆನ್ಲೈನ್ ಅಲ್ಲಿ ಒಂದ್ಸಲ ಮಾರ್ಕೆಟ್ ಮಾಡಿ, ಯಾಕಂದ್ರೆ ನೀವು ಮಾರ್ಕೆಟ್ಗೆ ಹೋದ್ರೆ ದಲ್ಲಾಳಿಗಳು ಇದ್ದೇ ಇರ್ತಾರೆ, ಆನ್ಲೈನ್ ಅಲ್ಲಿ ನಿಮ್ಗೆ ದಲ್ಲಾಳಿಗಳು ಇರೋದಿಲ್ಲ. ಸೊ ನೀವು ಟ್ರೈ ಮಾಡ್ಬೋದು ಆನ್ಲೈನ್ ಮಾರ್ಕೆಟಿಂಗ್, ಈಗ ಬೇಗ ಸೇಲು ಆಗ್ತದೆ ಮತ್ತೆ ಅತಿ ಹೆಚ್ಚು ಡಿಮ್ಯಾಂಡ್ ಇರ್ತದೆ. ಸೊ ತಳಿಗಳು ಅದೇ ಅವಾಗಲೇ ಹೇಳ್ದಂಗೆ ವಾತಾವರಣಕ್ಕೆ ಸೂಕ್ತವಾದ ತಳಿಗಳನ್ನ ಆಯ್ಕೆ ಮಾಡಬೇಕು, ಮತ್ತೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಯಾವ್ದಕ್ಕೆ ಡಿಮ್ಯಾಂಡ್ ಇದೆ ಆ ತಳಿಯನ್ನ. ಈಗ ಕರ್ನಾಟಕದಲ್ಲಿ ಮೇಜರ್ಲಿ ತಳಿಗಳು ಬಂತು ಅಂತ ಅಂದ್ರೆ ಒಂದು ಬಂಡೂರು, ಹಾಸನ, ಡೆಕ್ಕನಿ, ಬಳ್ಳಾರಿ. ಸೊ ನಿಮ್ಗೆ ಬಂಡೂರು, ನಿಮ್ಗೆ ಬಂಡೂರು ತಳಿ ಬಗ್ಗೆ ಗೊತ್ತಿದೆ, ಅದು ಪ್ರಪಂಚದಲ್ಲಿ ಅತಿ ಟೇಸ್ಟಿ ಆಗಿರುವಂತ ಒಂದು ಬ್ರೀಡು, ಮತ್ತೆ ತುಂಬಾ ಅದಕ್ಕೆ ತುಂಬಾ ಬೆಲೆನೂ ಇದೆ. ಬಟ್ ಏನಾದ್ರೂ ತೂಕ ಬರೋದಿಲ್ಲ ನಿಮ್ಗೆ ಅಷ್ಟೊಂದು. ಸೊ ನಿಮ್ಗೆ ಸ್ಟಾರ್ಟಿಂಗ್ ತಂದಾಗ ಅದರದ್ದು ರೇಟ್ ಜಾಸ್ತಿ ಇರುತ್ತೆ ಮರಿಗಳು. ಸೊ ಹೋಗ್ತಾ ಹೋಗ್ತಾ ಮರಿ ರೇಟು ಏನಾಗುತ್ತೆ ಅಂದ್ರೆ ನಿಮ್ಗೆ ಫೈನಲ್ ನೀವು ಮಟನ್ಗೆ ಅಂತಾನೆ ಮಾರ್ಬೇಕಾಗ್ತದೆ. ಸೊ ಆ ಟೈಮಲ್ಲಿ ಮಾರಿದಾಗ ನಿಮ್ಗೆ ಆ ರೇಟ್ ಸಿಗೋದಿಲ್ಲ ನಿಮ್ಗೆ. ಸೊ ಇನ್ನೊಂದು ಡೆಕನಿ ಇದೆ. ಸೊ ಇದು ಯೂಶಲಿ ಬೆಳಗಾಮು ಮತ್ತೆ ಮಹಾರಾಷ್ಟ್ರ ಬಾರ್ಡರ್ ಅಲ್ಲೆಲ್ಲ ಕಾಣ್ಬೋದು. ಈವನ್ ನೀವು ಶಿರಾ ಮತ್ತೆ ತುಮಕೂರು ಮಧ್ಯೆ ಡೆಕನಿ ಮತ್ತೆ ಬಳ್ಳಾರಿ ಅಡ್ಮಿಕ್ಸರ್ ಕುರಿಗಳನ್ನ ಕಾಣ್ಬೋದು. ಮತ್ತೆ ಹಾಸನ್ ಅಂತ ಹೇಳಿ ಒಂದು ತಳಿ ಇದೆ. ಸೊ ಇನ್ನೊಂದು ರಾಂಬುಲೆಟ್ ತಳಿ, ಅದು ನಮ್ಮ ಕರ್ನಾಟಕದೇನಲ್ಲ. ಸೊ ಅದು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಂದ್ ಸ್ವಲ್ಪ ಫೇಮಸ್ ಅನ್ನ ಪಡೆದಿತ್ತು, ಬಟ್ ಈಗ ಸ್ವಲ್ಪ ಅಷ್ಟೊಂದು ಫೇಮಸ್ ಇಲ್ಲ. ಈಗ ಬೀಟಲ್, ಈಗ ಮೇಕೆ ತಳಿಗಳು ಬಂದ್ರೆ ಬೀಟಲ್ ಇದೆ, ಜಮುನಾಪುರಿ ಇದೆ. ಸೊ ಇವೆರಡು ಮಿಲ್ಕ್ ಈಲ್ಡ್ ಬಗ್ಗೆ ಸ್ವಲ್ಪ ಮಿಲ್ಕ್ ಈಲ್ಡ್ ಸ್ವಲ್ಪ ಜಾಸ್ತಿ ಇದೆ. ಇನ್ನು ಮಿಕ್ಕಿದೆಲ್ಲಾನು ಮಾಂಸದ ಒಂದು ಇದಿದೆ. ಸೊ ನಾನು ಯಾಕೆ ಇವೆರಡು ಬೀಟಲ್ ಮತ್ತೆ ಜಮುನಾಪುರಿ ತಳಿಗಳ ಬಗ್ಗೆ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ಇತ್ತೀಚೆಗೆ ಸ್ವಲ್ಪ ಈ ಗೋಟ್ ಮಿಲ್ಕ್ ಬಗ್ಗೆ ಜಾಸ್ತಿ ಕಾನ್ಸೆಪ್ಟ್ಗಳು ಜನಗಳಿಗೆ ಬಂದಿದೆ. ನೋಡಿ, ಇದು ಗೋಟ್ ಮಿಲ್ಕ್ ಬಂದಿದೆ ಅಲ್ಲ, ಒಂದು ಲೀಟ್ರ್ ಬಂದ್ಬಿಟ್ಟು ಹಾಲು, ಮೇಕೆ ಹಾಲು 300 ರೂಪಾಯಿ ಇದೆ. ಸೊ ಇದೆಲ್ಲ ನಾನು ಬೆಂಗಳೂರಲ್ಲೇ ತಗೊಂಡಿರೋದು, ಬೆಂಗಳೂರಲ್ಲಿ ಇರುವಂತ ಒಂದು ಮಾರ್ಕೆಟ್ ಇದು. ಸೊ 300 ರೂಪಾಯಿ ಒಂದು ಲೀಟ್ರ್ಗೆ ಇದೆ. ಸೊ ನಾನ್ ನೋಡ್ದಂಗೆ ನಿಮ್ಗೆ ನಾರ್ಮಲ್ ಆಗಿ ಗೋಟ್ ಅರ್ಧ ಲೀಟ್ರ್ ಬಂದ್ಬಿಟ್ಟು ಸೊ ಹೋದ ವರ್ಷ 80 ರೂಪಾಯಿಂದ 120 ರೂಪಾಯಿವರೆಗೂ ಮಾರ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಅತಿ ಹೆಚ್ಚು ಬೇಡಿಕೆ ಇದೆ. ಸೊ ಇದನ್ನು ಬೇಕಾದ್ರೆ ಒಂದು ಉದ್ಯಮವಾಗಿ ತಗೊಬೋದು. ಅವಾಗ್ಲೇ ಹೇಳಿದೆ ನಾನು, ಕುರಿ ಸಾಕಾಣಿಕೆ ಮಾಂಸಕ್ಕೆ ಏನಾದ್ರು ಬಿಟ್ಬಿಟ್ಟು ಬೇರೆ ಏನ್ ತಗೊಂಬೋದು, ಮಾಂಸ ಒಂದು ಬಿಟ್ಬಿಟ್ಟು ಬೇರೆ ಏನಾದ್ರು ಮಾಡ್ಬೋದು ಅಂತ ಅಂದ್ರೆ, ಸೊ ಮೇಕೆ ಹಾಲ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಅದನ್ನು ಬೇಕಾದ್ರೆ ನೀವು ಮಾಡ್ಬೋದು. ಸೊ ಆ ಮೇಕೆ ತಳಿಗಳು ಯಾವ್ಯಾವ ಅಂತಂದ್ರೆ, ಅತಿ ಹೆಚ್ಚು ಹಾಲು ಕೊಡೋ ಅಂತಂದ್ರೆ ಬೀಟಲ್ ಮತ್ತೆ ಜಮುನಾಪೇರಿ ಇದೆ. ಸೊ ಇದನ್ನ ಬೇಕಾದ್ರೆ ಯೂಸ್ ಮಾಡ್ಕೊಂಡ್ರೆ ಹೆಲ್ಪ್ ಆಗ್ತದೆ. ನೋಡಿ, ಇದೆಲ್ಲ ಮಾರ್ಕೆಟ್ ಅಲ್ಲಿ ಇದೆ. ನಾನು ಆನ್ಲೈನ್ ಮಾರ್ಕೆಟಿಂಗ್ ಬಗ್ಗೆ ಹೇಳಿದ್ದು. ಸೊ 150 ರೂಪಾಯಿ, 300 ರೂಪಾಯಿ, ಸೊ ಇದೆಲ್ಲ ಬೆಂಗಳೂರಲ್ಲೇ ಮಾರಾಟ ಮಾಡ್ತಾ ಇದ್ದಾರೆ ನೋಡಿ. ಇನ್ನೊಂದು, ನಾನು ಅವಾಗ್ಲ ಸೈಲೇಜ್ ಅಂತ ಹೇಳಿದೆ, ಇಲ್ಲಿದೆ ನೋಡಿ, ಕೌಫೆಟ್ ಕಾರ್ನ್ ಸೈಲೇಜ್ 5 ರೂಪಾಯಿ ಪರ್ ಕೆಜಿ ಇದೆ. ಸೊ ಮೊದ್ಲೇನಾಗಿತ್ತು ಅಂದ್ರೆ, ನೀವು ಸೈಲೇಜ್ ನ ಎಲ್ಲ ಮಾಡ್ಕೊಳೋದಕ್ಕೆ ಬಹಳ ಒಂದು ಪ್ಲಾನ್ ಮಾಡ್ಕೊಂಡು ಮಾಡ್ಬೋದಾಗುತ್ತೆ. ಇವತ್ತು ನೀವು ಒಂದ್ ಮುಂದಿನ ತಿಂಗಳು ನಾನು ಏನಾದ್ರೂ ಫಾರಂ ಮಾಡ್ಬೇಕು ಅಂತ ಅಂದ್ರೆ, ನಿಮ್ಗೆ ರೆಡಿಮೇಡ್ ಸೈಲೇಜ್ ಸಿಗುತ್ತೆ. ಒಂದು 5.5 ರೂಪಾಯಿ ಒಂದ್ ಕೆಜಿ ಅಂತ ಅಂದ್ರೆ ಕೂಡ ಒಂದು ದಿನಕ್ಕೆ ಒಂದು ಒಂದು ಮೇಕೆ ಅರೌಂಡ್ ಒಂದು 2 ಕೆಜಿ ತಿನ್ನುತ್ತೆ, ಒಂದ್ ಮೇಕೆ ಅಥವಾ ಕುರಿ ದೊಡ್ಡದು ಆಗ್ಲಿ. ಸೊ 2 ಕೆಜಿ ಅಂತ ಅಂದ್ರೆ 10-11 ರೂಪಾಯಿ ಖರ್ಚು ಬರ್ತದೆ ನಿಮ್ಗೆ. ಸೊ ಅದನ್ನೇ ಹೇಳಿದ್ದೆ ನಿಮ್ಗೆ, ನೀವೇ ಏನಾದ್ರೂ ಸ್ವಂತ ಮಾಡಿದ್ರೆ ಕಮ್ಮಿ ಖರ್ಚು ಕಮ್ಮಿ ಬರ್ತದೆ, ನೀವೇನಾದ್ರೂ ಬೇರೆ ಕಡೆಯಿಂದ ಸ್ವಲ್ಪ ಮಾಡಿದ್ರೆ ಒಂದು 16-17 ರೂಪಾಯಿವರೆಗೂ ಬರ್ಬೋದು. ಸೊ ಇವೆಲ್ಲ ಜಮುನಾಪೇರಿ. ಸೊ ಇದು ಬನ್ನೂರು, ಇದು ಕಿಂಗೂರಿ ಅಂತ ಹೇಳ್ಬಿಟ್ಟು ಅಂತ. ಸೊ ಇತ್ತೀಚೆಗೆ ಬೆಂಗಳೂರಲ್ಲೆಲ್ಲ ತುಂಬಾ ಫೇಮಸ್ ಆಗ್ತಾ ಇದೆ ಇದು ಕಿಂಗೂರಿ ಅಂತ ಹೇಳ್ಬಿಟ್ಟು ಅಂತ. ಸೊ ಯೂಶಲಿ ಕಾಮನ್ ಆಗಿ ಇದು ನಮ್ಮ ರಾಯಚೂರು ಆ ಕಡೆ ತುಂಬಾ ಬೆಳೀತಾರೆ. ಇದು ಅತಿ ಹೆಚ್ಚು ಮಾಂಸನೂ ಬರ್ತದೆ ಮತ್ತೆ ಚೆನ್ನಾಗಿ ತೂಕನೂ ಬರ್ತದೆ.
ಸೊ ಇತ್ತೀಚೆಗೆ ಈ ಸ್ಟಾಲ್ ಫೀಡಿಂಗ್ ಅವರೆಲ್ಲ ಇದನ್ನ ಅತಿ ಹೆಚ್ಚಾಗಿ ಸಾಕ್ತಾ ಇದಾರೆ. ಸೊ ಇದನ್ನು ಒಂದು ನೀವು ಸ್ಟಾಲ್ ಫೀಡಿಂಗ್ ಏನಾದ್ರು ಸಾಕ್ಬೇಕು ಅಂತಂದ್ರೆ ಈ ಒಂದು ಮರಿಗಳನ್ನು ಕೊಡುವನ್ನು ನೀವು ಸಾಕ್ಬೋದಾಗ್ತದೆ. ಸೊ ಅವಾಗಲೇ ಹೇಳಿದೆ ಸಾಕಾಣಿಕೆ ಪದ್ಧತಿ ವಲಸೆ ಪದ್ಧತಿ ಅಂತಂದ್ರೆ ಒಂದೂರಿಂದ ಒಂದೂರಿಗೆ ಹೋಗ್ತಾ ಇರ್ತಾರೆ. ಅಲೆ ವಲಸೆ ಪದ್ಧತಿ ಅಂತಂದ್ರೆ ಏನಾಗ್ತಾರೆ ಅಂದ್ರೆ ಯಾವಾಗ ಮೇವು ಕಮ್ಮಿ ಆಗುತ್ತೆ ಆ ಊರಲ್ಲಿ ಆ ಊರ್ ಬಿಟ್ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತಾರೆ, ಆಮೇಲೆ ಮತ್ತೆ ವಾಪಸ್ ಅವ್ರ ಊರಿಗೆ ಬರ್ತಾರೆ. ಈಗ ನಮ್ಗೆ ಗೂಡು ಸಾಕಾಣಿಕೆ ಮತ್ತೆ ಅರೆಗೂಡು ಸಾಕಾಣಿಕೆ, ಏನ್ ಸ್ಟಾಲ್ ಫೀಡಿಂಗ್ ಮತ್ತೆ ಸೆಮಿ ಸ್ಟಾಲ್ ಫೀಡಿಂಗ್ ಅಂತ ಕರಿತೀವಿ, ಸೆಮಿ ಇಂಟೆನ್ಸಿವ್ ಫೀಡಿಂಗ್ ಅಂತೀವಿ. ಸೊ ಇದು ಅತಿ ಹೆಚ್ಚು ಪ್ರಸಿದ್ಧ ಆಗ್ತಾ ಇದೆ. ಮತ್ತೆ ಈಗಿನ ಒಂದು ಸಿಸ್ಟಮ್ಗೆ ಈ ಒಂದು ಗೂಡು ಸಾಕಾಣಿಕೆ ಏನಿದೆ, ಸ್ಟಾಲ್ ಫೀಡಿಂಗ್ ಅಥವಾ ಸೆಮಿ ಇಂಟೆನ್ಸಿವ್ ಸ್ಟಾಲ್ ಫೀಡಿಂಗ್, ಸೊ ಇವೆರಡು ನಮ್ಗೆ ಹೊಂದಾಣಿಕೆ ಆಗ್ತದೆ. ಸೊ ಇದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗೋದು. ಅವಾಗ್ಲೇ ಹೇಳಿದ್ದು ಫಸ್ಟ್ ನೀವು ಬಿಸ್ನೆಸ್ ಮಾಡುವಾಗ ಏನಕ್ಕೆ ಬಿಸ್ನೆಸ್ ಮಾಡ್ತಿದ್ದೀವಿ ಅನ್ನೋದನ್ನ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನಾವು ತಾಯಿ ಕುರಿ ಸಾಕಾಣಿಕೆ ಅಂತಂದ್ರೆ ಅದು ಬ್ರೀಡಿಂಗ್ ಅಂತ ಕರಿತೀವಿ, ಇನ್ನೊಂದು ಏನಂದ್ರೆ ಫ್ಯಾಟನಿಂಗ್ ಅಂತ ಕರಿತೀವಿ. ಈ ಬ್ರೀಡಿಂಗ್ ಅಂತ ಏನಂದ್ರೆ ನೀವು ತಾಯಿ ಕುರಿನ ತಗೊಬೇಕು, ಅದನ್ನ ಮರಿ ಹಾಕ್ಬೇಕು, ಆ ಮರಿನ ನೀವು ಮತ್ತೆ ಸಾಕ್ಬಿಟ್ಟು 3 ತಿಂಗಳವರೆಗೂ ಆಮೇಲೆ ನೀವು ಮಾರೋದು. ಸೊ ಇದು ಬ್ರೀಡಿಂಗ್. ಇನ್ನೊಂದು ನಿಮ್ಗೆ ಫ್ಯಾಟನಿಂಗ್ ಅಂತ ಇದೆ. ಆ ಫ್ಯಾಟನಿಂಗ್ ಅಂತ ಅಂದ್ರೆ ಏನು ಅಂದ್ರೆ ಆ ಒಂದು ಮರಿ ಹುಟ್ಟುತ್ತಲ್ಲ ಅಲ್ಲಿಂದ ಮುಂದಕ್ಕೆ ಮತ್ತೆ ನೀವು ಆ ಮರಿನ 3 ತಿಂಗಳು ಮರಿನ 4 ತಿಂಗಳು ಮರಿನ ತಗೊಂತೀರಾ, ಅದನ್ನ ಒಂದು 3 ತಿಂಗಳು ಸಾಕ್ತೀರಾ, ಅದನ್ನ ಆಮೇಲೆ ನೀವು ಮಾರ್ಕೆಟಿಂಗ್ ಬಿಡ್ತೀರಾ. ಈ ಫ್ಯಾಟನಿಂಗ್ ಅಂತ ಏನು ಅಂದ್ರೆ ಇದು ಶಾರ್ಟ್ ಟೈಮ್ ಅಲ್ಲಿ ನೀವು ದುಡ್ಡನ್ನ ಮಾಡ್ಬೋದು. ಬಟ್ ಬ್ರೀಡಿಂಗ್ ಅಂತ ಏನು ಅಂತಂದ್ರೆ ನೀವು ಇದು ಲಾಂಗ್ ಟರ್ಮ್. ಬಟ್ ಏನು ಅಂತಂದ್ರೆ ನಿಮ್ಗೆ ಎವರಿ ಟೈಮ್ ನೀವು ಮಾರ್ಕೆಟಿಗೆ ಹೋಗಿ ನೀವು ಮರಿಗಳನ್ನ ತಗೊಂಡ್ಬರ್ಬೇಕು ಅಥವಾ ಎಂತ ಮರಿ ಸಿಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಅಂತ ಆ ಒಂದು ಪ್ರಾಬ್ಲಮ್ ನ ನೀವು ಫೇಸ್ ಮಾಡ್ದಂಗೆ ಇರಬೇಕು ಅಂತಂದ್ರೆ ನೀವು ಬ್ರೀಡಿಂಗ್ ಕಮ್ ಫ್ಯಾಟನಿಂಗ್ ಹೋಗ್ಬೋದು. ಇಲ್ಲ ನಮ್ಗೆ ಬ್ರೀಡಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ ಬರೇ ಶಾರ್ಟ್ ಟರ್ಮ್ ಅಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ನೀವು ಫ್ಯಾಟನಿಂಗ್ ಅಂತಂದ್ರೆ ಅದೇ ಹೇಳಿದ ಕುರಿ ಕೊಬ್ಬಿಸುವಿಕೆ ಅಂದ್ರೆ 4 ತಿಂಗಳು ಮರಿ ತಗೊಂಡು 6 ತಿಂಗಳು ಅಥವಾ 7 ತಿಂಗಳವರೆಗೂ ಸಾಕಿ ನೀವು ಮಾರ್ಬೋದು. ಸೊ ಅವಾಗ್ಲೇ ಹೇಳಿದ್ದೆ ನಾನು ಮರಿಗಳ ಆಯ್ಕೆ ಮಾಡುವಾಗ ನೀವು ರೈತರಿಂದ ಆಯ್ಕೆ ಮಾಡ್ಕೊಂಡು ಮರಿಗಳನ್ನ ತಗೊಂಡು ಅಥವಾ ಎಕ್ಸ್ಪರ್ಟ್ಸ್ ಗಳಿರ್ತಾರೆ ಅಥವಾ ಪಶುವೈದ್ಯ ಅಧಿಕಾರಿಗಳು ಇರ್ತಾರೆ ಅವ್ರ ಮುಖಾಂತರ ನೀವು ಮರಿಗಳನ್ನ ಅವ್ರ ಮುಖಾಂತರ ಏನ್ ಬೇಕಾಗಿಲ್ಲ, ಸದ್ಯಕ್ಕೆ ಅವ್ರಿಗೆ ತೋರಿಸ್ಬೇಕು ನೀವು ಸರ್ ಈ ತರ ಮರಿ ಇದೆ ಇದು ಚೆನ್ನಾಗಿದೆ ಏನು ಅಂತ ಹೇಳ್ಬಿಟ್ಟಂತ ಅವ್ರ ಒಂದು ಸಲಹೆ ತಗೊಂಡು ನೀವು ಮರಿಗಳನ್ನ ಪರ್ಚೇಸ್ ಮಾಡಿದಾಗ ಸೊ ನಿಮ್ಗೆ ಹೆಚ್ಚು ಲಾಭ ಬರುವಂತ ಒಂದು ಚಾನ್ಸಸ್ ಇರ್ತದೆ. ಸೊ ನೀವು ಹೌಸಿಂಗ್ ಮಾಡ್ಬೇಕು ಅಂತಾನೆ ಶೆಡ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಎತ್ತರದ ಪ್ರದೇಶನ ನೋಡ್ಬೇಕು, ಯಾವ್ದೇ ಕಾರಣಕ್ಕೂ ಸುತ್ತಮುತ್ತ ನೀರ್ ನಿಂತ್ಕೊಂಡ್ಬಾರ್ದು. ನೀರ್ ನಿಂತ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಈ ಸೊಳ್ಳೆಗಳು ಬರ್ತದೆ, ಅದರಲ್ಲಿ ಅತಿ ಹೆಚ್ಚಾಗಿ ಕ್ಯುಲಿಕಾಯ್ಡ್ಸ್ ಅಂತ ಹೇಳಿ ಒಂದು ಸೊಳ್ಳೆ ಬರ್ತದೆ. ಆ ಸೊಳ್ಳೆ ಬಂದ್ರೆ ನಿಮ್ಗೆ ನೀಲಿನಾಲ್ಗೆ ರೋಗ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಒಂದು ರೋಗ ಬಂದ್ರೆ ನಿಮ್ಗೆ ಮೇವು ಏನದು ವೇಟ್ ಗೇನ್ ಕೂಡ ಕಮ್ಮಿ ಆಗ್ತದೆ ಮತ್ತೆ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎತ್ತರದ ಪ್ರದೇಶ ನೀರ್ ನಿಂತ್ಕೊಂಡ್ಬಾರ್ದು. ಸ್ಥಳೀಯವಾಗಿ ದೊರಕುವ ಒಂದು ವಸ್ತುಗಳಿಂದನೇ ನೀವು ಶೆಡ್ ಅನ್ನ ಮಾಡ್ಬೋದು. ಸೊ ಯೂಶಲಿ ಕಾಮನ್ ಆಗಿ ಮಿನಿಮಮ್ ನೀವು ಅಗಲ ಬಂದ್ಬಿಟ್ಟು 25 ಅಡಿ ಅಗಲ ಇರಬೇಕು. ಸೊ 25 ಅಡಿ ಅಗಲ ಇದ್ರೆ ಸೊ ನಿಮ್ಗೆ ಸ್ಮೆಲ್ ಇರೋದಿಲ್ಲ. ಆಮೇಲೆ ಮಧ್ಯದಲ್ಲಿ ಹೈಟ್ ಶೆಡ್ಡಿಂದ ಹೈಟ್ ಬಂದ್ಬಿಟ್ಟು ನಿಮ್ಗೆ 12 ಅಡಿ ಇರಬೇಕು. ಒಂದ್ ಕುರಿಗೆ 10 ರಿಂದ 15 ಚದರ ಅಡಿ ಕೊಟ್ರು ಕೂಡ ಸಾಕಾಗ್ತದೆ. ಆ ಕುರಿ ಫಾರಂ ಬಿಟ್ಬಿಟ್ಟು ಆ ಕುರಿ ಹೊರಗಡೆ ಅದು ಏನಿರುತ್ತಲ್ಲ ಅದು ಅಡ್ಡಾಡ್ಲಿಕ್ಕೆ, ಸೊ ಅದು ನೀವು 30x40 ಒಳಗೆ ನೀವು ಒಂದು 30-40 ಕುರಿ ಸಾಕಿದ್ರೆ ಅದಕ್ಕೆ ಒಂದು ಡಬಲ್ ಸೈಟ್ ಹೆಚ್ಚು ಕಡಿಮೆ ಅಷ್ಟು ಜಾಗನ ಅವು ಅಡ್ಡಾಡ್ಲಿಕ್ಕೆ ಅಂತಾನೆ ಬಿಡ್ಬೇಕು, ಯಾಕಂದ್ರೆ ಅವು ಯಾವಾಗ್ಲೂ ಒಳಗಡೆ ಇರ್ಲಿಕ್ಕೆ ಆಗೋದಿಲ್ಲ. ಸೊ ನೀವು ಫ್ಲೋರಿಂಗ್ ಬಂದ್ಬಿಟ್ಟು ಕಲ್ ಮಾತ್ರ ಹಾಕ್ಬೇಡಿ. ಕಲ್ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಗೊಸೆಗಳೆಲ್ಲ ಸೌದೋಗ್ಬಿಟ್ಟು ನೀವು ಮಾರುವಾಗ ಒಂಥರ ಕುಟ್ತಾ ಇರುತ್ತೆ, ಎಲ್ಲ ಇದಾಗ್ತಾ ಇರುತ್ತೆ. ಸೊ ಅದ್ರ ಬದಲು ನೀವು ಗಟ್ಟಿ ಒಂದು ಈ ಸೆಟ್ ಮಣ್ಣು ಅಂತ ಹೇಳಿ ಬರುತ್ತೆ, ವೈಟ್ ಕಲರ್ ಇರುತ್ತೆ, ಅದನ್ನ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ನೀವೇನಾದ್ರು ಪ್ರೆಸ್ ಮಾಡಿದ್ರೆ ಅದೇನಾಗುತ್ತೆ ಅಂತಂದ್ರೆ ನಿಮ್ಗೆ ಗೊರ್ಸೆಗಳು ಅಂತ, ಗೊರ್ಸೆ ಅಂತಂದ್ರೆ ಈ ಊಫ್ ಅಂತ ಏನಂತಾರೆ ಕಾಲಲ್ಲಿ, ಸೊ ಅದು ಅತಿ ಹೆಚ್ಚಾಗಿ ಡ್ಯಾಮೇಜ್ ಆಗೋದಕ್ಕೆ ಚಾನ್ಸಸ್ ಇರಲ್ಲ. ಸೊ ನೀವು ಮಾರ್ಕೆಟ್ ಅಲ್ಲಿ ಕೂಡ ಒಳ್ಳೆ ಚೆನ್ನಾಗಿ ಇದ್ ಮಾಡ್ಬೋದು. ಬಟ್ ಮರಿಗಳಿದ್ರೆ ಯಾವ್ದೇ ಕಾರಣಕ್ಕೂ ಮಣ್ಣಿನ ಮೇಲೆ ಬಿಡಬಾರ್ದು, ಅದಕ್ಕೆ ಸ್ವಲ್ಪ ಲೈಟ್ ಆಗಿ ಸಿಮೆಂಟ್ ಹಾಕ್ಬಿಟ್ಟು, ಇವಾಗೆಲ್ಲ ರಬ್ಬರ್ ಮ್ಯಾಟ್ಸ್ ಗಳೆಲ್ಲ ಬಂದಿದೆ ಈ ಹಸುಗಳೆಲ್ಲ ನೀವು ರಬ್ಬರ್ ಮ್ಯಾಟ್ಸ್ ನೋಡ್ಬೋದು, ಅದೇ ರೀತಿ ರಬ್ಬರ್ ಮ್ಯಾಟ್ಸ್ ಗಳು ಕುರಿಗಳಿಗೂ ಬಂದಿದೆ. ಸೊ ಅದ್ರಲ್ಲಿ ಬಿಟ್ಟರು ಕೂಡ ನಿಮ್ಗೆ ಗೊರ್ಸೆಗೆ ಅತಿ ಹೆಚ್ಚು ಇದಾಗೋದಿಲ್ಲ, ಕುಂಟೋದಿಲ್ಲ, ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ರೇಟ್ ಬರ್ತದೆ. ಸ್ಟಾರ್ಟಿಂಗ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದ್ರೂ ಕೂಡ ನಿಮ್ಗೆ ಆ ದುಡ್ಡು ಮಾರ್ಕೆಟ್ ಅಲ್ಲಿ ರಿಟರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಮರಿಗಳನ್ನ ಯಾವ್ದೇ ಕಾರಣಕ್ಕೂ ಮಣ್ಣು ಇರುವಂತ ಒಂದು ಶೆಡ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಕಟ್ಬೇಡಿ, ಯಾಕಂದ್ರೆ ಅವು ಮಣ್ಣು ತಿನ್ಬಿಟ್ಟು ಬೇದಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತದೆ. ಸೊ ಹಾಗಾಗಿ ಮರಿ ಯಾವ್ದೇ ಕಾರಣಕ್ಕೂ ಮಣ್ಣು ತಿನ್ನಂಗೆ ನೀವು ನೋಡ್ಕೊಬೇಕು. ಸೊ ಅದು ಒಂದು ಬಹಳ ಇಂಪಾರ್ಟೆಂಟ್ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ಆಸ್ಪೆಕ್ಟ್ಸ್ ನೋಡಿ. ಇದು ನಾನು ಶೆಡ್ ಹೇಳಿದೆ. ಸೊ ಒಬ್ಬೊಬ್ರು ಒಂದೊಂದ್ ರೀತಿ ಶೆಡ್ ಅನ್ನ ಮಾಡ್ಕೊಂಡಿರ್ತಾರೆ. ನಾವು ಯಾವ್ದೇ ಕಾರಣಕ್ಕೂ ನಾವ್ ಹೇಳೋದು ಇಷ್ಟೇನೆ, 25 ಅಡಿ ಅಗಲ ಇರ್ಬೇಕು, ಸೆಂಟ್ರ್ ಹೈಟ್ 12 ಅಡಿ. ಅದು ಬಿಟ್ಟು ನೀನ್ ಏನ್ ಬೇಕಾದ್ರೂ ಲೋಕಲ್ ಅವೈಲೇಬಲ್ ಮೆಟೀರಿಯಲ್ಸ್ ಇಟ್ಕೊಂಡು ಮಾಡ್ಕೊಂಡ್ರು ಕೂಡ
ನಿಮಗೆ ಲಾಭ ಬರ್ತದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಇವರು ಈ ತರ ಒಂದು ಐರನ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಇಲ್ಲಿ ನೋಡಿದ್ವಿ, ಇಲ್ಲಿ ಒಂದು ವೇಸ್ಟ್ ಉಡನ್ ಇದನ್ನ ತಗೊಂಡು ನಿಮ್ಗೆ ಅವರು ಇದನ್ನ ಮಾಡ್ಕೊಂಡಿದ್ದಾರೆ, ಅದು ಫೀಡರ್ ಮಾಡ್ಕೊಂಡಿದ್ದಾರೆ. ಸೊ ಈ ತರ ಮಾಡಬಾರ್ದು ಇಲ್ಲಿ ಈ ಫೋಟೋದಲ್ಲಿ ಇರೋದು. ಸೊ ಇಲ್ಲಿ ನೋಡಿ ಕೋಳಿ ಬಂದು ಮೇಯ್ತಾ ಇದೆ. ಸೊ ಇದಕ್ಕೆ ಒಂದ್ ಸ್ವಲ್ಪ ಸ್ಟ್ಯಾಂಡ್ ಮಾಡಿ ಯಾವ್ದೇ ಕಾರಣಕ್ಕೂ ಕುರಿ ಅದ್ರೊಳಗೆ ಜಂಪ್ ಮಾಡ್ದಂಗೆ ನೀವೊಂದು ಮಾಡ್ಬೋದು. ಇವರೆಲ್ಲ ಲೋಕಲಿ ಆಗಿ ಮಾಡ್ಕೊಂಡಿರುವಂತ ಒಂದು ಡಿಫ್ರೆಂಟ್ ಫೀಡರ್ ಅಂಡ್ ವಾಟರ್, ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅಥವಾ ಯಾವ್ದು ಕಮ್ಮಿ ರೇಟ್ ಅನ್ಸುತ್ತೋ ಸೊ ಅದನ್ನ ನೀವು ಮಾಡ್ಬೋದು. ನೋಡಿ ಈಗ ಇದು ಹೊಸ್ದಾಗ ಬಂದಿರೋದು. ಸೊ ಇದು ಒಂಥರ ಫೈಬರ್ ಟೈಪ್. ಸೊ ನೀವು ಇದನ್ನ ಮಾಡ್ಬೇಕು, ಇದು ನೀವು ಡಿಟ್ಯಾಚ್ ಮಾಡ್ಕೊಂಡು ನಾಳೆ ಬೇಡ ಅಂತಂದ್ರೆ ಅದಂತ ಮತ್ತೆ ಮಡಿಸ್ಬಿಟ್ಟು ಹಿಡ್ಬೋದು ಒಂದೊಂದೇ ಒಂದೇ ಸಿಂಗಲ್ ಆಗಿ. ಸೊ ಇದು ಫೈಬರ್ ಇದು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಇದ್ರ ರೇಟ್ ನಾ ನಿಮ್ಗೆ ಆಮೇಲೆ ಬೇಕಾದ್ರೆ ಹೇಳ್ತೇನೆ ನಮ್ಗೆ. ಸೊ ಇದನ್ನ ನೀವು ಈಸಿಯಾಗಿ ನೀವು ಬೇರೆ ಕಡೆನೂ ಶಿಫ್ಟ್ ಮಾಡೋದಕ್ಕೂ ಮಾಡ್ಬೋದು. ಸೊ ಈಸಿಯಾಗಿ ನೀವು ಇದ್ ಮಾಡ್ಬೋದು. ಡ್ಯೂರಬಿಲಿಟಿನೂ ಜಾಸ್ತಿ ಇರುತ್ತೆ ಇದರಲ್ಲಿ, ಬೊರ್ಸೆ ಜಾಸ್ತಿ. ಈ ಕಾಲಿನ ಒಂದು ಊಫ್ ಅಂತ ಏನಾದ್ರು ಬೊರ್ಸೆ ಡ್ಯಾಮೇಜು ಕಮ್ಮಿ ಕಂಪೇರಿಟಿವ್ಲಿ. ನೀವು ವುಡ್ ಏನಾದ್ರೂ ಬಳಸಿದ್ರಿ ಅಂತಂದ್ರೆ ಅದು ಬೇಗ ಸೌದ್ ಬಿಡುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಉದ್ದಕ್ಕೆ ಬೆಳೆದಿರ್ತದೆ ಅಥವಾ ಸೌದ್ ಹೋಗಿರ್ತದೆ. ಬಟ್ ಇದರಲ್ಲಿ ಈ ಒಂದು ಪ್ರಾಬ್ಲಮ್ ನಾವು ಕಮ್ಮಿ ನೋಡಿದ್ವಿ. ಸೊ ಯಾರಾದರೂ ಕಮರ್ಷಿಯಲ್ ಆಗಿ ಹೋಗಂಗಿದ್ರೆ, ಸೊ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನಮ್ಮ ಪ್ರಕಾರ ಒಂದು 10 ವರ್ಷ, ಒಂದು 4-5 ವರ್ಷದಿಂದ ಎಷ್ಟೋ ಜನ ಹಾಕಿದ್ದಾರೆ, ಅದು ಒಂಚೂರು ಡ್ಯಾಮೇಜ್ ಆಗಿಲ್ಲ ಅದು. ಸೊ ಒಂದು 10 ವರ್ಷ ಬರ್ಬೋದು ಅಂತ ಹೇಳ್ಬಿಟ್ಟು ಅಂತ ಅವರು ಹೇಳ್ತಾ ಇದ್ರು. ಸೊ ಅದಕ್ಕೆ ಫೋಟೋ ಹಾಕಿದ್ದೀನಿ ನೋಡಿ, ಈ ತರ ಇರುತ್ತೆ ಕೆಳಗಡೆ ಎಲ್ಲ ಇದು ಬೀಳುತ್ತೆ. ಬಟ್ ಯಾವ್ದೇ ಕಾರಣಕ್ಕೂ ನೀವು 15 ದಿವಸದ ಮೇಲ್ಗಡೆ ಆ ಒಂದು ಏನು ಬಿಚ್ಚಿಕೆ ಎಲ್ಲ ಬೀಳುತ್ತಲ್ಲ, ಸೊ ಅದನ್ನ 15 ದಿವಸದ ಮೇಲ್ಗಡೆ ಬಿಡಬೇಡಿ. ಅದು ಬಿಟ್ಟರೆ ಏನಾಗುತ್ತೆ ಅಂತಂದ್ರೆ ನೊಣಗಳೆಲ್ಲ ಬರೋ ಚಾನ್ಸಸ್ ಇರ್ತದೆ. ಸೊ ಅದನ್ನ ಒಂದು ಕ್ಲೀನ್ ಮಾಡ್ಕೊಬೋದು. ಇದನ್ನ ಸ್ಲೇಟೆಡ್ ಫಾರ್ಮ್ ಅಂದ್ರೆ ಎತ್ತರವಾಗಿ ಮಾಡಿದ್ದಾರೆ. ಕೆಳಗಡೆ ನೀವು ಸಗಣಿ ಎಲ್ಲಾನು ಕೆಳಗಡೆ ಗಂಜಿ ಎಲ್ಲ ಕೆಳಗಡೆ ಬಿಡುತ್ತೆ, ಆ ಕೆಳಗಡೆ ಬಿದ್ದಿದ್ದಂತಂದ್ರೆ ನೀವು 15 ದಿವಸದ ಒಂದ್ಸಲ ಗುಡಿಸ್ಕೊಬಹುದು. ಕ್ಲೀನ್ ಆಗಿರ್ತದೆ. ಸೊ ನಿಮ್ಗೆ ಡ್ಯೂರಬಿಲಿಟಿನೂ ಜಾಸ್ತಿ ಇರ್ತದೆ. ಇತ್ತೀಚೆಗೆ ತುಂಬಾ ಇದು ವೆರಿ ಈಸಿ, ನೀವು ಒಂದು 2-3 ಅವರ್ಸ್ ಅಲ್ಲೇ ಫ್ಲೋರಿಂಗ್ ಎಲ್ಲ ಹಾಕ್ಬಿಡ್ತಾರೆ ಅವರು. ಸೊ ಬಹಳ ಸಿಂಪಲ್ ಆಗಿದೆ, ಒಂಥರ ಟೈಲ್ಸ್ ಟೈಪ್ ಇರುತ್ತೆ. ಸೊ ಅದನ್ನ ಜಾಯಿಂಟ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೆ. ಇದನ್ನ ಬೇರೆ ಬೇರೆ ಇನ್ನೊಂದ್ ಸ್ವಲ್ಪ ಕಮರ್ಷಿಯಲ್ ಫಾರ್ಮ್ ನಾ ಈ ತರ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ತುಂಬಾ ಖರ್ಚು ಮಾಡಿ ಮಾಡೋಂತ ನೋಡಿ, ಅದ ಇಲ್ಲೂ ಇಲ್ಲೂ ಮೇಕೆ ಮೇಯ್ತಾ ಇದೆ, ಇಲ್ಲೂ ಕುರಿನೂ ಮೇಯ್ತಾ ಇದೆ. ಸೊ ಎರಡಕ್ಕೂ ಡಿಫ್ರೆನ್ಸ್ ಬರ್ತದೆ. ನೀವು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನೀವು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡೋಂತ ಅವಶ್ಯಕತೆ ಏನಿರೋದಿಲ್ಲ. ಸೊ ನೀವು ಕಮ್ಮಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ನಿಮ್ಗೆ ಬರುವಂತ ಲಾಭದಲ್ಲಿ ಇಷ್ಟು ಪರ್ಸೆಂಟ್ ನ ನೀವು ಮತ್ತೆ ಇಂಪ್ರೂವ್ಮೆಂಟ್ಸ್ಗೆ ಅಂತ ಮಾಡ್ಕೊಂಡು ಮಾಡಿದ್ರೆ ಸೊ ನಿಮ್ಗೆ ಅತಿ ಹೆಚ್ಚು ಲಾಭ ಬರೋ ಚಾನ್ಸಸ್ ಇರ್ತದೆ. ಸೊ ಆಮೇಲೆ ಈ ಫೋಟೋ ಇಲ್ಲಿ ಯಾಕೆ ಹಾಕಿದೀವಿ ಅಂತಂದ್ರೆ ನೋಡಿ, ಇಲ್ಲಿ ಫೀಡರ್ ಅಲ್ಲಿ ಇಲ್ಲಿ ಸ್ಕ್ವೇರ್ ಟೈಪ್ ಇದೆ, ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಏನಾಗಿದೆ ರೌಂಡ್ ಟೈಪ್ ಇದೆ. ಸೊ ನೀವು ಯಾರಾದ್ರೂ ಫೀಡರ್ ಮಾಡುವಾಗ ದಯವಿಟ್ಟು ಈ ಸ್ಕ್ವೇರ್ ಟೈಪ್ ಹಾಕ್ಬೇಡಿ. ಈ ಸ್ಕ್ವೇರ್ ಟೈಪ್ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ, ಆ ಕುರಿ ಮೇಯುವಾಗ ತಲೆಯನ್ನ ಹಿಂಗೆ ಒಳಗಡೆ ಹಿಂಗೆ ಹಾಕುವಾಗ ಈ ಜಾಗದಲ್ಲಿ ಕುರಿದು ಕೂದಲು ಅಥವಾ ತುಪ್ಪಡ ಎಲ್ಲ ಏನಿರುತ್ತೆ, ಹೂಲ್ ಎಲ್ಲ ಏನಿರುತ್ತೆ, ಅದೆಲ್ಲ ಉದುರೋಗ್ಬಿಡ್ತದೆ. ಆ ಉದುರೋಗುವಾಗ ಏನಾಗುತ್ತೆ, ನೀವು ಮಾರ್ಕೆಟ್ ಅಲ್ಲಿ ತಗೊಂಡು ಹೋದಾಗ ಸೊ ಇದಕ್ಕೇನೋ ಒಂದು ಚರ್ಮದ ಪ್ಯಾಲೆ ಇದೆ ಅಥವಾ ಏನೋ ಇದೆ ಅಂತ ಹೇಳ್ಬಿಟ್ಟಂತ ನೋಡೋದಕ್ಕೆ ಚೆನ್ನಾಗೂ ಕಾಣೋದಿಲ್ಲ. ಸೊ ಅದಕ್ಕೋಸ್ಕರ ನೀವೇನಾದ್ರೂ ಈ ಒಂದು ಕುರಿ ಒಳಗಡೆ ಎಂಟ್ರಿ ಆಗೋದಕ್ಕೆ ಆಗ್ಬಾರ್ದು ಈ ಫೀಡರ್ ಒಳಗೆ ಅಂದ್ರೆ, ಸೊ ಈ ತರದೊಂದು ಇದಿದೆ ನೋಡಿ ಸ್ಕ್ವೇರ್ ಟೈಪ್, ಇದ್ರ ಬದಲು ರೌಂಡ್ ಟೈಪ್ ಹಾಕಿದ್ರೆ ಸೊ ಇದರಲ್ಲಿ ಕುರಿ ಯಾವ ಕಾರಣಕ್ಕೂ ಈ ಕತ್ತತ್ರ ಕೂದಲು ಉದುರೋದಿಲ್ಲ. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಮಾರ್ಕೆಟ್ ಗೆ ತಗೊಂಡೋದಾಗ ಕುರಿ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಬೇರೆ ಬೇರೆ ರೀತಿ ಮಾಡ್ಕೊಂಡಿದ್ದಾರೆ. ಸೊ ಇದು ಇಲ್ಲಿ ನೋಡಿ, ಇವ್ರು ರೈತರು ಯಾರಾದ್ರೂ ಸಣ್ಣ ರೀತಿಯಲ್ಲಿ ನೋಡಿ, ಎಲ್ಲ ಲೋಕಲ್ ಅವೈಲೇಬಲ್ ಮೆಟೀರಿಯಲ್ ಅಂದ್ರೆ ಇಲ್ಲಿ ಕೆಳಗಡೆ ಫೋಟೋದಲ್ಲಿ ನೋಡಿ, ಎಲ್ಲ ಲೋಕಲ್ ಅವೈಲೇಬಲ್ ಮೆಟೀರಿಯಲ್ಸ್ ಅನ್ನೇ ಯೂಸ್ ಮಾಡ್ಕೊಂಡು ಮಾಡ್ಬಿಟ್ಟಿದ್ದಾರೆ. ಸೊ ಬಟ್ ಇದನ್ನ ಇಲ್ಲಿ ಎಲ್ಲ ತುಕ್ಕಿಡ್ದಿರುತ್ತೆ, ಅಟ್ಲೀಸ್ಟ್ ಇದಕ್ಕೆ ಒಂದ್ಸ್ವಲ್ಪ ಪೈಂಟ್ ಎಲ್ಲ ಮಾಡ್ಬೇಕಾಗ್ತದೆ. ಬಟ್ ಇವರು ಫುಲ್ಲಿ ಸರ್ ನಾ ಹಸು ಸಾಕೊಂಡಿದ್ದೀನಿ, ಒಂದು 15 ಕುರಿ ಅಥವಾ ಮೇಕೆ ಸಾಕೊಂತೀನಿ ಸರ್ ಅಂತ ಅಂದ್ರು. ಸೊ ನೋಡಿ ಎಲ್ಲ ದಾರ ಕಟ್ಕೊಂಡಿದ್ದಾರೆ, ಎಲ್ಲ ಇದ್ ಮಾಡಿದ್ದಾರೆ. ಸೊ ಅಷ್ಟೇ ನಮ್ಗೆ ಕುರಿ ಕೇಳೋದು. ಬಟ್ ಇದಕ್ಕೊಂದ್ಸ್ವಲ್ಪ ಪೈಂಟ್ ಮಾಡ್ಬೇಕು. ಸೊ ಅದು ಬಿಟ್ರೆ ಇನ್ನೇನು ಕೇಳೋದಿಲ್ಲ. ಸೊ ಈ ತರನು ಕೂಡ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ಬೋದು ಅಂತ ಹೇಳ್ಬಿಟ್ಟಂತ. ಸೊ ಅಂದ್ರೆ ಹೌಸಿಂಗ್ ಗೆ ಅತಿ ಹೆಚ್ಚು ಖರ್ಚು ಮಾಡೋಂತ ಅವಶ್ಯಕತೆ ಇಲ್ಲ, ಅಗತ್ಯಕ್ಕೆ ತಕ್ಕಂತೆ ನೀವು ಬೇಕಾದ್ರೆ ಮಾಡಿದ್ರೆ ನಿಮ್ಗೆ ಲಾಭ ಬರೋ ಚಾನ್ಸಸ್ ಇರ್ತದೆ ನೋಡಿ. ಇಲ್ಲಿ ಮೇಲ್ಗಡೆ ಒಂದು ಫೋಟೋಸ್ ಇದೆ. ಸೊ ಇದೆ ಅದೇ ಸೇಮ್ ಇದೆ ಒಂದು ಶೆಡ್ಡಿನ ಫೋಟೋಸ್ ಇದು ಒಳಗಡೆ ಹಾಕಿರೋದು ನೋಡಿ. ಇವ್ರು ನೋಡಿ ಎಲ್ಲ ವೆರಿ ಸಿಂಪಲ್ 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 ಆಗಿ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ. ಇದು ಮೇಲ್ಗಡೆ ಮಾಡ್ಕೊಂಡಿದ್ದಾರೆ, ಇಲ್ಲಿ ಕೆಳಗಡೆ ಮೇಲಿಕ್ಕೆ ಬಿಟ್ಟಿದ್ದಾರೆ. ಈ ರ್ಯಾಂಪ್ ಕೂಡ ಮಾಮೂಲಿ ಅವ್ರಿಗೆ ಏನ್ ಲೋಕಲ್ ಬೇಕೋ ಅದನ್ನ ಹಾಕೊಂಡಿದ್ದಾರೆ. ಸೊ ಇಲ್ಲಿ ಇದನ್ನ ಕೆಲವರೆಲ್ಲ ಐರನ್ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಜೋರಾಗಿ ನೀಟಾಗಿ ಮನೆ ಮೆಟ್ಲು ಮಾಡ್ದಂಗೆ ಮಾಡ್ತಾರೆ. ಸೊ ಎಷ್ಟು ಬೇಕೋ ನಮ್ಗೆ ಅಷ್ಟಿದ್ರೆ ಸಾಕು. ಸೊ ವೆರಿ ಸಿಂಪಲ್ ಆಗಿ ಲೋಕಲ್ ಲೆವೆಲ್ ಈ ಜಾಲ್ರ ಈ ಒಂದು ಇದನ್ನು ಕೂಡ ಜಾಲ್ರದಲ್ಲಿ ಹಾಕಿ
ಮಾಡಿದ್ದಾರೆ. ಸೊ ಕಳ್ತನದ ಭಯ ಇಲ್ಲ ಅಂತಾನೆ ನೀವು ಈ ತರ ಮಾಡ್ಬೋದು, ಬಟ್ ಕಳ್ತನದ ಭಯ ಇದೆ ಅಂತ ಅಂದ್ರೆ ನೀವು ನೀಟಾಗೆ ಮಾಡ್ಬೇಕಾಗಿದ್ದ ಅಂತ ಒಂದು ಟೈಮ್ ಇರ್ತದ. ಸೊ ಇದು ಒಂದು ಇದು. ಸೊ ಇಲ್ಲಿ ಆಕ್ಚುಲಿ ಇದು ಗ್ಯಾಪ್ ಅರ್ಧ ಇಂಚ್ ಮೇಲ್ಗಡೆ ಕೊಡಬಾರ್ದು. ಈ ಕೊಟ್ಟಾಗ ಏನಾಗುತ್ತೆ, ಈ ಗ್ಯಾಪ್ ಮಧ್ಯಗಡೆ ಕಾಲು ಮರಿಗಳಿಗೆ ಎಸ್ಪೆಷಲಿ ಸಿಗಾಕೊಂತದೆ. ಆ ಸಿಗಾಕೊಂಡಾಗ ಏನಾಗ್ತದೆ, ಬೇರೆ ಮರಿಗಳೆಲ್ಲ ತುಳಿದ್ ಬಿಡುತ್ತೆ, ಕಾಲು ಮುರಿದೋಗೋ ಚಾನ್ಸಸ್ ಇರುತ್ತೆ, ಇಲ್ಲಾಂದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅರ್ಧ ಇಂಚ್ ಮೇಲ್ಗಡೆ ನೀವು ಬಿಡಬಾರ್ದು. ಅಕಸ್ಮಾತ್ ಮರಿಗಳು ಏನಾದ್ರು ಇದ್ರೆ ಅದ್ರ ಕೆಳಗಡೆ ಒಂದು ಶೀಟ್ ಏನಾದ್ರು ಹಾಕಿ ಅದನ್ನ ಮರಿಗಳನ್ನ ಆ ಒಂದು ಶೆಡ್ ಒಳಗೆ ಬಿಡಬೇಕು. ಸೊ ಈ ತರ ಮಾಡೋದ್ರಿಂದ ನಿಮ್ಗೆ ಒಂದ್ ಸ್ವಲ್ಪ ಮ್ಯಾನೇಜ್ಮೆಂಟಲ್ ಪ್ರಾಬ್ಲಮ್ಸ್ ಗಳೆಲ್ಲ ತಪ್ಪುತ್ತೆ. ಇದು ಈ ಫೀಡರ್ ಅಲ್ಲಿ ಬಂದ್ಬಿಟ್ಟು ಇದು ಪಿ ವಿ ಸಿ ಪೈಪ್. ಸೊ ಇದು ಒಂದ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಕಾಸ್ಟ್ಲಿ ಆದ್ರೂ ಈ ಪಿ ವಿ ಸಿ ಪೈಪ್ ಡ್ಯೂರಬಿಲಿಟಿ ಇರ್ತದೆ. ಸೊ ಇವ್ರು ಇಲ್ಲಿ ಹೊಸ ಪಿ ವಿ ಸಿ ಪೈಪ್ ತಂದು ಹಾಕಿದ್ದಾರೆ, ನಾವು ಹಾಕ್ಬೇಡಿ ಅಂತ ಹೇಳಿದ್ವಿ. ಹೊಸ ಪಿ ವಿ ಸಿ ಪೈಪ್ ತಂದು ಹಾಕಿ ಕಟ್ ಮಾಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾವ್ದಾದ್ರು ಡ್ಯಾಮೇಜ್ ಆಗಿರ್ತದೆ ಪೈಪ್ಗಳು, ಆ ಪೈಪ್ ಅನ್ನ ಬೇಕಾದ್ರೆ ನೀವು ತಗೊಂಡು ಬೇಕಾದ್ರೆ ಹಾಕಿ ಮಾಡ್ಬೋದು. ಯಾಕಂದ್ರೆ 4,000 ರೂಪಾಯಿ ಅದು ಒಂದು ಪೈಪ್. ಅಲ್ಲಿಗೆ ಎರಡು ಅಂತಂದ್ರೆ ಹತ್ತತ್ರ ಎಷ್ಟು 2,000-2,500 ರೂಪಾಯಿ ಆಯ್ತು. ಸೊ ಇದು ಕಾಸ್ಟ್ಲಿ ಇನ್ವೆಸ್ಟ್ಮೆಂಟ್. ಸೊ ಬೇಕಾದ್ರೆ ನೀವು ಅದನ್ನ 4,000 ಅಲ್ಲ ಸರ್, 8,000 ಅದು ಪೈಪ್. ಒಂದಕ್ಕೆ 4,000 ಬರ್ತದ. ಒಂದು ಪೈಪ್ ನ ನೀವು ಕಟ್ ಮಾಡಿದ್ರೆ ಎರಡು ಫೀಡರ್ ಆಗ್ತದ ನೋಡಿ. ಇದು ಸ್ವಲ್ಪ ಒಂದು ತಗಡು ಒಳಗೆ ಇದನ್ನ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಇದು ಒಂದು ಫೀಡರ್. ಸೊ ಇದನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ. ಒಂದು ಇದನ್ನ ಫಸ್ಟ್ ಲಾರಿ ಶೆಡ್ ಒಳಗೆ ಒಂದು ಕುರಿ ಫಾರಂ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ. ಸೊ ಆತರ ಇವರು ಮಾಡ್ಕೊಂಡಿದ್ದಾರೆ. ಸೊ ಈ ತರ ಬೇಕಾದ್ರೂ ನೀವು ಮಾಡ್ಕೊಬಹುದು. ಸೊ ಈ ತರ ಮಾಡ್ಕೊಂಡ್ರು ಏನು ಮೇವು ಅತಿ ಹೆಚ್ಚು ವೇಸ್ಟ್ ಆಗೋದಿಲ್ಲ. ಇದು ಒಂದು ಸೇಮ್ ಒಂದು ಫೋಟೋಸ್ ನೋಡಿ. ಇವರು ಈಗ ಇವ್ರಾದ್ರೆ ದುಡ್ಡಿದ್ದಾರೆ, ಏನೋ ಒಂದ್ ಸ್ವಲ್ಪ ಮಾಡ್ಕೊಂಡಿದ್ದಾರೆ. ಇಲ್ಲ ರೈತರು ಏನಾದ್ರು ಇಲ್ಲ ಸರ್ ನಮ್ಮ ಮನೇಲಿ ಏನೋ ಸಾಕೋಬೇಕು ಅಂತಂದ್ರೆ ನೋಡಿ, ಇಲ್ಲಿ ದಬ್ಬೆ ಕಟ್ಟಿದ್ದಾರೆ. ಈ ದಬ್ಬೆ ಇದು ಬರುತ್ತೆ ಯಾವ್ದು ತೆಂಗಿಂದು ಆಮೇಲೆ ಅಡಿಕೆ ಮರದ್ದು. ಸೊ ಒಟ್ಟು ನಮ್ಗೆ ಏನು ಅಂತಂದ್ರೆ ಕುರಿ ಯಾವ ಕಾರಣಕ್ಕೂ ಒಳಗಡೆ ಹೋಗಿ ಮೇವನ್ನ ವೇಸ್ಟ್ ಮಾಡಿ ತಿನ್ಬಾರ್ದು. ಸೊ ಈ ತರ ಒಂದು ಆಕ್ಚುಲಿ ಇದ್ರಲ್ಲಿ ಹಾಕಿದ್ರೆ ಸ್ವಲ್ಪ ವೇಸ್ಟೇಜ್ ಜಾಸ್ತಿ ಆಗುತ್ತೆ. ಇದು ಈ ಒಂದು ಟ್ರೇ ಇದೆ ಅಲ್ಲ ನೋಡಿ, ಈ ಟ್ರೇ ಒಳಗೆ ಹಾಕ್ದಾಗ ತುಂಬಾ ಬಹಳ ವೇಸ್ಟೇಜ್ ಆಗ್ತದೆ. ಸೊ ನೀವೇನ್ ಮಾಡ್ಬೇಕು, ಆದಷ್ಟನ್ನು ಒಂದು ಏನಾದ್ರು ಒಂದು ಸಿಮೆಂಟ್ ಟೈಪ್ ಮಾಡಿದ್ರೆ ಸೊ ಪರ್ಮನೆಂಟ್ ಆಗಿರ್ತದೆ. ಸೊ ಟ್ರೇ ಇದು ಏನಂತಂದ್ರೆ ನಿಮ್ಗೆ ಇದು ಬಹಳ ವೇಸ್ಟ್. ಇದು ಇವಾಗೇನೋ ಪರವಾಗಿಲ್ಲ, ಸದ್ಯಕ್ಕೆ ಅವ್ರು ಮಾಡ್ಕೊಂಡಿದ್ದಾರೆ. ಬಟ್ ಇನ್ ಫರ್ದರ್ ಇದಕ್ಕೊಂದು ಸಿಮೆಂಟಿಂಗ್ ಒಂದು ಮಾಡಿಸ್ಬಿಟ್ಟು ಅದ್ರೊಳಗೆ ಮೇವ್ ಹಾಕಿದ್ರೆ ಸೊ ಮಾಡ್ಬೋದು. ಸೊ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಇಂದ ಆಮೇಲೆ ಬೇಕಾದ್ರೆ ನೀವು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಗೆ ಹೋಗ್ಬೋದು. ಈ ತರ ಮಾಡಿದ್ದಾರೆ, ಈ ತರ ಮಾಡಕ್ ಹೋಗ್ಬೇಡಿ ಅಂತಾನೆ ಈ ಫೋಟೋ ಹಾಕಿರೋದು. ಇಲ್ಲಿ ಇಲ್ಲಿ ಒಂದು ಇದಿದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇದು ದೊಡ್ಡ ಕುರಿಗಳು ಮಾತ್ರ ಇಲ್ಲಿ ಮೇಲಿಕ್ಕೆ ನೀರ್ ಕುಡಿಲಿಕ್ಕೆ ಸಾಧ್ಯ. ಆಮೇಲೆ ಒಂದೊಂದ್ ಟೈಮು ಈಗೆಲ್ಲ ಸ್ವಲ್ಪ ಇದ್ ಮಾಡ್ಬಿಡ್ತದೆ. ಸೊ ಹಾಗಾಗಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಈ ತರ ಮಾಡ್ಬೇಡಿ. ಆಮೇಲೆ ಇದನ್ನ ನೋಡಿ, ಟೈರ್ ಅಲ್ಲಿ ಹಾಕಿ ಮಾಡಿದ್ದಾರೆ ಕೆಲವರು ಫೀಡರ್. ಸೊ ಈ ತರ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಇದನ್ನು ಅಷ್ಟೊಂದು ಹೈಜಿನಿಕ್ ಕಾಣೋದಿಲ್ಲ ಸರ್ ನಿಮ್ಗೆ. ಸೊ ಈ ತರ ಮಾಡೋ ಬದಲು ನೀವ್ ಏನ್ ಮಾಡ್ಬೋದು ಅಂತಂದ್ರೆ ಈ ನಾರ್ಮಲ್ ಇಲ್ಲಿದೆ ನೋಡಿ, ಇಲ್ಲಿ ಕೆಳಗಡೆ ಒಂದಿದೆ. ಸೊ ಈ ತರ ದೊಡ್ಡ ಕುರಿಗಳಿಗೆ ನೀವು ಮಾಡ್ಬೋದು. ಚಿಕ್ಕರಿಗಳಿಗೆ ಬೇಕಾದ್ರೆ ನೀವು ಫೀಡರ್ ಟೈಪ್ ಮಾಡಿದ್ರಲ್ಲ, ಸೊ ಅದ್ರೊಳಗೆ ಅದೇ ಟೈಪ್ ಅಲ್ಲಿ ಒಂದು ಇದರಲ್ಲಿ ನೀರಿಟ್ಟರು ಕೂಡ ಸಾಕು. ಈ ಕೆಳಗಡೆ ಸಿಮೆಂಟ್ ರಫ್ ಇದೆ, ರೌಂಡ್ ಟೈಪ್ ಬೇಡ. ಈ ಸ್ಕ್ವೇರ್ ಟೈಪ್ ಬೇಕಾದ್ರೆ ನೀವು ಮಾಡ್ಬೋದು. ಬಟ್ ಸ್ಕ್ವೇರ್ ಟೈಪ್ ಮಾಡಿದಾಗ್ಲೂ ಸ್ವಲ್ಪ ನೀವು ಯೂಶಲಿ ನೀರು ಯಾವಾಗ್ಲೂ ಕುಡಿಯೋದಿಲ್ಲ ಅವು. ಸೊ ಬೇಕಾಗಿ ಟೈಮ್ ಅಲ್ಲಿ ಒಂದು ಸಲ ನೀರು ನೀವು ಹಾಕದಾದ್ಮೇಲೆ, ಅವು ನೀರು ಕುಡ್ದಾದ್ಮೇಲೆ ನೀವು ಅದನ್ನ ಎಂಪ್ಟಿ ಮಾಡ್ಬಿಡ್ಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಬಂದು ಪಿಚ್ಕೆ ಹಾಕ್ತಾ ಇರ್ತದೆ, ಆ ಪಿಚ್ಕೆ ನೀರೊಳಗೆ ಇರ್ತದೆ, ಆಮೇಲೆ ಮತ್ತೆ ನೆಕ್ಸ್ಟ್ ದಿವಸ ನೀವು ಅದ್ರೊಳಗೆ ನೀರು ಹಾಕ್ತೀರಾ. ಸೊ ಹಾಕ್ದಾಗ ಏನಾಗುತ್ತೆ, ಈ ಒಂದಕ್ಕೊಂದು ಜಂತು ಹುಳ ಸ್ವಲ್ಪ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಇದು ಒಂಥರ ಓಪನ್ ಶೀಟ್ ಟೈಪ್ ಮಾಡಿದ್ದಾರೆ. ಸೊ ಇದಕ್ಕೂ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಈ ಮೇಲ್ಗಡೆ ಜಪಾನ್ ಶೀಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ಒಂದ್ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ, ಬಟ್ ಡ್ಯೂರಬಿಲಿಟಿ ಇರುತ್ತೆ. ಕಳ್ಳರ ಕಾಟ ಏನಾದ್ರು ಇದಾವೆ ಅಂತಂದ್ರೆ ಬೇಕಾದ್ರೆ ಅವರು ಈ ತರ ನೋಡಿ. ಇವ್ರು ಮಾರ್ಕೆಟಿಗೆ ತರ್ತಾರೆ ಕುರಿಗಳನ್ನ. ಹಿಂದಗಡೆ ನಾನು ತೋರಿಸಿರೋಂತ ಒಂದು ಹೈಟೆಕ್ ಶೆಡ್ ಅಲ್ಲಿ ಕೂಡ ಅವರು ಮಾರ್ಕೆಟಿಗೆ ತರ್ತಾರೆ. ನಾವು ಕೇಳೋದಿಲ್ಲ ಅವ್ರಿಗೆ, ನೀವ್ ಯಾವ್ದಪ್ಪ ಯಾವ ತರ ನಿಮ್ ಶೆಡ್ ಇದೆ ತೋರಿಸು, ಅದ್ರ ಪ್ರಕಾರ ರೇಟ್ ಕೊಡ್ತೀವಿ ಅಂತ ಕೇಳೋದಿಲ್ಲ. ಕುರಿ ಹೆಂಗಿದೆ ಅದ್ರ ಪ್ರಕಾರ ನಿಮ್ಗೆ ರೇಟ್ ಅನ್ನ ಕೊಡ್ತಾರೆ. ಸೊ ಅದನ್ನ ಹೇಳಕ್ಕೆ ಈ ತರದೊಂದು ಹಾಕಿದ್ದೇನೆ. ಸೊ ಇವರು ಕೂಡ ಫ್ಯಾಟರ್ನಿಂಗ್ ಮಾಡ್ತಾರೆ, ಈ ಮನುಷ್ಯ ಕೂಡ ಫ್ಯಾಟರ್ನಿಂಗ್ ಮಾಡ್ತಾರೆ. ಸೊ ಇವರು ಅತಿ ಹೆಚ್ಚು ಲಾಭವನ್ನು ಪಡಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ಹಾಗಂತ ಹೇಳ್ಬಿಟ್ಟಂತ ಇವ್ರಿಗೆ ನಾನು ಹೇಳೋದಿಲ್ಲ, ಬಟ್ ಏನಂತಂದ್ರೆ ಅಟ್ಲೀಸ್ಟ್ ನಿಮ್ಗೆ ಕಳ್ಳರ ಕಾಟ ಇಲ್ದಂಗೆ ಮಳೆ ಬರದಂಗೆ ಆತರ ನೋಡ್ಕೊಂಡು ನಿಮ್ಮ ವ್ಯಕ್ತಕ್ಕೆ ತಕ್ಕಂತೆ ಮಾಡ್ಬೋದು.
ಇತರ ಮಾಡಿದಾರೆ, ಬಿದ್ರದ ಒಂದು ಇದನ್ನ ಹಾಕಿ ಮಾಡಿದಾರೆ. ಸೊ ಬಿದ್ರದ ಹಾಕ್ತಾಗ ನಿಮ್ಗೆ ಏನಾಗುತ್ತೆ, ಡ್ಯೂರಬಿಲಿಟಿ ಸ್ವಲ್ಪ ಕಮ್ಮಿ ಆಗ್ತದೆ ಬಿದ್ರದ್ದು. ಸೊ ಇದು ನಿಮ್ಗೆ ಒಂದು 2 ಇಯರ್ಸ್ ಮೇಲ್ಗಡೆನೂ ಬರೋದಿಲ್ಲ. ಸೊ ಅವಾಗ ನೀವ್ ಏನ್ ಮಾಡ್ಬೋದು ಅಂತ ಅಂದ್ರೆ, ಆ ಬಿದ್ರು ನೀವು ಉಣುವಾಗ ಕೆಳಗಡೆ ಒಂದ್ ಸ್ವಲ್ಪ ಫ್ಲೋರೈಟು ಅಥವಾ ಒಂದ್ ಸ್ವಲ್ಪ ಇದನ್ನ ಹಾಕ್ಬಿಟ್ಟು ಉಂಡಾಗ ಗೆದ್ಲು ಹಿಡಿಯೋದಿಲ್ಲ. ಅವಾಗ ನಿಮ್ಗೆ ಒಂದು ಇನ್ನೊಂದೊಂದು 2 ವರ್ಷ ಎಕ್ಸ್ಟ್ರಾ ಬರೋ ಚಾನ್ಸಸ್ ಇರ್ತದೆ. ಈ ತರ ಮಾಡಿದಾರೆ. ಸೊ ಇದು ಬಿದ್ರನ್ನ ಯೂಸ್ ಮಾಡ್ಕೊಂಡು ಮಾಡಿದಾರೆ. ಇದು 2012 ಮಾಡಿದ್ದು. ಟೋಟಲ್ 30-40 ಆ ತರ ಒಂದು 4 ಇದ್ರಲ್ಲಿ ಮಾಡಿದ್ರು. ಸೊ ಅವಾಗ್ಲ ಒಂದು 21-22 ಸಾವಿರ ರೂಪಾಯಿ ಖರ್ಚಾಗಿತ್ತು 4 ಶೇಡ್ ಮಾಡ್ಲಿಕ್ಕೆ. ನೋಡಿ, ನೀವು ಮರಿಗಳಿಗೆ ಹಾಕುವಂತ ಒಂದು ಇವಾಗ ಹಾಲು ಹಾಕ್ಬೋದು, ನಿಮ್ಗೆ ಹಾಲು ಯೂಶಲಿ ಏನಾದ್ರು ಕಮ್ಮಿ ಇದ್ರೆ ಮರಿಗಳಿಗೆ. ಸೊ ಈ ತರ ಒಂದು ಫೀಡರ್ ಕೂಡ ನೀವು ಮಾಡ್ಬೋದು. ಸೊ ಇದಕ್ಕೆ ಅರೌಂಡ್ 800 ರೂಪಾಯಿ ಖರ್ಚಾಗಿತ್ತು ಇದನ್ನು ಮಾಡಿದಾಗ ಮರಿಗಳಿಗೆ. ಸೊ ಯೂಶಲಿ ಕಾಮನ್ ಆಗಿ ತಾಯಿಲಿ ಹಾಲು ಕಮ್ಮಿ ಇರ್ತದೆ. ಸೊ ತಾಯಿಲಿ ಹಾಲು ಕಮ್ಮಿ ಇದ್ದಾಗ ನೀವು ಈ ತರ ಮಾಡಿಬಿಟ್ಟು ನೀವು ತಾಯಿಗೆ ಎಕ್ಸ್ಟ್ರಾ ಹಾಲಿನ ಪೌಡರ್ ಬರುತ್ತೆ ಇವಾಗ. ಮತ್ತೆ ಹೆಂಗೆ ಮಕ್ಕಳುಗಳಿಗೆ ಸಿರಿನಾಕು ಅಥವಾ ಹಾಲಿನ ಪೌಡರ್ ಬರುತ್ತೆ, ಅದೇ ರೀತಿ ಕೂಡ ಕುರಿಗೂ ಕೂಡ ಇವಾಗ ಹಾಲಿನ ಪೌಡರ್ ಅನ್ನ ಬರುವಂತ ಚಾನ್ಸಸ್ ಇದೆ. ಸೊ ನೀವು ಹಾಲಿನ ಪೌಡರ್ ಅನ್ನ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ನೀವು ಹಾಕ್ಬೋದು ಆರಾಮಿಗೆ. ಸೊ ಇದು ಒಂದು ಹೊಸದೊಂದು ಇದು. ಆಮೇಲೆ ತೂಕ ಹಾಕ್ತಾ ಇರ್ಬೇಕು ನೀವು ಕುರಿಗಳನ್ನ. ಇದು ಅರೌಂಡ್ ಒಂದು 500-600 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಈ ಒಂದು ತೂಕ ಹಾಕೋದು. ಇದೊಂದು ದಾರ ಕಟ್ಬಿಟ್ಟು, ಸೊ ಇದೊಂದು ಬ್ಯಾಗ್ ನೀವು ಮಾಡಿಸ್ಕೊಂಡ್ಬಿಟ್ರೆ, ಸೊ ನೀವು ಕುರಿಗಳನ್ನ ತೂಕ ಹಾಕ್ಬೋದು. ತೂಕ ಹಾಕಿ ನೀವೇನಾಗುತ್ತೆ ಅಂತಂದ್ರೆ, ಕಮ್ಮಿ ತೂಕ ಇರೋವೆಲ್ಲ ಒಂದ್ ಕಡೆ, ಜಾಸ್ತಿ ತೂಕ ಇರೋವೆಲ್ಲ ಒಂದ್ ಕಡೆ. ಸೊ ಮಾಡಿ ಅದ್ರ ಪ್ರಕಾರ ನೀವು ಫೀಡಿಂಗ್ ಮಾಡಿದ್ರೆ ಅತಿ ಹೆಚ್ಚು ಲಾಭ ಬರೋ ಚಾನ್ಸಸ್ ಇರುತ್ತೆ. ನೋಡಿ, ಇದು ಒಂದು ನಾರ್ಮಲ್ ಆಗಿ ಮಾಡ್ಕೊಂಡಿರೋಂತ ಒಂದು ಶೆಡ್. ನಾ ಇದನ್ನ ಹೇಳಿದೆ ಇಲ್ಲಿ ತೋರಿಸಿದ್ದು, ಈ ಮಣ್ಣು ಇದು ಜಜ್ ಮಣ್ಣು ಅಂತ ಹೇಳ್ಬಿಟ್ಟು ಅಂತ ಮಾಡಿದ್ದಾರೆ. ಬಟ್ ತುಂಬಾ 3 ತಿಂಗಳು ಒಳಗಡೆ ಇರೋಂತ ಮರಿಗಳಿಗೆ ಸೊ ಈ ತರ ಮಾಡ್ಬಾರ್ದು. 3 ತಿಂಗಳು ಮೇಲ್ಗಡೆ ಇರುವಂತ ಮರಿಗಳಿಗೆ ಬೇಕಾದ್ರೆ ನೀವು ಬೇಕಾದ್ರೆ ಈ ತರ ಮಾಡ್ಬೋದು. ಸೊ ಇಲ್ಲೇನಾಗತ್ತೆ ಅಂತ ಅಂದ್ರೆ, ಈ ಮಣ್ಣೊಳಗೆ ಅದು ಗಂಜು ಮತ್ತೆ ಸಗಣಿ ಎಲ್ಲ ಬೀಳ್ತಾ ಇರುತ್ತೆ, ಆ ಮಣ್ಣು ಅದನ್ನ ಹೀರ್ಕೊಂತ ಇರುತ್ತೆ. ನೀವು 1 ವರ್ಷ ಅಥವಾ 2 ವರ್ಷಕ್ಕೆ ಒಂದ್ಸಲ ಆ ಮಣ್ಣನ್ನ ತಗೊಂಡು ನೀವು ಹೊಲಕ್ಕೆ ಹಾಕೊಂಡ್ರು ಕೂಡ ಅದು ಅತಿ ಹೆಚ್ಚು, ಯಾಕಂದ್ರೆ ಗಂಜಿಲ್ಲದಲ್ಲಿ ಅತಿ ಹೆಚ್ಚು ಇದಿರುತ್ತೆ, ಫರ್ಟಿಲೈಸರ್ ಪ್ರಾಪರ್ಟೀಸ್ ಇರುತ್ತೆ. ಸೊ ನಿಮ್ಗೆ ಅದನ್ನ ಬೇಕಾದ್ರೆ ಯೂಸ್ ಮಾಡ್ಕೊಂಡು ಮಾಡಿ. ಇದು ವಾಟರ್ ಅದು. ಸೊ ಈ ತರ ಬೇಕಾದ್ರೆ ನೀವು ಸಿಂಪಲ್ ಆಗಿ ನೋಡಿ, ಇದನ್ನ ಬಹಳ ಸಿಂಪಲ್ ಆಗಿ ಮಾಡಿದಾರೆ. ಅವಾಗಲೇ ನಾನು ಅವ್ರ ಟ್ರೇ ಒಳಗೆ ಹಾಕಿದ್ರು. ಸೊ ಅದನ್ನ ಸಿಮೆಂಟ್ ಆಗಿ ಮಾಡ್ಬಿಟ್ಟು ಈ ತರ ಕಂಬಿಗಳು ಹಾಕಿದ್ದಾರೆ. ಈ ತರ ಕಂಬಿಗಳು ಹಾಕಿದಾಗ ಒಂದ್ ಕುರಿ ಒಂದು ಜಾಗದಲ್ಲಿ ಮಾತ್ರ ಮೇಲಿಗೆ ಸಾಧ್ಯ ಆಗ್ತದೆ. ಸೊ ಅದ್ರ ಪಕ್ಕದಲ್ಲಿ ಮೇಲಕ್ಕೆ ಚಾನ್ಸಸ್ ಇರೋದಿಲ್ಲ, ಒಂದಕ್ಕೊಂದು ಗುದ್ದಾಡೋದಿಲ್ಲ, ಯಾವ್ದೇ ಕಾರಣಕ್ಕೂ ಪಿಚ್ಕೆ ಆಗ್ಲಿ ಅಥವಾ ಗಂಜಲಾಗ್ಲಿ ಆ ಮೇವಿನ ಮೇಲೆ ಬಿಡೋದಿಲ್ಲ, ಮಿಸ್ ಆಗಿ ಏನಾದ್ರು ಬಿದ್ರೆ ಅದು ತಿನ್ನೋದಿಲ್ಲ. ಸೊ ಹಾಗಾಗಿ ಅದನ್ನ ತಡೆಗಟ್ಟೋದಕ್ಕೋಸ್ಕರ ಈ ತರ ಮಾಡಿದ್ದಾರೆ. ಸಿಂಪಲ್ ಆಗಿ ಬೇಕಾದ್ರೆ ಈ ರೀತಿ ಮಾಡ್ಬೋದು. ಆಕ್ಚುಲಿ ಇದು ಕೋಳಿ ಫಾರಂ ಇತ್ತು ಫಸ್ಟ್. ಈ ಕೋಳಿ ಫಾರಂ ಅನ್ನ ತೆಗೆದ್ಬಿಟ್ಟು ಇದನ್ನ ಒಂದು ಕುರಿ ಫಾರಂ ಅನ್ನ ಇವರು ಮಾಡ್ಕೊಂಡಿದ್ದಾರೆ. ನೋಡಿ, ಒಂದ್ ಕುರಿ ಒಂದೇ ಜಾಗದಲ್ಲಿ ಮಾತ್ರ ಮೇಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ಯಾವ್ದೇ ಕಾರಣಕ್ಕೂ ಇದು ಒಳಗಡೆ ಹೋಗೋದಿಲ್ಲ, ಮೇ ವೇಸ್ಟ್ ಆಗೋ ಚಾನ್ಸಸ್ ಇರೋದಿಲ್ಲ. ನೋಡಿ, ಈ ತರ ಲೈನ್ ಆಗಿ ಮೇಯೋದ್ರಿಂದ ನಿಮ್ಗೆ ಮೇವು ವೇಸ್ಟೇಜ್ ಕಮ್ಮಿ ಆಗುತ್ತೆ. ಸೊ ಮೇವು ವೇಸ್ಟೇಜ್ ಕಮ್ಮಿ ಆದ್ರೆ ಲಾಭ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಗೆ ಕಳ್ಳರು ಕಾಟ ಅಥವಾ ಆತರ ಎಲ್ಲ ಏನಿದ್ರೆ ಈ ತರ ಚೈನ್ ಲಿಂಕ್ ಮೆಷಿನ್ ಬೇಕಾದ್ರೆ ಹೋಗ್ಬೋದು. ಸೊ ಈ ತರ ಇದ್ದಾಗ ನಿಮ್ಗೆ ಸ್ವಲ್ಪ ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ. ಇದ್ರಲ್ಲಿ ನಿಮ್ಗೆ ಬೇರೆದು ಕಂಪೇರ್ ಮಾಡ್ಕೊಂಡ್ರೆ ಚೈನ್ ಲಿಂಕ್ ಮೆಶ್ ಸ್ವಲ್ಪ ಪ್ರೊಟೆಕ್ಷನ್ ವೈಸ್ ಕಂಪೇರ್ ಮಾಡ್ಕೊಂಡ್ರೆ ಚೈನ್ ಲಿಂಕ್ ಮೆಶ್ ಬೆಸ್ಟ್ ಅಂತ ಅನ್ಸುತ್ತೆ. ಇವರು ಶೇಡ್ ನೆಟ್ ಮಾಡ್ಕೊಂಡು ಇದೆಲ್ಲ ರೈತರು ಮಾಡ್ಕೊಂಡಿದ್ದಾರೆ. ರೈತರು ಏನಾದ್ರು ಆಧುನಿಕತೆಯನ್ನ ಬಳಸ್ಕೊಬೇಕು ಅಂತ ಅಂದ್ರೆ, ಇವೇನಾದ್ರು ಬೇರೆ ರೀತಿಲಿ ಮಾಡ್ಬೇಕು ಅಂತಂದ್ರೆ, ಸೊ ಈ ರೀತಿ ಬೇಕಾದ್ರೆ ಮಾಡ್ಬೋದು. ನೋಡಿ, ಇದು ಒಂದು ಯಾವುದು ಬಿದ್ರದ ಒಂದು ಇದನ್ನ ಬಳಸ್ಕೊಂಡು ಚಾಪೆ ಬಳಸ್ಕೊಂಡು ಮಾಡಿದ್ದಾರೆ. ಸೊ ಈ ಒಂದು ಲೇಡಿನೇ ಅರೌಂಡ್ ಒಂದು 100 ಅಥವಾ 120 ಕುರಿನ ಮೇಂಟೈನ್ ಮಾಡ್ತಾರೆ ಇವರು ಫ್ಯಾಮಿಲಿ ಅವರು. ಸೊ ಹಾಗಾಗಿ ಒಬ್ಬರು ಲೇಬರ್ ಇಸ್ ಸಾಕು ನಿಮ್ಗೆ. ಆಮೇಲೆ ನಿಮ್ಗೆ ಗಂಡ್ಮಕ್ಳೇ ಇರ್ಬೇಕು ಯಾವಾಗ್ಲೂ ಇದನ್ನೆಲ್ಲ ನೋಡ್ಕೊಳಕ್ಕೆ ಅಂತ ಏನಿಲ್ಲ. ಸೊ ಹೆಣ್ಮಕ್ಳು ಏನಾದ್ರು ಇದ್ರು ಕೂಡ ಸೊ ಅವರು ಕೂಡ 100-120 ಕುರಿನ ನೋಡ್ಕೊಬಹುದು ಸ್ಟಾಲ್ ಫೀಡಿಂಗ್ ಅಲ್ಲಿ ನಾನು ಹೇಳ್ತಾ ಇರೋದು. ಆ ಚೈನ್ ಲಿಂಕ್ ಮೆಷ್ಗಿಂತ ಇದು ಇನ್ನೊಂದ್ ಸ್ವಲ್ಪ ಚೀಪ್ ಆಗ್ತದೆ. ಸೊ ಇದನ್ನ ಬೇಕಾದ್ರೆ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು.
ಈ ತರ ಫೀಡರ್ ಆದ್ರೂ ಸ್ವಲ್ಪ ಇವಾಗ ಬೇಡ, ಯಾಕಂದ್ರೆ ಕುರಿ ಅದ್ರ ಒಳಗಡೆ ಪಿಚ್ಕೆ ಎಲ್ಲ ಇಟ್ಟರೆ ಮೇವೆಲ್ಲ ವೇಸ್ಟ್ ಆಗುತ್ತೆ, ಅದ್ರ ಮಧ್ಯೆ ಒಂದು ಅವಲೆ ತೋರಿಸಿದ ರೌಂಡ್ ಮತ್ತೆ ಸ್ಕ್ವೇರ್, ಸೊ ಆ ಟೈಪ್ ಹಾಕೊಂಡ್ರೆ. ಸೊ ಈ ತರ ಒಂದು ಪ್ಲಾಸ್ಟಿಕ್ ಇದನ್ನ ಅಲ್ಲೂ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇದು ಡ್ಯೂರಬಿಲಿಟಿ ಸ್ವಲ್ಪ ಜಾಸ್ತಿ ಇರ್ತದೆ, ಬಟ್ ಇದಕ್ಕಿಂತ ಬೆಸ್ಟ್ ಏನು ಅಂತಂದ್ರೆ ನಾನು ಅವಾಗಲೇ ತೋರಿಸಿದ್ ನನಗೆ, ಸೊ ಒಂದು ಸಿಮೆಂಟ್ ಇಂದ ಇದು ಮಾಡ್ಕೊಂಡು ಮಾಡ್ಬೋದು. ಸೊ ನಿಮ್ಗೆ ಎಲ್ಲಾರು ಕೇಳ್ತಾರೆ ಸರ್ ಏನೇನು ಆಹಾರ ಕೊಡ್ಬೇಕು ಅಂತ ಹೇಳ್ಬಿಟ್ಟಂತ, ಸೆಡೆ ಅಂತ ಕರೀತಾರೆ, ಅದು ಸಿಸ್ಮೆನಿಯಾ ಗ್ರ್ಯಾಂಡಿಫ್ಲೋರಾ ಅಂತ ಕರೀತಾರೆ, ಇದು ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ಏನಾದ್ರೂ ಮರಿಗಳು ಒಂದು 4 ತಿಂಗಳಿಂದ 6 ತಿಂಗಳ ಮಧ್ಯದಲ್ಲಿ, ಸೊ ಈ ಒಂದು ಇದನ್ನ ಕೊಟ್ರೆ ಇದರಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರ್ತದೆ, ಸೊ ಚೆನ್ನಾಗೆ ಬರ್ತದೆ. ಮತ್ತೆ ಸ್ವರ್ಗ ಮಲ್ಟಿಕಟ್ ಅಂತ ನಮ್ಮಲ್ಲಿ ಎಲ್ಲ ಬೀಜ ಬರ್ತದೆ ಇದು. ಸೊ ಇದು ಸ್ವರ್ಗ ಮಲ್ಟಿಕಟ್ ಹಾಕ್ದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಕಟ್ ಮಾಡ್ದಂಗೆಲ್ಲ ಬೆಳೀತಾ ಇರುತ್ತೆ. ಸೊ ಇದನ್ನು ನೀವು ಕೊಡ್ಬೋದು. ಹೆಬ್ಬೇವು ಬರುತ್ತೆ, ಹೆಬ್ಬೇವನು ಹಾಕ್ಬೋದು. ಹಿಪ್ನೇರಳೆ ಅಥವಾ ಏನು ರೇಷ್ಮೆ ಸೊಪ್ಪು ಅಂತ ಕರಿತೀವಿ, ಅದನ್ನ ಹಾಕ್ಬೋದು. ಕುದುರೆ ಮಸಾಲೆ ಸೊಪ್ಪು ಬೆಳೆಸ್ಬೋದು. ನೆಲಗಡಲೆ, ನೆಲಗಡಲೆ ಅಂತಂದ್ರೆ ಇನ್ನೊಂದು ಇದು ಇನ್ನೊಂದ್ ತರ ಬರುತ್ತೆ. ಸೊ ಅದೇನು ಅಂತಂದ್ರೆ ನಿಮ್ಗೆ ನಮ್ಮ ವೆಟರ್ನರಿ ಕಾಲೇಜ್ ಅಲ್ಲಿ ಬಂದ್ರೆ ಅದ್ರದ್ದು ಬೇರ್ ಕೊಡ್ತಾರೆ, ನೀವು ತಗೊಂಡೋಗ್ಬಿಟ್ಟು ಎಲ್ಲಾದ್ರೂ ಒಂದ್ ಕಡೆ ನೀವು ವೇಸ್ಟ್ ಇರೋ ಜಾಗದಲ್ಲಿ ಹಾಕ್ಬಿಟ್ರೆ ಅದು ಬೆಳೀತಾ ಇರುತ್ತೆ, ಅದು ಮತ್ತೆ ಬೇಸಿಗೆ ಬಂದಾಗ ಒಣಗೋಗುತ್ತೆ, ಮತ್ತೆ ಮಳೆಗಾಲ ಬಂದಾಗ ಆಟೋಮೆಟಿಕ್ ಆಗಿ ಚಿಗುರುತ್ತೆ. ಯಾಕಂದ್ರೆ ಈ ರೋಡ್ ಸೈಡ್ ಅಲ್ಲಿ ಬೆಳೆಯುವಂತ ಹುಲ್ಗಳಿಗೆ ಯಾರು ಬೀಜ ಹಾಕೋದಿಲ್ಲ, ನೀರ್ ಹಾಕೋದಿಲ್ಲ, ಗೊಬ್ಬರ ಹಾಕೋದಿಲ್ಲ, ತನ್ನಷ್ಟಕ್ಕೆ ತಾನೇ ಬೆಳೀತದೆ. ಅದೇ ರೀತಿ ಇದು ಒಂದು ನೆಲಗಡಲೆ, ಇದೊಂದರ ಫಾಡರ್ ಗ್ರೌಂಡ್ ನಟ್ ಅಂತ ಹೇಳ್ಬಿಟ್ಟು. ಸೊ ಇದು ಏನಾಗುತ್ತೆ, ನೀವು ತಗೊಂಡು ಒಂದ್ಸಲ ಬೇರ್ ಹಾಕಿದ್ರೆ ಒಂದು 3-4 ವರ್ಷ ಈ ಒಂದು ಇದು ಇರ್ತದೆ. ಕೆಲವರು ಯಾರಾದ್ರೂ ಕೆರೆ ಸುತ್ತಮುತ್ತ ಮೈಸೂರು ಅಥವಾ ನಿಮ್ಮ ಹೊಲದಲ್ಲಿ ವೇಸ್ಟ್ ಲ್ಯಾಂಡ್ ಏನಾದ್ರೂ ಇದ್ರೆ ಅದು ತಗೊಂಡೋಗಿ ಹಾಕಿದ್ರೆ, ಸೊ ಇದು ಬರ್ತಾ ಇರುತ್ತೆ. ಸೊ ಇದರಲ್ಲಿ ಸ್ವಲ್ಪ ಪ್ರೋಟೀನು ರೋಡ್ ಸೈಡ್ ಅಲ್ಲಿ ಬೆಳೆಯುವಂತ ಹುಲ್ಗಿಂತ, ಸೊ ಇದರಲ್ಲಿ ಪ್ರೋಟೀನ್ ಒಂದು ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ವೈಟ್ ಗೇನ್ ಸ್ವಲ್ಪ ಜಾಸ್ತಿ ಬರ್ತದೆ. ಹುರುಳಿ ಒಟ್ಟು ಬಳಸ್ಬೋದು, ರಾಗಿ ಹುಲ್ ಬಳಸ್ಬೋದು, ಜೋಳದ ಕಡ್ಡಿ ಬೆಳೆಸ್ಬೋದು. ಈಗ ಸೂಪರ್ ನೇಪಿಯರ್ ಒಂದು ಒಂದು ಕಾನ್ಸೆಪ್ಟ್ ಏನು ಅಂತಂದ್ರೆ, ಸರ್ ನಮ್ಮ ಹತ್ರ ಕಮ್ಮಿ ಜಮೀನು ಇದೆ, ನಾನು ಜಾಸ್ತಿ ಕುರಿ ಸಾಕ್ಬೇಕು ಅಂತ ಅಂದ್ರೆ, ಸೊ ನೀವು ಬೇಕಾದ್ರೆ ಸೂಪರ್ ನೇಪಿಯರ್ಗೆ ಹೋಗ್ಬೋದು. ಇದು ಅತಿ ಹೆಚ್ಚು ಹೀಲ್ಡ್ ಕೊಡ್ತದೆ. ಈಗ ಇಲ್ಲ ಸರ್ ನಮ್ಮಲ್ಲಿ ತೆಂಗಿನ ಮರಗಳಿದಾವೆ, ನಮ್ಮ ಹತ್ರ ಎಕ್ಸ್ಟ್ರಾ ಜಮೀನು ಇಲ್ಲ, ನಾವು ಅದ್ರಲ್ಲೇ ಏನಾದ್ರು ಬೆಳ್ಕೊಬೇಕು ಅಂತಂದ್ರೆ, ಸೊ ಗಿನಿ ಹುಲ್ ಬರ್ತದೆ, ಅದನ್ನ ನೀವು ತೆಂಗಿನ ಮರದ ಮಧ್ಯೆ ಕೂಡ ಹಾಕೊಬಹುದು. ಸೊ ರೋಡ್ ಸುಲ್ ಬರ್ತದೆ, ಸೊ ಇದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಸೈಲೇಜ್ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಇದ್ರೆ ಬೇಕಾದ್ರೆ ಮಾಡ್ಕೊಬಹುದು. ಸೊ ನೀವು ಏನಾದ್ರೂ ಸೈಲೇಜ್ ಏನಾದ್ರು ಮಾಡ್ಕೊಂಡ್ರೆ 4 ರೂಪಾಯಿ ಅರೌಂಡ್ ಒಂದು 3 ರೂಪಾಯಿಂದ 4 ರೂಪಾಯಿ ಪರ್ ಕೆಜಿ ವರೆಗೂ ನೀವು ಮಾಡ್ಕೊಬಹುದು, ಬರುತ್ತೆ ಕಾಸ್ಟ್. ಇಲ್ಲ ಸರ್ ನನ್ಗೆ ಟೈಮ್ ಇಲ್ಲ ಅಥವಾ ನಮ್ಗೆ ಜಾಗ ಇಲ್ಲ, ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ 5 ರೂಪಾಯಿಂದ 7 ರೂಪಾಯಿ ವರೆಗೂ 1 ಕೆಜಿ ಸೈಲೇಜ್ ಇದೆ. ಸೊ ಅದು ರೆಡಿಮೇಡ್ ಆಗಿ ಸಿಗುತ್ತೆ, ಸೊ ಅದನ್ನು ಬೇಕಾದ್ರೂ ನೀವು ಬಳಸ್ಕೊಬಹುದು. ಸೊ ಇವೆಲ್ಲ ಕುರಿಗಳಿಗೆ, ಇದರಲ್ಲಿ ಎಲ್ಲಾನು ಮಾಡ್ಕೊಬೇಕು ಅಂತ ಏನಿಲ್ಲ. ಸೊ ಇದರಲ್ಲಿ ಏನು ಅಂತಂದ್ರೆ ನಮ್ಗೆ ನಾವೇನ್ ಹೇಳೋದು ಅಂತಂದ್ರೆ, ಒಂದು 2 ಟೈಪ್ ಹಸಿಮೇವು, ಒಂದು 2 ಟೈಪ್ ಒಣಮೇವು ಇಟ್ಕೊಂಡ್ಬಿಟ್ರೆ, ಸೊ ನಿಮಗೆ ಅದನ್ನೇ ಬೇಕಾದ್ರೆ ನೀವು ಒಂದಿನ ಬಿಟ್ಟು ದಿನ ಅಥವಾ ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೆ ಮಾಡ್ಬೋದು. ಸೊ ಎಲ್ಲಾನು ಬೇಕಾಗಿಲ್ಲ. ಸೊ ಯೂಶಲಿ ರಾಗಿ ಹುಲ್ ಅಂತ ನಿಮ್ಗೆ ಎಲ್ಲಾ ಟೈಮಲ್ಲೂ ಸಿಗುತ್ತೆ, ಅದನ್ನ ಒಣಮೇವಾಗಿ ಬಳಸ್ಬೋದು. ಅದ್ರ ಜೊತೆಗೆ ನೀವು ಏನಾದ್ರು ಮಾಡ್ಬೇಕು ಅಂತಂದ್ರೆ, ಹಸಿಮೇವು ಕೊಡ್ಬೇಕಂದ್ರೆ ಸೂಪರ್ ನೇಪಿಯರ್ ಇಲ್ಲ ಸ್ವರ್ಗ ಮಲ್ಟಿಕಟ್ ಅಂತ ಬರುತ್ತೆ. ಇಲ್ಲ ನಮಗೆ ಜಾಗ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಕುದುರೆ ಮಸಾಲೆ ಸೊಪ್ಪು ಬೇಕಾದ್ರೆ ನೀವು ಮಾಡ್ಕೊಬಹುದು. ಇಲ್ಲ ನಾವು ವರ್ಷ ಪೂರ್ತಿ ನಾವು ಸಾಕ್ಬೇಕು, ನಮ್ಗೆ ಮೇವಿಂದು ಇದಿರುತ್ತೆ ಅಂದ್ರೆ ಬೇಕಾದ್ರೆ ನೀವು ಸೈಲೇಜ್ ಬೇಕಾದ್ರೆ ಮಾಡ್ಕೊಬಹುದು. ಸೊ ಒಂದು ಕುರಿ ಒಂದು ದಿನಕ್ಕೆ, ದೊಡ್ಡ ಕುರಿ ಅಡಲ್ಟ್ ಒಂದು 2 ಕೆಜಿ ಸೈಲೇಜ್ ತಿನ್ನುತ್ತೆ. ಸೊ ಅರೌಂಡ್ ಒಂದು 4 ತಿಂಗಳು ಇರುವಂತ ಮರಿ ಅರೌಂಡ್ ಒಂದು 3/4 ಕೆಜಿಯಿಂದ 1 ಕೆಜಿ ವರೆಗೂ ತಿನ್ನುತ್ತೆ. ಸೊ ಇದು ನಿಮ್ಗೆ ಚಾಫ್ ಕಟಿಂಗ್ ಮಿಷಿನ್, ನೀವು ಏನಾದ್ರು ಕುರಿ ಫಾರ್ಮ್ ಮಾಡ್ಬೇಕು ಅಂದ್ರೆ ಬೇಕೇ ಬೇಕು. ಸೊ ಇದನ್ನ ನೀವು ಚಾಫ್ ಮಾಡಿ ಕೊಡೋದ್ರಿಂದ ವೇಸ್ಟೇಜ್ ಕಮ್ಮಿ ಆಗ್ತದೆ, ಆಮೇಲೆ ಜೀರ್ಣ ಶಕ್ತಿನು ಚೆನ್ನಾಗಾಗ್ತದೆ. ಸೊ ಇದನ್ನ ನೀವು ಮಾಡ್ಕೊಬಹುದು. ಸೊ ಈ ಕೈ ತಿಂಡಿ, ಈಗ ನೀವು ಹೊರಗಡೆಯಿಂದ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಅದ್ರೊಳಗೆ ಏನಿರುತ್ತೆ ಏನಿರಲ್ಲ ಅಂತ ಗೊತ್ತಿರಲ್ಲ, ಒಟ್ಟು ಪೌಡರ್ ಇರ್ತದೆ. ಆ ಪೌಡರ್ ಅಲ್ಲಿ ಏನ್ ಹಾಕಿದಾರ, ಜೋಳ ಹಾಕಿದಾರ, ಹಿಂಡಿ ಹಾಕಿದಾರ, ಮಣ್ಣು ಹಾಕಿದಾರ, ಚಕ್ಕೆ ಹಾಕಿದಾರ ಗೊತ್ತಾಗಲ್ಲ. ಸೊ ನೀವೇ ಆಮೇಲೆ ಅದಕ್ಕೆ 1 ಕೆಜಿ ಬಂದ್ಬಿಟ್ಟು 24 ರೂಪಾಯಿ 25 ರೂಪಾಯಿ ವರೆಗೂ ಇದೆ. ಸೊ ನೀವೇ ಮನೆಯಲ್ಲಿ ಮಾಡ್ಕೊಳೋದ್ರಿಂದ ನೀವು ಏನೇನು ಹಾಕಿದ್ದೀರಾ ಅಂತ ನಿಮಗೆ ಕಾನ್ಫಿಡೆನ್ಸ್ ಇರ್ತದೆ, ಆಮೇಲೆ ಖರ್ಚು ಕೂಡ ಕಮ್ಮಿ ಆಗ್ತದೆ. ಸೊ ಅರೌಂಡ್ ಒಂದು 16 ರೂಪಾಯಿಂದ 18 ರೂಪಾಯಿ ವರೆಗೂ ಖರ್ಚು ಬರ್ತದೆ, ಸೊ 1 ಕೆಜಿಗೆ. ಸೊ ಇದನ್ನ ಬೇಕಾದ್ರೆ ನೀವು ಬೇಕಾದ್ರೆ ಮಾಡ್ಕೊಬಹುದು. ಸೊ ಮುಸ್ಕಿನ ಜೋಳ ಬಳಸ್ಬೋದು, ಕಡಲೆಕಾಯಿ ಹಿಂಡಿ, ಹತ್ತಿ ಹಿಂಡಿ, ಸೋಯಾ ಹಿಂಡಿ ಬಳಸ್ಬೋದು, ಅಥವಾ ಗೋಧಿ ಬೂಸ ಬಳಸ್ಬೋದು, ಕಾಳುಗಳ ನುಚ್ಚನ್ನ ಬಳಸ್ಬೋದು. ಸೊ ಯೂರಿಯಾ ಏನು ಅಂತಂದ್ರೆ 100 ಕೆಜಿ ನೀವು ಪ್ರಿಪೇರ್ ಮಾಡ್ತಿದ್ದೀರಾ ಈ ಒಂದು ಇದನ್ನ ಅಂತಂದ್ರೆ, ಅದಕ್ಕೆ 1-1.5 ಕೆಜಿ ಹಾಕ್ಬೋದು, ಅಪ್ ಟು 2 ಕೆಜಿ ವರೆಗೂ ಹಾಕ್ಬೋದು ಅಂತ ಹೇಳ್ತಾರೆ. ಸೊ ನೀವು 1-1.5 ಕೆಜಿ ವರೆಗೂ ಹಾಕಿ, ಸೊ ಉಪ್ಪನ್ನ ಹಾಕ್ಬೋದು, ಮಿನರಲ್ ಮಿಕ್ಸ್ಚರ್ ಹಾಕ್ಬಿಟ್ಟು. ಸೊ ನೀವೊಂದು ಒಂದು ಫಾರ್ಮುಲಾನ ನಾನು ಲಾಸ್ಟ್ ಬೇಕಾದ್ರೆ ನಿಮ್ಗೆ ಟೈಪ್ ಮಾಡಿ ಕಳಿಸ್ತೀನಿ. ಸೊ ಇದನ್ನ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಂಡು ನೀವೇ ಮನೆಯಲ್ಲಿ ಮಾಡ್ಕೊಂಡ್ರೆ ಒಂದು ಕ್ವಾಲಿಟಿ ಚೆನ್ನಾಗಿರ್ತದೆ,
ಆಮೇಲೆ ನಿಮ್ದೇ ಆದಂತ ಓನ್ ಫುಡ್ ಪ್ರಿಪೇರ್ ಆಗ್ತದೆ. ಸೊ ಇದನ್ನ ನಾವು ಮಾಡ್ತಾ ಇರೋದು ಸುಮ್ಮನೆ ಜಸ್ಟ್ ತೋರಿಸಿದ್ದು ಕಡಲೆಕಾಯಿ ಹಿಂಡಿ. ಆಮೇಲೆ ಈ ಜೋಳದ ಇದನ್ನ ನೀವು ಜಾಸ್ತಿ ನುಣ್ಣಗೆ ಮಾಡಿಸ್ಬಾರ್ದು. ಒಂದು ಜೋಳ ಎರಡು ಅಥವಾ ಮೂರು ಹೋಳು ಆಗ್ಬೇಕು. ನೀವು ಜಾಸ್ತಿ ಪುಡಿ ಮಾಡಿಸ್ರೆ ಏನಾಗುತ್ತೆ, ಮರಿಗಳೆಲ್ಲ ಬೇದಿ ಹೊಡ್ಕೊಳಕ್ ಸ್ಟಾರ್ಟ್ ಆಗ್ತದೆ. ಸೊ ಅದು ತಿಂದಿದ್ದು ಮೈಗೆ ಹತ್ತೋದಿಲ್ಲ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಜೋಳ ಎರಡು ಇಲ್ಲ ಮೂರು ಹೋಳಾಗಿ ನೀವು ಮಾಡ್ಕೊಂಡ್ರೆ ಸೊ ನಿಮ್ಗೆ ಅತಿ ಹೆಚ್ಚು ಚೆನ್ನಾಗೆ ಬರ್ತದೆ. ಒಂದು ಕುರಿಗೆ, ಮೂರು ತಿಂಗಳಿರೋ ಕುರಿಗೆ ಒಂದು ನೂರಿಂದ 150 ಗ್ರಾಂ ಕೊಡ್ಬೋದು. ಮೂರಿಂದ 4 ತಿಂಗಳ ಕುರಿಗೆ 100 ಗ್ರಾಂ ಕೊಡ್ಬೋದು. ಒಂದೊಂದು ತಿಂಗಳು ಜಾಸ್ತಿ ಆದಂಗೆಲ್ಲ ನೀವು ಒಂದು 50-50 ಗ್ರಾಂ ಜಾಸ್ತಿ ಮಾಡ್ಕೊಂಡು ಹೋಗಿ. ಸೊ 6ನೇ ತಿಂಗಳಲ್ಲಿ ನೀವು ಮಾರ್ಕೆಟಿಗೆ ತಗೊಳೋಕ್ಕಿಂತ ಒಂದು 15-20 ದಿವಸದ ಮುಂಚೆನೆ ನೀವು ಪ್ಲಾನ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಈ ಒಂದು ಕೈ ತಿಂಡಿನ ಜಾಸ್ತಿ ಕೊಟ್ರೆ ಅದು ಸ್ವಲ್ಪ ತೂಕ ಚೆನ್ನಾಗಿರ್ತದೆ. ಕೆಲವರು ಪುರಿ ಕೊಡ್ತಾರೆ, ಪುರಿ ಈ ಮಂಡಕ್ಕಿ ಅಂತ ಕರೀತಾರೆ ನಿಮ್ಮಲ್ಲಿ. ಸೊ ಆ ಮಂಡಕ್ಕಿನೂ ಕೂಡ ನೀವು ಬೇಕಾದ್ರೆ ಕೊಡ್ಬೋದು. ಜಾಸ್ತಿ ಕೊಟ್ರೆ ಏನಾಗುತ್ತೆ ಅಂತಂದ್ರೆ ಹೊಟ್ಟೆ ಊತ ಬರೋ ಚಾನ್ಸಸ್ ಇರ್ತದೆ. ಸೊ ಅರೌಂಡ್ ಒಂದು 1/2 ಲೀಟರ್ವರೆಗೂ ಒಂದು ಡೇಗೆ ಒಂದು 1/2 ಲೀಟರ್ ಎಷ್ಟೊಂದು 5 ರೂಪಾಯಿ 6 ರೂಪಾಯಿ ಇದೆ ಅನ್ಸುತ್ತೆ ಲೀಟ್ರು. ಒಂದು 3 ರೂಪಾಯಿ ಒಂದು 1/2 ಲೀಟರ್ ಒಂದು ದಿವಸಕ್ಕೆ ನೀವು ಮಾರೋಕ್ಕಿಂತ ಮುಂಚೆ ನೀವು ಒಂದು 15-20 ದಿವಸದ ಮುಂಚೆ ಪ್ಲಾನ್ ಮಾಡ್ಕೊಂಡು ಈ ತರ ಮಾಡಿದ್ರೆ ಸ್ವಲ್ಪ ತೂಕ ಚೆನ್ನಾಗೇ ಬರ್ತದೆ. ಸೊ ನೀವು ಯೂಶಲಿ ಕಾಮನ್ ಆಗಿ ನೀವು ಆದಷ್ಟು ಕುರಿನ ಯಾವಾಗ್ಲೂ ಮನೇಲೇ ಇಟ್ಕೊಳೋದಕ್ಕಿಂತ 1 ಗಂಟೆ ಅಥವಾ 2 ಗಂಟೆ ನೀವು ಆಚೆ ಏನಾದ್ರೂ ಬಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ಲೈಟ್ ಆಗಿ ಎಕ್ಸಸೈಸ್ ಆದಂಗ್ ಆಗತ್ತೆ ಅಥವಾ ವಾಕಿಂಗ್ ಆದಂಗ್ ಆಗ್ತದೆ ಅಥವಾ ಅದ್ರ ಸುತ್ತಮುತ್ತ ಏನಾದ್ರೂ ಒಂದು ಕಸ ಕಡ್ಡಿಗಳನ್ನ ತಿನ್ನುವ ಚಾನ್ಸಸ್ ಇರೋದ್ರಿಂದ ಸೊ ನಿಮ್ಗೆ ಏನಾಗುತ್ತೆ ಒಂದ್ ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಕಮ್ಮಿ ಆಗುತ್ತೆ. ಆಮೇಲೆ ಅದಕ್ಕೆ ನ್ಯಾಚುರಲ್ ಬಿಹೇವಿಯರ್ ಇರುತ್ತೆ, ಒಂದ್ ಸ್ವಲ್ಪ ಅಡ್ಡಾಡ್ಬೇಕು ಅಂತ ಹೇಳಿ ಆ ಅಡ್ಡಾಡೋದನ್ನ ನೀವು ಇಲ್ಲಿ ಒಂದು ದಿನಕ್ಕೆ ಅದೇ 2 ಕೆಜಿವರೆಗೂ ದೊಡ್ಡ ಕುರಿ ಕೊಡ್ಬೋದು. ಹಸಿ ಮೇವನ್ನ ಕಾನ್ಸಂಟ್ರೇಟ್ ಅಥವಾ ಕೈ ತಿಂಡಿ ಬಂದ್ಬಿಟ್ಟು ಒಂದು 100-250 ಗ್ರಾಂ ವರೆಗೂ ದೊಡ್ಡದಾದ್ರೆ ಅವಾಗ್ಲೇ ಹೇಳ್ದೆ ನಾನು ನಿಮ್ಗೆ ಇನ್ಬ್ರೀಡಿಂಗ್ ಯಾವ್ದೇ ಕಾರಣಕ್ಕೂ ಮಾಡ್ಕೊಂಬೇಡಿ. ಸೊ ನೀವು ಹೊರಗಡೆ ಇರುವಂತ ಪಟ್ಲಿನ ತಗೊಂಡ್ಬಂದ್ಬಿಟ್ಟು 3 ವರ್ಷಕ್ಕೊಂದ್ಸಲ ಚೇಂಜ್ ಮಾಡಿದ್ರೆ ನಿಮ್ಗೆ ಒಂದು ಇದು ಬರುತ್ತೆ. ಸೊ ಈಗ ಇಲ್ಲಿ ಏನಾಗಿದೆ ಅಂತಂದ್ರೆ ಈಗ ಒಂದು ಇದು ಬಂದಿದೆ ಏನದು, ಈಗ ನಮ್ಮ ಒಂದು ಫಾರಂ ಅಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ಲೋಕಲ್ ಕುರಿಗೆ ಜೊತೆ ಡಾರ್ಪರ್, ಈಗ ಎಲ್ಲರೂ ಕೆಲವರು ಡಾರ್ಪರ್ ತಗೊಂಡ್ಬರ್ಬೇಕು, ಡಾರ್ಪರ್ ಸಾಕ್ಬೇಕು ಅಥವಾ ಡಾರ್ಪರ್ ಇದ್ ಮಾಡ್ಬೇಕು ಅಂತ ಮಾಡ್ತಾ ಇದ್ರು. ಸೊ ನಾವೇನ್ ಮಾಡಿದೀವಿ ಅಂತಂದ್ರೆ ಡಾರ್ಪರ್ ಕುರಿನ ತಗೊಂಡ್ಬಂದ್ಬಿಟ್ಟು ನಮ್ಮ ಲೋಕಲ್ ಕುರಿ ಜೊತೆ ನಾವು ಕ್ರಾಸ್ ಮಾಡಿದ್ದೇವೆ. ಆ ಕ್ರಾಸ್ ಮಾಡಿ ಹುಟ್ಟಿದಂತ ಮರಿನ ನಾವು ಬ್ರೀಡಿಂಗ್ ಬಿಡ್ಕೊಂತೇವೆ. ನಾವು ಡಾರ್ಪರ್ ಕುರಿನೇ ಏನಾದ್ರೂ ನಾವು ಏನಾದ್ರೂ ಕ್ರಾಸಿಂಗ್ ಬಿಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಅದು ಸ್ವಲ್ಪ ಮಟನ್ ಅಷ್ಟೊಂದು ಟೇಸ್ಟ್ ಇಲ್ಲ ಕಂಪೇರಿಟಿವ್ಲಿ ನಮ್ಮ ನಾಟಿ ಕುರಿ. ನಮ್ಮ ನಾಟಿ ಕುರಿದು ಟೇಸ್ಟ್ ಬರ್ಬೇಕು ಅಂತ ಅಂದ್ರೆ ಆಮೇಲೆ ತೂಕ ಬಂದ್ಬಿಟ್ಟು ಡಾರ್ಪರ್ ಕುರಿದ್ ಬರ್ಬೇಕು ಅಂತಂದ್ರೆ ನಾವು ಫಸ್ಟ್ ಜನರೇಷನ್ ಅಲ್ಲಿ ಹುಟ್ಟಿರೋಂತ ಒಂದು ಮರಿನ ತಗೊಂಡು ಕ್ರಾಸ್ ಮಾಡಿದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟು ಬರ್ತದೆ, ಆಮೇಲೆ ತೂಕನು ಚೆನ್ನಾಗಿರ್ತದೆ. ಮರಿ ಹುಟ್ಟಿರೋ ಮರಿ ನಾವು ಯೂಶಲಿ ನಮ್ಮ ಮರಿಗಳೆಲ್ಲ ಹುಟ್ಟುವಾಗ ಒಂದು 2.5-2.4 2 ಕೆಜಿ 400 ಗ್ರಾಂ ಇದ್ರೆ ಹೆಚ್ಚಿತ್ತು. ಇದು 4 ಚಿಲ್ಲರೆ ಇತ್ತು ಹುಟ್ಟಿದಾಗ ಈ ಡಾರ್ಪರ್ ಕ್ರಾಸ್ಟ್ ವಿತ್ ನಮ್ಮ ಲೋಕಲ್ ಮರಿಗಳು. ಸೊ ಈ ತರ ನೀವು ಮಾಡ್ಕೊಂಡು ಅದನ್ನ ನೀವು ಬೀಜಕ್ ಬಿಡ್ಕೊಂಡಾಗ ಅಥವಾ ಅದನ್ನ ನೀವು ಕ್ರಾಸಿಂಗ್ ಬಿಡ್ಕೊಂಡಾಗ ಸೊ ನಿಮ್ಗೆ ಒಂದು ಟೇಸ್ಟ್ ಸಿಗ್ತದೆ, ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ, ಎರಡನೇದು ತೂಕನ ಚೆನ್ನಾಗಿ ಬರೋ ಚಾನ್ಸಸ್ ಇರ್ತದೆ. ಸೊ ಇಲ್ಲಿ ಏನು ಅಂತಂದ್ರೆ ನೀವು ಮರಿ ಹುಟ್ಟಿದ ತಕ್ಷಣ ಏನ್ ಮಾಡ್ಬೋದು, ಸೊ ಸರ್ ಮರಿ ಹುಟ್ಟಿದ ತಕ್ಷಣ ಸತ್ತೋಗುತ್ತೆ, ಒಂದು 15-20 ದಿವಸದೊಳಗೆ ಸತ್ತೋಗ್ಬಿಡುತ್ತೆ ಅಥವಾ ಕಾಲು ಊತ ಬರುತ್ತೆ ಅಥವಾ ಬೇದಿ ಮಾಡ್ಕೊಳುತ್ತೆ. ಸೊ ಈ ತರ ನೀವು ಮಾಡುವಾಗ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಮರಿ ಹುಟ್ಟಿದಾಗ ಸ್ವಲ್ಪ ಮುಂಜಾಗ್ರತಾ ಕ್ರಮವನ್ನ ವಹಿಸ್ಬೇಕಾಗ್ತದೆ. ಹುಟ್ಟಿದ ತಕ್ಷಣ ಅದ್ರ ಒಕ್ಲ ತರ ಒಂದು ಇದು ಬಂದಿರುತ್ತೆ, ದಾರ ಟೈಪ್ ಇರ್ತದೆ. ಸೊ ಅದನ್ನ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಗಂಟೆ ಹಾಕ್ಬಿಟ್ಟು ಕಟ್ ಮಾಡ್ಬಿಟ್ಟು ಸ್ವಲ್ಪ ಟಿಂಚರ್ ಐಡಿಯನ್ ಹಾಕ್ಬಿಟ್ರೆ ಕಾಲಲ್ಲಿ ಊತ ಬರೋ ಚಾನ್ಸಸ್ ಕಮ್ಮಿ ಆಗ್ತದೆ. ಆಮೇಲೆ ಇನ್ಫೆಕ್ಷನ್ ಅದ್ರ ಮುಖಾಂತರ ಒಳಗಡೆ ಹೋಗಿ ಬೇದಿ ಆಗೋ ಚಾನ್ಸಸ್ ಕೂಡ ಕಮ್ಮಿ ಆಗ್ತದೆ. ಆಮೇಲೆ ಹುಟ್ಟಿದ ತಕ್ಷಣ ಆದಷ್ಟು ಗಿಣ್ಣಾಗ ಕುಡಿಸ್ಬೇಕು, 1/2 ಗಂಟೆ ಒಳಗಡೆ ಕುಡಿಸಿದ್ರೆ ಬೆಸ್ಟ್. ಸೊ ಆಮೇಲೆ 2ನೇ ವಾರ ಇದ್ದಾಗ ಅದಕ್ಕೆ ಒಂದು ಜಂತುನಾಶಕ ಔಷಧಿ ಬೆಸ್ಟ್. ಏನು ಅಂತಂದ್ರೆ ಅದಕ್ಕೆ ಲಾಡಿ ಹುಳಗಳು ಟೇಪ್ ಫಾರಂ ಅಂತ ಏನ್ ಕರಿತೀವಲ್ಲ ಅದು ಜಾಸ್ತಿ ಇರ್ತದೆ ಹುಟ್ಟಿದ ಮರಿಗಳಲ್ಲಿ. ಸೊ ಅದಕ್ಕೆ ತಕ್ಕಂತೆ ನೀವು ಪಶುವೈದ್ಯರನ್ನ ಮೀಟ್ ಮಾಡಿ ಸೊ ತಕ್ಕಂತೆ ಒಂದು 2ನೇ ವಾರದಲ್ಲಿ ಜಂತುನಾಶಕ ಔಷಧಿಯನ್ನ ಕುಡಿಸ್ಬೇಕು. 3ನೇ 3 ತಿಂಗಳವರೆಗೂ ನೀವು ತಾಯಿ ಹಾಲೆ ಆಹಾರ ಅದಕ್ಕೆ. ಅದ್ರ ಜೊತೆಗೆ ನೀವೇನಾಗುತ್ತೆ ಅಂತಂದ್ರೆ ಒಂದು 3ನೇ ವಾರದಲ್ಲಿ ಇದು ನನ್ನ ಸೆಡೆ ಅಥವಾ ಸಿಸ್ಬೇನಿ ಅಥವಾ ಅಕ್ಸೆ ಸೊಪ್ಪು ಅಂತ ಕೇಳಿದ್ನಲ್ಲ, ಸೊ ಅದನ್ನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ಎಲ್ಲಾ ಒಂದೇ ಏಜು ಮರಿಗಳನ್ನ ನೀವು ಹಾಕ್ಬಾರ್ದು.
ನೀವೇನ್ ಮಾಡ್ಬೇಕು, ದೊಡ್ಡ ಏಜ್ ಮರಿಗಳನ್ನ ಕೂಡ ಹಾಕ್ಬೇಕು, ಚಿಕ್ಕ ಏಜ್ ಮರಿಗಳನ್ನ ಹಾಕ್ಬೇಕು. ಸೊ ದೊಡ್ಡವೇನ್ ಮಾಡುತ್ತೆ, ಚಿಕ್ಕಕ್ಕೆ ಕಲಿಸುತ್ತೆ ತಿನ್ಬೇಕು ಯಾವ ರೀತಿ ತಿನ್ಬೇಕು ಅಂತ ಹೇಳ್ಬೇಕು ಅಂತ ಕಲಿಸುತ್ತೆ. ಸೊ ಆದ್ರಿಂದ ನೀವು ಯಾವ್ದೇ ಕಾರಣಕ್ಕೂ ಚಿಕ್ಕ ಮರಿಗಳಿದ್ರೆ ಅದ್ ಬರೇ ಚಿಕ್ಕ ಮರಿಗಳೇ ಬಿಡ್ಬೇಡಿ, ಅದ್ರ ಜೊತೆ ಒಂದ್ ಎರಡು ಮೂರು ದೊಡ್ಡ ಮರಿಗಳು ಬಿಟ್ರೆ ಅದು ತಿನ್ನೋದನ್ನ ಬೇಗ ಕಲಿಸುತ್ತೆ. ಆಮೇಲೆ ಅದು ಜೆಲ್ಲಿಂದ ಅದು ಮೇ ಮೇಲೆ ಬಿದ್ದಾಗ ಆ ಮೇವನ್ನ ಚಿಕ್ಕ ಮರಿಗಳು ತಿಂದಾಗ ಅದೇನಾಗುತ್ತೆ, ಅದು ಹೊಟ್ಟೆ ಡೆವಲಪ್ಮೆಂಟ್ಸ್ ಬೇಗ ಆಗುತ್ತೆ ಮತ್ತೆ ಜೀರ್ಣ ಶಕ್ತಿನೂ ಚೆನ್ನಾಗಿ ಬರುತ್ತೆ. ಸೊ ಇದು ನೋಡಿ, ನಮ್ಮಲ್ಲಿ ಹಾಲು ಕಮ್ಮಿ ಆದಾಗ ನಾವು ಹಾಲಿನ ಪೌಡರ್ ಯೂಸ್ ಮಾಡಿಕೊಂಡು ನಾವು ಮರಿಗಳಿಗೆ ಕೊಡೋದ್ರಿಂದ, ಸೊ ಹಾಲು ಎಷ್ಟು ಚೆನ್ನಾಗಿ ಕುಡಿಯುತ್ತಲ್ಲ ಅಷ್ಟು ಚೆನ್ನಾಗಿ ನಿಮಗೆ ಮರಿಗಳು ತೂಕ ಬರ್ತದೆ. ಸೊ ಆದ ಕಾರಣ ನೀವು ಆದಷ್ಟು ಹಾಲಿನ ಒಂದು ಅಂದ್ರೆ ಮಿಲ್ಕ್ ರಿಪ್ಲೇಸರ್ ಅಂತ ಕರಿತೀವಿ, ಸೊ ತಾಯಿ ಹಾಲು ಜೊತೆಗೆ ನೀವು ಈ ಹಾಲನ್ನು ಕೊಟ್ಟಾಗ ನಿಮಗೆ ಮರಿ ತೂಕ ಬರೋ ಚಾನ್ಸಸ್ ಇರ್ತದೆ. ಸೊ ಇದು ನಿಮ್ಗೆ ಬಂದ್ಬಿಟ್ಟು ಒಂದು 120 ರೂಪಾಯಿ ಖರ್ಚಾಗುತ್ತೆ ಮೂರು ತಿಂಗಳಿಗೆ, ಒಂದು ಕುರಿಗೆ, ಒಂದು ಕುರಿಗೆ ಮೂರು ತಿಂಗಳಿಗೆ 120 ರೂಪಾಯಿ ಖರ್ಚಾಗ್ತದೆ ಒಂದು ಕುರಿಗೆ. ಅಲ್ಲಿಗೆ ನಿಮ್ಗೆ ಹಾಲೇನ ಚೆನ್ನಾಗಿ ಕೊಟ್ರೆ ನೀವು ಒಂದು 2-3 ಕೆಜಿ ವರೆಗೂ ರೈಸ್ ಆಗ್ತದೆ. ಸೊ ನಿಮ್ ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟು ಬರ್ತದೆ, ಆಮೇಲೆ ಡೆತ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಇದು ನೀವು ಕಡ್ಡಿ ಭೂಸ ಅಂತ ಏನ್ ಕರಿತೀರಲ್ಲ, ಸೊ ಅದು. ಸೊ 2-3 ತಿಂಗಳು ನೋಡಿ, ಇದ್ರಲ್ಲಿ ನಾನು ಈ ಫೋಟೋ ಯಾಕೆ ಹಾಕಿದ್ದೀನಿ, ಈ ಚಿಕ್ಕ ಮರಿ ಇದು ಇನ್ನ ತಿನ್ನದ್ ಕಲ್ತಿಲ್ಲ, ಇವೆಲ್ಲ ದೊಡ್ಡ ಮರಿಗಳು, ಇವೆಲ್ಲ ದೊಡ್ಡ ಮರಿ, ಇದು ತಿನ್ನೋದ್ ನೋಡಿ ಇದು ಕಲ್ತ್ಕೊಂತ ಇದೆ. ಸೊ ಈ ತರ ನೀವು ಗ್ರೂಪಿಂಗ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ನಾನು ಇದೊಂದು ಫೋಟೋ ಹಾಕಿದ್ದೇನೆ. ಸೊ ದೊಡ್ಡವು ಇದಾವೆ, ಚಿಕ್ಕವು ಇದಾವೆ, ಈ ಚಿಕ್ಕ ಮರಿಗಳಿಗೆ ಇದು ಕಲ್ಸುತ್ತೆ ತಿನ್ನೋದು. ಸೊ ಇದನ್ನ ನೋಡ್ಕೊಂಡಾಗ ಬೇಗ ಅದು ತಿನ್ನೋದು, ನಿಮ್ಗೆ ಎಷ್ಟು ಬೇಗ ಕೈ ತಿಂಡಿ ಮತ್ತೆ ಆಹಾರವನ್ನ ತಿನ್ನೋದು ಕಲ್ತ್ಕೊಳತ್ತೆ ಅಷ್ಟು ಚೆನ್ನಾಗಿ ತೂಕನು ಬರ್ತದೆ. ಇದು ನಾನು ನಿಮ್ಗೆ ಅವಲೇ ಹೇಳಿದೆ ಈ ಸೈಲೇಜ್ ಎಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈ ತರ ಬ್ಯಾಗ್ಗಳು ಮಾಡ್ಬಿಟ್ಟು ನಿಮ್ಗೆ 25 kg 15 kg ಒಂದು ಬ್ಯಾಗ್ ಮಾಡ್ಬಿಟ್ಟು ಸೊ ಮಾರ್ತಾರೆ, ಒಂದು ಪರ್ ಕೆಜಿ ನಿಮ್ಗೆ ಇದಿರುತ್ತೆ. ಸೊ ಇದ್ರಲ್ಲೂ ನೀವು ಒಂದ್ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕಂದ್ರೆ ನೀವು ಆರ್ಡರ್ ಕೊಟ್ಟಿದ ತಕ್ಷಣ ಏನ್ ಮಾಡ್ತಾರೆ, ಮುಸ್ಕಿನ್ ಜೋಳನ ಚೆನ್ನಾಗಿ ಕಟ್ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಮೊಲಾಸಿಸ್ ಅಂತ ಏನ್ ಕರೀತಾರೆ ಈ ಆಲೆ ಮನೆ ಒಳಗೆ ಸಿಗುತ್ತಲ್ಲ, ಅದನ್ನ ಒಂದ್ಸ್ವಲ್ಪ ಮಿಕ್ಸ್ ಮಾಡ್ಬಿಡ್ತಾರೆ, ಮಿಕ್ಸ್ ಮಾಡ್ಬಿಟ್ಟು ಪ್ಯಾಕ್ ಮಾಡ್ಬಿಡ್ತಾರೆ. ಪ್ಯಾಕ್ ಮಾಡ್ಬಿಟ್ಟು ನಿಮಗೆ ಕೊಡ್ತಾರೆ, ಅದು ಸೈಲೇಜ್ ಅಲ್ಲ, ಅದು ಸೈಲೇಜ್ ಆಗ್ಲಿಕ್ಕೆ ಇನ್ನು 60 ದಿವಸ ಟೈಮ್ ಬೇಕಾಗ್ತದೆ. ಸೊ ಅವಾಗ ಏನಾಗ್ತದೆ, ಈ ತರ ಮೋಸ ಮಾಡೋರು ಇರ್ತಾರೆ, ಮೋಸ ಹೋಗಿದ್ದಾರೆ ಎಷ್ಟೋ ಜನ. ಸೊ ನೀವು ನೋಡುವಾಗ ಒಂದು ಸ್ಯಾಂಪಲ್ನ ತೆಗೆದು ನೋಡ್ಬೇಕು, ನೀವು ತಗೊಂಡಾಗ ಒಂದು ಬ್ಯಾಗ್ ಅನ್ನ ನೀವು ಓಪನ್ ಮಾಡ್ಬಿಟ್ಟು ಅಲ್ಲೇ ಅವ್ರ ಮುಂದೆನೆ ಅದನ್ನ ಸ್ಮೆಲ್ ನೋಡ್ಬೇಕು, ಅದೊಂದ್ ಸ್ವಲ್ಪ ಉಳಿ ಉಳಿ ಟೈಪ್ ಸ್ಮೆಲ್ ಬರ್ಬೇಕು. ಸೈಲೇಜ್ ಸ್ಮೆಲ್ ಗೊತ್ತಾಗ್ತದೆ ನಿಮ್ಗೆ, ಸ್ವಲ್ಪ ಕೊಳ್ತಿರ ಹಣ್ಣಿನ ಒಂದು ಸ್ಮೆಲ್ ಬರ್ದಂಗ್ಬರುತ್ತೆ. ಫ್ರೆಶ್ ಆಗಿ ನಾರ್ಮಲ್ ಆಗಿ ಬೆಲ್ಲದ ವಾಸನೆ ಬಂತು ಅಂದ್ರೆ ಅದ್ರ ಸೈಲೇಜ್ ಅಲ್ಲ, ಅದು ನಾರ್ಮಲ್ ಹಸಿಮೇವನ್ನ ಕಟ್ ಮಾಡಿ ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ಹಾಕಿದ್ದಾರೆ, ಅದಿನ್ನ 60 ದಿವಸ ಬೇಕಾಗ್ತದೆ, ಅದ್ ಚೆನ್ನಾಗಿ ಆದ್ರೂ ಆಗ್ಬೋದು ಆಗದಂಗೂ ಇರ್ಬೋದು. ಸೊ ಅದಕ್ಕೆ ನೀವೇನು ಅಂತಂದ್ರೆ ಸ್ಯಾಂಪಲ್ ಆಗಿ ಮುಂದೆ ಇಟ್ಟಿರೋಂತ ಚೀಲನ ನೋಡ್ಬೇಡಿ, ಮಧ್ಯದಲ್ಲಿ ಯಾವ್ದೋ ಒಂದು ಚೀಲ ತೆಗೆದ್ಬಿಟ್ಟು ಓಪನ್ ಮಾಡ್ಬಿಟ್ಟು ಅದನ್ನ ಸ್ಯಾಂಪಲ್ ನೋಡಿ. ಸೊ ಅದು ಸೈಲೇಜ್ ಏನೋ ಕರೆಕ್ಟ್ ಆಗಿದೆ ಅಂತಂದ್ರೆ ಗೋಲ್ಡನ್ ಯೆಲ್ಲೋ ಕಲರ್ ಇರ್ಬೇಕು. ಆಮೇಲೆ ಸೊ ಅದನ್ನ ಮುಟ್ಟಿದಾಗ ಎಲ್ಲೋ ಫಂಗಸ್ ಸುತ್ತಮುತ್ತ ಆಗಿರ್ಬಾರ್ದು. ಸೊ ಅದು ಮುಟ್ಟಿದಾಗ ಏನಾಗುತ್ತೆ ಅಂತಂದ್ರೆ ಒಂಥರ ಮುದ್ದೆ ಅಂದ್ರೆ ಇಂಡಿಟ್ ಮುದ್ದೆ ಟೈಪ್ ಇರ್ಬೇಕು, ಮುಟ್ಟಿದಾಗ ಹಿಡ್ಕೊಬೇಕು ಅದು, ಹಿಂಗೆ ಮುಟ್ಟಿದ ತಕ್ಷಣ ಬಿಟ್ಟಿದ ತಕ್ಷಣ ಪುಡ್ಪುಡಿ ಆಗ್ಬಾರ್ದು, ಪುಡ್ಪುಡಿ ಆಗಿದೆ ಅಂತಂದ್ರೆ ಅದ್ರಲ್ಲಿ ಮಾಯಿಶ್ಚರ್ ಕಮ್ಮಿ ಇದೆ ಅಂತ ಅರ್ಥ. ಸೊ ಈ ತರ ನೀವು ಒಂದು ಸ್ಮೆಲ್ ಅನ್ನ ನೋಡಿ, ಆಮೇಲೆ ಕಲರ್ ನೋಡಿ, ಆಮೇಲೆ ಫಂಗಸ್ ಇಲ್ಲ ಅಂತ ನೋಡ್ಬಿಟ್ಟು ಆಮೇಲೆ ನೀವು ಸೈಲೇಜ್ ಪರ್ಚೇಸ್ ಮಾಡೋದು ಒಳ್ಳೇದು. ಡೋರ್ ಡೆಲಿವರಿನೇ ಕೊಡ್ತಾ ಇದಾರೆ, 5 ರೂಪಾಯಿಂದ 7 ರೂಪಾಯಿವರೆಗೂ ಪರ್ ಕೆಜಿ ಅವರು. ಸೊ ಇದನ್ನ ಬಳಸ್ಬೋದು, ಬಟ್ ಸೈಲೇಜ್ ಬಳಸುವಾಗ ನೀವು ಒಂದು ತಲೆಯಲ್ಲಿ ಏನ್ ಇಟ್ಕೊಬೇಕು ಅಂತಂದ್ರೆ ತಕ್ಷಣ ಹಾಕಿದ ತಕ್ಷಣ ಏನಾಗುತ್ತೆ, ಬೇದಿ ಆಗಕ್ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಸ್ವಲ್ಪ ಸೋಡಾ ಅಂತ ಏನ್ ಬರ್ತದೆ, ನೀವು ಅಡಿಗೆ ಸೋಡಾ ಬರುತ್ತಲ್ಲ ಆ ಸೋಡಾನ ಒಂದ್ ಸ್ವಲ್ಪ ಹಾಕ್ಬಿಟ್ಟು ನೀವು ಕೊಡೋದ್ರಿಂದ ಸ್ವಲ್ಪ ಇದನ್ನ ಏನಾದ್ರು ಬೇದಿನ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಒಂದು ಸಲ ಅಡ್ಜಸ್ಟ್ ಆದ್ಮೇಲೆ ಸೊ ಅದು ಚೆನ್ನಾಗಾಗ್ತದೆ. ನೋಡಿ, ಈ ತರ ಬ್ಯಾಕ್ ಸೈಲೇಜ್ ಮಾಡಿದ್ದಾರೆ. ಇದಕ್ಕೇನು ಗುಂಡಿ ಎಲ್ಲ ತೆಗೆದು ನೀವು ಮತ್ತೆ ಸಿಮೆಂಟ್ ಇಂದ ಒಂದು ತೊಟ್ಟಿ ಕಟ್ಟಿ ಮಾಡ್ಬೇಕು ಅಂತ ಏನಿಲ್ಲ. ಸೊ ಈಗೆಲ್ಲ ಹೋಗ್ತಾ ಹೋಗ್ತಾ ಟೆಕ್ನಾಲಜಿ ಎಲ್ಲ, ಅದಕ್ಕೆ ಹೇಳಿದ್ ನಾನು ಈ ಡಿಜಿಟಲ್ ಮಾರ್ಕೆಟಿಂಗು, ಆನ್ಲೈನ್ ಮಾರ್ಕೆಟಿಂಗು. ಸೊ ಈ ತರದ್ರಲ್ಲೆಲ್ಲಾನು ಬರೀ ಕುರಿಗಳು ಮಾರೋದು, ಮೀಟ್ ಮಾರೋದು ಎಲ್ಲ ಈ ತರ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ನೀವು ಕೂಡ ಏನಾದ್ರು ಒಂದ್ ಸ್ವಲ್ಪ ನಾವು ಬೇರೆ ರೀತಿ ಚೇಂಜ್ ಮಾಡಿ ಮಾರ್ತೀವಿ ಅಂತಂದ್ರೆ ಸೊ ಈ ತರ ನೀವು ಮಾಡ್ಬೋದು. ಸೊ ರೋಗಗಳು ಅದನ್ನ ವ್ಯಾಕ್ಸಿನ್ ಅಲ್ಲಿ ನೀವು ಹಾಕ್ಸ್ಬೇಕಾಗದೆ, ನೀವು ಫ್ಯಾಟನಿಂಗ್ ಮಾಡ್ತೀನಿ ಅಂದ್ರೆ ETHS PPR ಅಷ್ಟೇ ಸಾಕು, ಅದ್ರ ಮೇಲ್ಗಡೆ ನೀವು ಬೇಕಾಗಿಲ್ಲ. ಇಲ್ಲ ಸರ್ ನಾನು ಬ್ರೀಡಿಂಗ್ ಮಾಡ್ತೀನಿ ಅಂದಾಗ ETHS PPR ನೆಕ್ಸ್ಟ್ ಆಮೇಲೆ ಸುತ್ತಮುತ್ತ ಏನಾದ್ರೂ ಔಟ್ ಬ್ರೇಕ್ ಆದ್ರೆ ಈ ಅಮ್ಮ ಪಟ್ಟಿ ಅಂತ ಕರೀತಾರೆ, ಅಮ್ಮ ಏನಾದ್ರು ಆದ್ರೆ ಸುತ್ತಮುತ್ತ, ಸೊ ಅವಾಗ ಏನಾಗುತ್ತೆ ನೀವು ಅದು ಪಟ್ಟಿ ಹಾಕ್ಸ್ಬೇಕಾಗ್ತದೆ, ಬ್ರುಸೆಲ್ಲ ಏನ್ ಬೇಕಾಗಲ್ಲ. ಸೊ ನೀವು ಯಾವ್ದೇ ಒಂದು ಕುರಿ ಏನಾದ್ರು ನಿಮ್ ಫಾರ್ಮ್ ಅಲ್ಲಿ ಡೆತ್ ಆದ್ರೆ ನೀವು ಅದನ್ನ ತಗೊಂಡೋಗಿ ಬಿಸಾಕ್ಬೇಡಿ ಅಥವಾ ಏನೋ ಇದ್ ಮಾಡ್ಬೇಡಿ. ಸೊ ಡಾಕ್ಟರ್ ಹತ್ರ ತಗೊಂಡೋಗಿ ಒಂದ್ಸಲ ಪೋಸ್ಟ್ ಮಾರ್ಟಮ್ ಮಾಡಿಸ್ಬಿಟ್ಟು ಅದ್ ಯಾವ ಕಾಯಿಲೆ ಇದೆ ತಕ್ಕಂತೆ ನೀವು ಮೆಡಿಸಿನ್ ಹಾಕೋದು ಒಳ್ಳೇದು. ಸೊ ಯೂಶಲಿ ಕಾಮನ್ ಆಗಿ ನೀವು 3 ತಿಂಗಳಿಗೆ ಒಂದ್ಸಲ ನೀವೇನಾದ್ರೂ ಇಲ್ಲ ನಾವು ಅರೆಗೂಡು ಸಾಕಾಣಿಕೆ ಅಥವಾ ಗೂಡು ಸಾಕಾಣಿಕೆ ಮಾಡ್ತಿದೀವಿ ಅಂದ್ರೆ 3 ತಿಂಗಳಿಗೆ ಒಂದ್ಸಲ ಜಂತುನಾಶಕ ಔಷಧಿಯನ್ನು ನೀವು ಹಾಕ್ಬೇಕಾಗ್ತದೆ. ನೋಡಿ, ಇದು
ಮೂತಿ ಉಣ್ಣು ಅಂತ ಕರೀತಾರೆ. ಸೊ ಇದು ಯೂಶಲಿ ಕುರಿಗಳಲ್ಲಿ ಮತ್ತೆ ಮೇಕೆಗಳಲ್ಲಿ ಹಾಕ್ತಾ ಇರ್ತದೆ. ಸೊ ಈ ತರ ಆದಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲೆಲ್ಲಾನು ಕೂಡ ಒಂದು ಚಿಕ್ಕ ಚಿಕ್ಕದಂತರ ಮ್ಯಾಟ್ ಟೈಪ್ ಫಾರ್ಮೇಶನ್ ಆಗಿ ಗಾಯ ಆಗ್ತದೆ. ಸೊ ಈ ತರ ಆದಾಗ ನೀವು ಅದ್ ನಿಮ್ಮ ಮೈ ಮೇಲ್ಗಡೆ ಕುರಿ ಮೇಲ್ಗಡೆ ಚಿಕ್ಕ ಚಿಕ್ಕ ಹುಳಗಳಿದೆ ಅಂತ ಅರ್ಥ. ಸೊ ಅದನ್ನ ನೋಡ್ಕೊಂಡು ಅವ್ರ ತಕ್ಕಂಗೆ ನೀವು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಮಾಡಿಸೋದು ಅಥವಾ ಡಿಪ್ಪಿಂಗ್ ನೀವು ಕುರಿಗಳನ್ನ ಒಂದು ಚಿಕ್ಕದೊಂದು ತೊಟ್ಟಿ ಮಾಡ್ಬಿಟ್ಟು ಆ ತೊಟ್ಟಿ ಒಳಗೆ ಆ ಕುರಿನ ಎದ್ಬಿಟ್ಟು ಆಚೆ ತಗದ್ರೆ ಹುಳಗಳು ಮೈ ಮೇಲೆ ಇರೋ ಹುಳಗಳು ಸುತ್ತಾಗುತ್ತೆ. ಅದಕ್ಕೆ ಇಂಜೆಕ್ಷನ್ ಬರುತ್ತೆ, ಇಂಜೆಕ್ಷನ್ ಬೇಕಾದ್ರೆ ಹಾಕ್ಸ್ಬೋದು. ಇದು HS ಕಾಯಿಲೆ ಅಂತ ಹೇಳ್ಬಿಟ್ಟು. ಸೊ ಇದು ಏನಂತ ಗಂಟ್ಲು ಕೆಳಗಡೆ ಊತ ಇರ್ತದೆ, ಇದು ನೀರ್ ತುಂಬಿಕೊಂಡಿರ್ತದೆ. ಸೊ ಈ ತರ ಬಂದಾಗ ಕೆಮ್ಮುತ್ತೆ, ಉಜ್ಕೊಳ್ಳುತ್ತೆ. ಸೊ ಅದಾದ್ಮೇಲೆ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ದೊಡ್ಡವು ಡೆತ್ ಆಗೋದಿಲ್ಲ, ಚಿಕ್ಕ ಮರಿಗಳು ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇದು ಕಾಯಿಲೆ ಬಂದಾಗ್ಲೂ ನೀವು ಇಮಿಡಿಯೇಟ್ಲಿ ಡಾಕ್ಟರ್ ನೋಡ್ಬಿಟ್ಟು ವ್ಯಾಕ್ಸಿನ್ ಅಥವಾ ಇಂಜೆಕ್ಷನ್ ಮಾಡಿಸೋದು ಒಳ್ಳೆ. ಸೊ ಇದು ಫೂಟ್ ರಾಟ್ ಅಂತ ಹೇಳ್ಬಿಟ್ಟಂತೆ. ನೀವೇನಾಗುತ್ತೆ, ಬೇಸಿಗೆಯಲ್ಲಿ ಮುಳ್ಳು ತುಳಿಯುತ್ತೆ, ಮಳೆಗಾಲದಲ್ಲಿ ಕೊಚ್ಚೆಯಲ್ಲಿ ಕಾಲಿಡ್ತದೆ, ಅವಾಗ ಈ ತರ ಕಾಯಿಲೆ ಬರೋ ಚಾನ್ಸಸ್ ಇರ್ತದೆ. ಸೊ ಆಮೇಲೆ ಈ ತರ ಬಂದಾಗ ನೀವು ನೀಟಾಗಿ ಕಾಲೆಲ್ಲ ನೀಟಾಗಿ ತೊಳೆದುಬಿಟ್ಟು ಆಮೇಲೆ ಇಂಜೆಕ್ಷನ್ಸ್ ಎಲ್ಲ ಮಾಡಿಸಿದ್ರೆ ಒಳ್ಳೇದು. ಇದೆಲ್ಲ ಬೇರೆ ಬೇರೆ ಕಾಯಿಲೆಗಳು ನಿಮಗೆ ಗೊತ್ತಿರಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ಆಂಥ್ರಾಕ್ಸ್ ಅಂತ, ಇದು ಎಲ್ಲ ಕಡೆನೂ ಬರೋದಿಲ್ಲ. ಸೊ ಇದು ಒಂದು ಸಲ ಬಂದ್ರೆ ಕುರಿ ಬದುಕೋದಿಲ್ಲ, ಇದಕ್ಕೆ ಮೆಡಿಸಿನ್ಸು ಇಲ್ಲ. ಆಮೇಲೆ ವ್ಯಾಕ್ಸಿನ್ ಒಂದಿದೆ, ಸೊ ವ್ಯಾಕ್ಸಿನ್ ಮಾಡಿಸ್ಬೇಕು. ಬಟ್ ಇದನ್ನ ಯಾವ್ದೇ ಕಾರಣಕ್ಕೂ ಪೋಸ್ಟ್ ಮಾರ್ಟಮ್ ಮಾಡಬಾರ್ದು, ಕೊಯ್ಬಾರ್ದು. ಇದು ಒಂದ್ಸಲ ಈ ಕಾಯಿಲೆ ಬಂತು ಅಂತಂದ್ರೆ 100 ವರ್ಷದವರೆಗೂ ಆ ಮಣ್ಣೊಳಗೆ ಈ ಕಾಯಿಲೆ ಇರ್ತದೆ. ಸೊ ಹಾಗಾಗಿ ನೀವು ನೋಡ್ಕೊಬೇಕು ಹುಷಾರಾಗಿ, ಯಾವ್ದೇ ಕಾರಣಕ್ಕೂ ಅದನ್ನ ನೀವು ಕೊಯ್ಬಾರ್ದು ಅಥವಾ ಪೋಸ್ಟ್ ಮಾರ್ಟಮ್ ಮಾಡಿಸ್ಬಾರ್ದು. ನಾನು ತಗೊಂಡು ನೀಟಾಗೆ ಡಿಸ್ಪೋಸ್ ಮಾಡಿದ್ವಿ. ಈ ಕಾಯಿಲೆನೆ ಇಂಪಾರ್ಟೆಂಟ್. ಇದು ET ಅಂತ, ಯೂಶಲಿ ದೊಡ್ಡ ಹೂವಕ್ಕಿಂತ ಜಾಸ್ತಿ ಸಾಯೋದು ಚಿಕ್ಕ ಮರಿಗಳು. ಅಂದ್ರೆ ಒಂದು 3-6 ತಿಂಗಳು ಏನ್ ನೀವು ಸ್ಟಾಲ್ ಫೀಡಿಂಗ್ ಮಾಡ್ತಿರಲ್ಲ ಅವ್ರಿಗೆ ಬಹಳ ಇಂಪಾರ್ಟೆಂಟ್ ಒಂದು ಇದು ಏನಂತಾರೆ ಕಾಯಿಲೆ ಇದು. ಸೊ ಇದು ET. ಇದಕ್ಕೆ ನೀವು 3 ತಿಂಗಳು ಮರಿಗಳು ತಂದಿದ ತಕ್ಷಣ ಫಸ್ಟ್ ನೀವು ET ವ್ಯಾಕ್ಸಿನ್ ಮಾಡಿಸ್ಲೇಬೇಕು. ಇದೇನಾಗುತ್ತೆ ಅಂತ, ನೀವು ಚೆನ್ನಾಗಿ ಆಹಾರ ಕೊಟ್ಟಾಗ ಬೇಗ ಅದು ಒಂದು ಆಹಾರ ಒಳಗಡೆ ಈ ಬ್ಯಾಕ್ಟೀರಿಯಾಸ್ಗಳ ಯೂಸ್ ಮಾಡಿಕೊಂಡು ಈ ಒಂದು ಕಾಯಿಲೆ ಬರೋ ಚಾನ್ಸಸ್ ಇರ್ತದೆ. ಸೊ ನೀವು ಅರೆಗೂಡು ಸಾಕಾಣಿಕೆ, ಸ್ಟಾಲ್ ಫೀಡಿಂಗ್, ಸೆಮಿ ಸ್ಟಾಲ್ ಫೀಡಿಂಗ್ ಮಾಡೋರು ET ವ್ಯಾಕ್ಸಿನ್ ಮಾಡಿಸ್ಲೇಬೇಕು. ಇದು PPR, ಇದು ಲೈಫ್ ಟೈಮ್ ವ್ಯಾಕ್ಸಿನೇಷನ್ ಅಥವಾ 3 ವರ್ಷಕ್ಕೊಂದ್ಸಲ ನೀವು ಬೇಕಾದ್ರೆ ಮಾಡ್ಬೋದು, ಒಂದ್ ಸ್ವಲ್ಪ ಬೂಸ್ಟರ್ ಟೈಪ್. ಸೊ ಇದು ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ ನೀವು ಮಾಡಿಸ್ಬೇಕಾಗ್ತದೆ. ಸೊ ಇದು ಬಾಯಲ್ಲಿ ಎಲ್ಲಾನು ನೊರೆ ಇರ್ತದೆ, ಬಾಯಲ್ಲಿ ನೊರೆ ಬರ್ತದೆ, ಬೇದಿ ಮಾಡ್ಕೊಳ್ತದೆ, ಕೆಮ್ತದೆ. ಸೊ ಇದರಲ್ಲಿ ಡೆತ್ಸ್ ಜಾಸ್ತಿ ಇರುತ್ತೆ. ಜಾಸ್ತಿ ಕುರಿಗಳಿಗೆ ಅಥವಾ ನಿಮ್ಮ ಮೇಕೆಗಳಿಗೆ ಬರುವಂತ ಕಾಯಿಲೆ ET ಮತ್ತೆ PPR, ಇವೆರಡನ್ನು ನೀವು ಚೆನ್ನಾಗೆ ನೋಡ್ಕೊಬೇಕಾಗ್ತದೆ. ಇದೇನಾದ್ರೂ ಬಂತು ಅಂದ್ರೆ ಇಮಿಡಿಯೇಟ್ಲಿ ಇದನ್ನ ಸೆಪರೇಟ್ ಮಾಡ್ಬೇಕು, ಸೆಪರೇಟ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಸ್ಬಿಟ್ಟು. ಸೊ ಬೇರೆಯವ್ರನ್ನ ಒಂದು 15 ದಿವಸ ಕಾಯ್ಬೇಕು, 15 ದಿವಸ ಆದ್ಮೇಲೆ ನೀವು ವ್ಯಾಕ್ಸಿನ್ ಮಾಡಿಸೋದು ಒಳ್ಳೆ. ಸೊ ಅದೇ ET, HS, PPR, ಜಂತುನಾಶಕ ಔಷಧಿ, ಲಿವರ್ ಟಾನಿಕ್ ಮತ್ತೆ ಕ್ಯಾಲ್ಸಿಯಂ. ಸೊ ಇದು ತಕ್ಕಂಗೆ ನೀವು ಕೊಡ್ತಾ ಹೋದ್ರೆ ನೀವು ಒಂದ್ ಸ್ವಲ್ಪ ಚೆನ್ನಾಗೆ ತೂಕನ ಪಡಿಬಹುದು ಕುರಿಗಳು. ನೋಡಿ ಇವರು ಇದು ಯಾವ್ದೋ ಒಂದು ಈ ವಾಟರ್ ಕ್ಯಾನ್ ಇರುತ್ತೆ, ಅದನ್ನ ಓಪನ್ ಮಾಡಿ ಫೀಡಿಂಗ್ ಟೈಪ್ ಮಾಡಿದ್ದಾರೆ. ಇವರೆಲ್ಲ ಒಂದು ಇದು ನೋಡಿ, ಇದು ನಾರ್ಮಲ್ ಆಗಿ ಇದು ವಾಟರ್ ಕ್ಯಾನ್ ಏನೋ ವೇಸ್ಟ್ ಆಗಿತ್ತು ಅನ್ಸುತ್ತೆ, ಇದು 25 ಲೀಟರ್ ಕ್ಯಾನ್, ಅದನ್ನ ಓಪನ್ ಮಾಡಿ ನಾನು ಯಾವ್ದೋ ಒಂದು ವಿಸಿಟ್ ಹೋದಾಗ ಹಾಕಿದ್ರು. ಬಟ್ ಇದನ್ನ ಕ್ಲೀನ್ ಆಗಿ ಮಾಡ್ಕೊಬೇಕು ಅಷ್ಟೇ. ಇದೆಲ್ಲ ನೋಡಿ, ಇಲ್ಲೆಲ್ಲ ಫಂಗಸ್ ಟೈಪ್ ಬಂದಿದೆ. ಅವ್ರಿಗೆ ಕೇಳಿದೆ ನಾನು, ಇದು ಫಂಗಸ್ ಪೇಂಟೋ ಗೊತ್ತಿಲ್ಲ ಇದು. ಸೊ ಈ ತರ ಒಂದು ಮಾಡ್ಕೊಂಡು ಒಟ್ಟು ನೀಟಾಗಿ ನೀವು ಮೇಂಟೈನ್ ಮಾಡಿದ್ರೆ, ಸೊ ನೀವು ನಾರ್ಮಲಿ ಅವೈಲಬಲ್ ಮೆಟೀರಿಯಲ್ಸ್ ಇಂದ ನೀವು ಬೇಕಾದ್ರೆ ಮಾಡ್ಕೊಂಡು. ಅದೇ ಗೇಟಿಗೆ ಒಂದು ಇದು ಹಾಲಿಂದು ಒಂದು ಇದನ್ನ ಅದೇ ಗೇಟಿಗೆ ಒಂದು ಕಟ್ಟಿ ಮಾಡಿದ್ದಾರೆ. ಇವರದೆಲ್ಲ ಇನೋವೇಟಿವ್ಸ್. ಸೊ ನೀವು ಬೇಕಾದ್ರೆ ಈ ತರ ಬೇಕಾದ್ರೆ ಮಾಡ್ಬೋದು ಯಾವ್ದಾದ್ರು ಲೋಕಲ್. ಸೊ ಇಲ್ಲಿ ನಾನು ಹೇಳಿದ್ದೇನೆ. ಸೊ ಇಲ್ಲಿ ನೋಡಿ, ಇದು ರೌಂಡ್ ಇದೆ, ಬೇರೆ ಕಡೆ ಎಲ್ಲಾನು ಸ್ಕ್ವೇರ್ ಇರ್ತದೆ, ಇಲ್ಲಿ ರೌಂಡ್ ಇದೆ. ಸೊ ಈ ರೌಂಡ್ ಇರೋದನ್ನ ನೀವು ಯೂಸ್ ಮಾಡ್ಬೇಕಾಗ್ತದೆ. ಸೊ ಸ್ಕ್ವೇರ್ ಇರೋದ್ ಮಾಡಿದ್ರೆ ಸ್ವಲ್ಪ ನಿಮ್ಗೆ ಪ್ರಾಬ್ಲಮ್ ಜಾಸ್ತಿ ಬರ್ತದೆ, ಈ ಒಂದು ಕೂದಲುದ್ರೋ ಪ್ರಾಬ್ಲಮ್. ಇದು ಬಿಟ್ಟು ಈಗ ನಾನು ಕುರಿ ಸಾಕಾಣಿಕೆ ಆಯ್ತು, ಕುರಿ ಸಾಕಾಣಿಕೆ ಮಾಡಿ ನೀವು ಕುರಿನ ಮಾರಿದ್ರೆ ಮಟನ್ ಪರ್ಪಸ್ಗೆ ಹೋಗುತ್ತೆ, ನಿಮ್ಗೆ ಲಾಭ ಬರ್ತದೆ, ಅದು ಒಂದು. ಒಂದು ಗೂಡು ಸಾಕಾಣಿಕೆ ಇದೆ, ಆಮೇಲೆ ತಾಯಿ ಕುರಿ ಸಾಕಾಣಿಕೆ ಬ್ರೀಡಿಂಗ್ ಅಂತ ಕರಿತೀವಿ, ಇನ್ನೊಂದು ಫ್ಯಾಟನಿಂಗ್ ಅಂತ ಕರಿತೀವಿ. ಇಲ್ಲ ಸರ್, ಇದು ಬಿಟ್ಟು ನಾವು ಬೇರೆ ಏನ್ ಮಾಡ್ಬೋದು ಅಂತ ಅಂದ್ರೆ, ಒಂದು ಸೈಲೇಜ್ ಮಾಡ್ಬೋದು. ಸೈಲೇಜ್ ಮಾಡಿ ನೀವು ಅವರೇ ರೀತಿ ಅದೇ ರೀತಿ ನಿಮ್ಗೆ 4 ರೂಪಾಯಿ ಪರ್ ಕೆಜಿ ಸೈಲೇಜ್ ಬೀಳುತ್ತೆ ನೀವು ಮಾಡಿದ್ರೆ. ಇನ್ನ ಚೆನ್ನಾಗಿ ಮಾಡಿದ್ರೆ 3 ರೂಪಾಯಿ ಬೀಳುತ್ತೆ, ಅದನ್ನ ನೀವು 5 ರೂಪಾಯಿಂದ 7 ರೂಪಾಯಿವರೆಗೂ ಮಾರ್ಕೆಟ್ ಅಲ್ಲಿ ಮಾಡ್ಬೋದು. ಅದು ಒಂದು ಉದ್ಯಮ. ಸೊ ಈ ತರ ಇವನ್ನೆಲ್ಲ ಮಾಡ್ತಾರೆ. ಯಾವುದು ಈ ಈ ಫೀಡಿಂಗ್ ಫೀಡರ್ ಮಾಡ್ತಾರೆ, ವಾಟರ್ ಮಾಡ್ತಾರೆ, ಅದು ಒಂದು ಉದ್ಯಮ. ಅದ್ರ ಜೊತೆಗೆ TMR ಅಂತ ಟೋಟಲ್ ಇದು ಮಿಕ್ಸ್ಡ್ ಫೀಡ್ ಅಂತ ಹೇಳಿ ಬರ್ತದೆ, ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅದನ್ನು ಬೇಕಾದ್ರೆ ನೀವು ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ, ಅದನ್ನು ಮಾಡ್ಬೋದು.
ಅದು ಬಿಟ್ಬಿಟ್ಟು ನೀವು ಇಲ್ಲ ಸರ್ ನಾನು ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಮಾಂಸ ಬಿಟ್ಟು ಬೇರೆ ಏನ್ ಮಾಡ್ಬೋದು ಅಂತ ಅಂದ್ರೆ ಮೇಕೆ ಹಾಲಿಗೆ ಅತಿ ಹೆಚ್ಚು ಡಿಮ್ಯಾಂಡ್ ಇದೆ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಅದೇನಾದ್ರೂ ಸರ್ಚ್ ಮಾಡಿ ಮೇಕೆ ಹಾಲಿನಿಂದ ಮಾಡಿರುವಂತ ಶಾಂಪು ಸೋಪು ಎಲ್ಲಾನು 300-400 ರೂಪಾಯಿ ಇದೆ, ಬರೇ ಒಂದು 100-150 ml. ಸೊ ಅದನ್ನ ನೀವು ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರು ರಾ ಮೆಟೀರಿಯಲ್ಸ್ ನ ನೀವು ಬೇಕಾದ್ರೆ ಕೊಡ್ಬೋದು. ಮೇಕೆ ಹಾಲಿಗೆ ಅತಿ ಹೆಚ್ಚು 300 ರೂಪಾಯಿ ಲೀಟರ್ ವರೆಗೂ ಇದೆ. ಸೊ ಆಮೇಲೆ ಮೇಕೆ ಹಾಲು ಯಾಕೆ ಬಹಳ ಇತ್ತೀಚೆಗೆ ಬಹಳ ಫೇಮಸ್ ಆಗ್ತಿದೆ ಅಂತಂದ್ರೆ, ಹುಟ್ಟಿದ ಮಗುವಿಂದ ಹಿಡಿದು 99 ವರ್ಷದ ಮುದುಕನವರೆಗೂ ಇದನ್ನ ಜೀರ್ಣ ಮಾಡ್ಕೊಳ್ಳೋ ಅಂತ ಒಂದು ಕೆಪಾಸಿಟಿ ಇದೆ. ಸೊ ಆಮೇಲೆ ಇದರಲ್ಲಿ ಸ್ವಲ್ಪ ಆಂಟಿಬಾಡೀಸ್ ಅಂತ ಏನ್ ಕರಿತೀವಿ, ಸೊ ಅದು ಒಂದ್ ಸ್ವಲ್ಪ ಜಾಸ್ತಿ ಇದೆ. ಆಮೇಲೆ ಫ್ಯಾಟ್ ಲಾಬಲ್ಸ್ ಕಮ್ಮಿ ಇರುತ್ತೆ, ಈಸಿಯಾಗಿ ಜೀರ್ಣ ಆಗ್ತದೆ. ಸೊ ಹಂಗಾಗಿ ಸೊ ಇದನ್ನ ಅತಿ ಹೆಚ್ಚಾಗಿ ಬಳಸ್ತಾರೆ ಆಯುರ್ವೇದಿಕ್ ಮೆಡಿಸಿನ್ಸ್ ಅಲ್ಲಿ. ಎಲ್ಲಾನು ಮೇಕೆ ಹಾಲ್ ಮುಖಾಂತರನೇ ಕೊಡ್ತಾರೆ ಅವರು. ಸೊ ಮೇಕೆ ಹಾಲು ಸ್ವಲ್ಪ ಮೆಡಿಸಿನಲ್ ವ್ಯಾಲ್ಯೂಸ್ ಜಾಸ್ತಿ ಇರೋದ್ರಿಂದ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಫೇಮಸ್ ಆಗ್ತಾ ಇದೆ. ಸೊ ನೀವು ಮಾಡೋಂಗಿದ್ರೆ ಬೇಕಾದ್ರೆ ಅದನ್ನು ಬೇಕಾದ್ರೆ ನೀವು ಮಾಡ್ಬೋದು. ಬಟ್ ಅದನ್ನ ನೀವು ಮಾಡ್ಬೇಕು ಅಂತಂದ್ರೆ ನೀವು ಮಾರ್ಕೆಟಿಂಗ್ ಮಾತ್ರ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಆನ್ಲೈನ್ ಮಾರ್ಕೆಟಿಂಗ್ ಮುಖಾಂತರನೇ ನೀವು ಮಾಡ್ಬೇಕು. ಯಾಕಂದ್ರೆ ಜನಗಳು ಆ ಕಾನ್ಸೆಪ್ಟ್ ಆ ಒಂದು ಐಡಿಯಾ ಇರೋರು ಮಾತ್ರ ಅದನ್ನ ಪರ್ಚೇಸ್ ಮಾಡ್ತಾರೆ. ತುಂಬಾ ಜನ ಸರ್ಚ್ ಮಾಡ್ತಾ ಇರ್ತಾರ ನಮ್ಗೆ ಮೇಕೆ ಹಾಲ್ ಬೇಕು ಅಂತ ಹೇಳ್ಬಿಟ್ಟಂತ. ಸೊ ಅಂತವ್ರಿಗೆ ನೀವು ಟಾರ್ಗೆಟ್ ಮಾಡಿ ಮಾಡೋದ್ರಿಂದ ಸೊ ನಿಮ್ಗೆ ಮಾರ್ಕೆಟಿಂಗು ಈಸಿ ಆಗುತ್ತೆ. ಡಿಮ್ಯಾಂಡ್ ಇದೆ ಬಟ್ ಮಾರ್ಕೆಟ್ ಇಲ್ಲ. ಆ ಮಾರ್ಕೆಟ್ ನಿಮ್ಗೆ ಕರೆಕ್ಟ್ ಒಂದು ಸ್ಟೇಜ್ ಅಲ್ಲಿ ಇಲ್ಲ, ಆ ಸ್ಟೇಜ್ ನೀವು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಮೇಕೆ ಹಾಲನ್ನ ಅಥವಾ ಡೈರಿ ಮಾಡ್ಬೇಕು ಅಂತಂದ್ರೆ. ಸೊ ನಿಮ್ಗೆ ಆಲ್ಮೋಸ್ಟ್ ಒಂದು ಜೆರ್ಸಿ ಹಸು ಸಾಕೋಬದಲು ಒಂದು 5-6 ಮೇಕೆ ಸಾಕ್ಬೋದು ಅಷ್ಟು. ಅದಕ್ಕಿಂತ ಜಾಸ್ತಿ ಹಾಲ್ ಬರುತ್ತೆ, ಅದಕ್ಕಿಂತ ಕಮ್ಮಿ ಖರ್ಚು ಬರ್ತದೆ. ನೋಡಿ ಇದು ಇದೆಲ್ಲ ನಾನು ಅವಲೇ ಇದೆಲ್ಲ ಕಪ್ಪು ಕುರಿಗಳು ತೋರಿಸ್ತಾ ಇದ್ನಲ್ಲ, ಇದೆಲ್ಲ ಅದರಿಂದ ಮಾಡಿರುವಂತ ಒಂದು ತುಪ್ಪಳದಿಂದ ಮಾಡಿರುವಂತ ಒಂದು ಬ್ಯಾಗ್ಸ್ಗಳು. ಇದನ್ನ ಏನೇನ್ ಮಾಡ್ಬೋದು ಅಂತ ಫೈಲ್ಸ್ ಮಾಡ್ತಾರೆ, ಫೈಲ್ಸ್ ಮಾಡಿದ್ದಾರೆ. ಸೊ ಈ ತರ ಬ್ಯಾಗ್ಸ್ಗಳು ಮಾಡಿದ್ದಾರೆ, ವ್ಯಾನಿಟಿ ಬ್ಯಾಗ್ಸ್ಗಳು ಮಾಡಿದ್ದಾರೆ, ಬೇರೆ ಬೇರೆ ಆಮೇಲೆ ಗ್ರೀಟಿಂಗ್ಸ್ ಕಾರ್ಡ್ಗಳು ಮಾಡಿದ್ದಾರೆ. ಈ ತರ ಬೇರೆ ಬೇರೆ ಇದು ಆಕ್ಚುಲಿ ಕೋರಸ್ ಫುಲ್ ಅಂತಂದ್ರೆ ಸ್ವಲ್ಪ ರಫ್ ಫುಲ್. ಸೊ ಇದ್ರಲ್ಲೇನೆ ಈಗ ನಾವೇನು ಸ್ವೆಟರ್ಸ್ ಅದರೆಲ್ಲ ಬಳಸ್ತೀವಲ್ಲ ಆ ತರ ಮೇಕೆಗಳು ಇದಾವೆ, ಕುರಿಗಳು ಇದಾವೆ. ಸೊ ಅದು ನಮ್ಮ ವಾತಾವರಣಕ್ಕೆ ನಾಟ್ ಸೂಟೇಬಲ್ ಅದು. ಬಟ್ ಇದ್ರಲ್ಲೇ ಏನಾದ್ರು ಬೇರೆ ಮಾಡ್ಬೋದು ಅಂತಂದ್ರೆ ಈ ತರ ಮಾಡೋದು. ಇದೆಲ್ಲ ನಮ್ಮ ತುಮಕೂರು ಸುತ್ತಮುತ್ತ ಇರುವಂತ ಕುರಿಯ ಒಂದು ತುಪ್ಪಳದಿಂದ ಮಾಡಿರುವಂತ ಒಂದು ಇದು. ಇದಕ್ಕೆ ಅಬ್ದುಲ್ ಕಲಾಂಜಿ ಅವರು ನಮ್ಮ ಇವರು ಮಾಜಿ ರಾಷ್ಟ್ರಪತಿಗಳು ವಿಸಿಟ್ ಮಾಡಿದ್ರು ಇದು ಶಿರಾದಲ್ಲಿ. ಸೊ ಇದ್ರ ಬಗ್ಗೆ ಆಯ್ತು. ಸೊ ನಿಮ್ದು ಏನಾದ್ರೂ ಡೌಟ್ಸ್ ಇದ್ರೆ ಬೇಕಾದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಇಫ್ ಯು ಬೈ, ಒಬ್ರು ಕೇಳಿದಾರೆ ಇಫ್ ಯು ಬೈ ಯಂಗ್ ಶೀಪ್ ಲ್ಯಾಂಬ್ ವಾಟ್ ಶುಡ್ ಬಿ ದ ಏಜ್ ಲೈಕ್ 3 months ಆರ್ 6 months ಅಂತ. ಇದು ನೀವು 3 ತಿಂಗಳು ಮರಿನ ತಗೊಂಬಡಿ, ಆದಷ್ಟು 4 ತಿಂಗಳು ಮರಿನ ನೀವು ತಗೊಬೇಕಾಗ್ತದೆ. 6 ತಿಂಗಳು ಮೇಲ್ಗಡೆ ಮರಿ ಏನಾಗುತ್ತೆ ತೂಕ ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ, ಸಾರಿ ತೂಕ ಜಾಸ್ತಿ ಆಗೋದಿಲ್ಲ ಬೇಗ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ 4 ತಿಂಗಳು ಮರಿನ ತಗೊಳೋದು ಒಳ್ಳೇದು. ಸೊ ಯೂಶಲಿ ಕಾಮನ್ ಆಗಿ ನಿಮ್ಗೆ ಏನಾದ್ರು ಈಗ ಒಂದು ಇವ್ರ ಏನೋ ಏಜ್ ಬಗ್ಗೆ ಕೇಳಿದ್ದಾರೆ. ಸೊ ನಿಮ್ಗೆ ಏನಂತಂದ್ರೆ ಒಂದಲ್ಲಿ ಹಾಕಿದೆ ಅಂತಂದ್ರೆ ಅರೌಂಡ್ 1 ವರ್ಷ ಒಂದು 10-12 ವರ್ಷ 10-12 ತಿಂಗಳವರೆಗೂ ಏಜ್ ಇರ್ತದೆ. ಸೊ ಅದ್ರ ಪ್ರಕಾರ ನೋಡ್ಕೊಂಡು ನೀವು ತಗೊಬೇಕಾಗ್ತದೆ. ಅಲ್ಲಿ ಹಾಕಿದೆ ಅಂದ್ರೆ ರೇಟ್ ಅಲ್ಲಿಂದ ಸ್ವಲ್ಪ ಮುಂದೆ ಮಾಂಸದ ರೇಟ್ ಮಾಂಸಕ್ಕೆ ಕಟ್ ಮಾಡೋ ಅಂತ ರೇಟ್ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಮೀಟಿಂಗ್ ಬಗ್ಗೆ ವಿವರ ಮತ್ತೆ ಫಾರಂ ಅಲ್ಲಿ ಮಾರಿ ಮಾಡಿ ನಾಳೆ ಮಾಡಿ ಸೇಲ್ ಮಾಡುವ ಬಗ್ಗೆ ವಿವರ ಪ್ಲೀಸ್. ಸೊ ಏನ ಮೀಟಿಂಗ್ ಬಗ್ಗೆ ವಿವರ. ಸೊ ನೀವು ಕುರಿನ ನಾನು ಹೇಳಿದ್ವಲ್ಲ ನೀವು ನಿಮ್ಗೆ ನೀವೇನಾದ್ರು ಇದನ್ನ ಬ್ರೀಡಿಂಗ್ ಕುರಿಗಳನ್ನ ಮಾಡ್ಬೇಕು ಅಂತ ಅಂದ್ರೆ, ಸೊ ನೀವು ಸ್ಟಾರ್ಟಿಂಗ್ ಮಾರ್ಕೆಟ್ ಅಲ್ಲಿ ಹೋದಾಗ ನಿಮ್ಗೆ ಆದಷ್ಟು ಪ್ರೆಗ್ನೆಂಟ್ ಕುರಿನ ನೀವು ತಗೊಂಡ್ಬರ್ಬೇಕಾಗ್ತದೆ. ನೀವು ಪ್ರೆಗ್ನೆಂಟ್ ಇಲ್ದಿದ ಕುರಿ ತಗೊಂಡ್ರೆ ಮತ್ತೆ ಪ್ರೆಗ್ನೆಂಟ್ ಆಗೋವರೆಗೂ ನೀವು ವೇಟ್ ಮಾಡ್ಬೇಕಾಗ್ತದೆ. ಸೊ ಆದಷ್ಟು ನೀವು ಪ್ರೆಗ್ನೆಂಟ್ ಕುರಿನ ತಗೊಂಬನ್ನಿ, ಒಂದು 5 ತಿಂಗಳಲ್ಲಿ ಅದು ಮರಿ ಹಾಕುತ್ತೆ, 2 ವರ್ಷಕ್ಕೆ 3 ಮರಿ ಹಾಕುತ್ತೆ. ಸೊ ಈಗ ಈಗ ಹೊಸದಾಗಿ ಏನಾಗಿದೆ ಅಂತಂದ್ರೆ ನಾರಿ ಸುವರ್ಣ ಅಂತೇಳಿ ತಳಿಗಳು ಬಂದಿದೆ. ಆ ನಾರಿ ಸುವರ್ಣ ತಳಿಗಳು ಏನು ಅಂತ ಅಂದ್ರೆ 2 ವರ್ಷ ಪ್ರತಿ ಸಲ ಒಂದು ಸಲ ಮರಿ ಹಾಕ್ದಾಗ 2-3 ಮರಿಗಳನ್ನ ಹಾಕ್ತಾ ಇದೆ. ಸೊ ಆ ತರ ಮರಿಗಳನ್ನ, ಬಟ್ ಅದು ಈಗ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ. ನಿಮ್ಗೆ 20,000-25,000 ರೂಪಾಯಿಂದ 25,000 ರೂಪಾಯಿವರೆಗೂ ಇದೆ ಕುರಿ. ಅದರಲ್ಲಿ 2 ಟೈಪ್ ಬರುತ್ತೆ, ಹೋಮೋಜೈಗಸ್ ಅಂತ ಬರುತ್ತೆ, ಹೆಟ್ರೋಜೈಗಸ್ ಅಂತ ಬರುತ್ತೆ. ಈ ಹೋಮೋಜೈಗಸ್ ಕುರಿನ ನೀವು ನಾರಿ ಸುವರ್ಣ ಕುರಿ ತಗೊಂಬಂದ್ರೆ ಪ್ರತಿ ಸಲ ಮರಿ ಹಾಕ್ದಾಗ್ಲೂ 2-3 ಮರಿ ಹಾಕುತ್ತೆ. ಹೆಟ್ರೋಜೈಗಸ್ ಮರಿ ತಂದಾಗ ಏನಾಗುತ್ತೆ ಅಂದ್ರೆ 2 ಮರಿ ಹಾಕೋ ಪ್ರಮಾಣ ಹೋಮೋಜೈಗಸ್ಗಿಂತ ಸ್ವಲ್ಪ ಕಮ್ಮಿ ಇರ್ತದೆ. ಬಟ್ ನೀವು ಬೇಕಾದ್ರೆ ಹೆಟ್ರೋಜೈಗಸ್ ಹೋಮೋಜೈಗಸ್ ನ ತಂದ್ಬಿಟ್ಟು ನಿಮ್ಮ ಕುರಿಗಳ ಜೊತೆ ನಾರ್ಮಲ್ ಕುರಿಗಳ ಜೊತೆ ಕ್ರಾಸ್ ಮಾಡಿಸಿ
ಅದರಲ್ಲಿ ಹುಟ್ಟುವಂತ ಎಫ್ 1 ಜನರೇಷನ್ ಮರಿಗಳನ್ನ ನೀವು ಫರ್ದರ್ ಬ್ರೀಡಿಂಗ್ ಗೆ ಇಟ್ಕೊಂಡು ಅದರಿಂದ ನಿಮಗೆ ನಿಮ್ಮ ಫಾರ್ಮ್ ಅಲ್ಲಿ ಫರ್ದರ್ ಟ್ವಿನ್ನಿಂಗ್ ಅಥವಾ ಎರಡೆರಡು ಮರಿ ಯಾಕೆ ಜಾಸ್ತಿ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಆ ತರ ನೀವು ಮಾಡಿದ್ರೆ ನೀವು ಇಲ್ಲಿ ತಾಯಿನ ಅಲ್ಲಿ ನಾನು 11 ರೂಪಾಯಿ ಖರ್ಚು ಹೇಳಿದೆ, ಬಟ್ ನೀವು ತಾಯಿನ ಇದು ಮಾಡುವಾಗ ಮೇಂಟೈನ್ ಮಾಡುವಾಗ 11 ರೂಪಾಯಿ ಖರ್ಚು ಮಾಡೋಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಅದಕ್ಕೆ ತೂಕ ಆಗ್ಲಿಕ್ಕೆ ಎಕ್ಸ್ಟ್ರಾ ಕೊಡೋದಿಲ್ಲ, ಬರೇ ಅದು ಬದುಕಬೇಕು, ಬದುಕಿ ಪ್ರೆಗ್ನೆಂಟ್ ಆಗ್ಬೇಕು, ಮರಿ ಆಗ್ಬೇಕು. ಸೊ ಅದು ಒಂದು 7 ರೂಪಾಯಿ 8 ರೂಪಾಯಿ ಒಳಗಡೆ ನಿಮ್ಗೆ ಪರ್ ಡೇ ಒಂದು ದಿನಕ್ಕೆ ಖರ್ಚು ಬರ್ತದೆ. ಅದು ಪ್ರೆಗ್ನೆಂಟ್ ಆದ್ಮೇಲೆ ಆ ಒಂದು 5 ತಿಂಗಳು ಏನಿರುತ್ತಲ್ಲ ಆ ಟೈಮಲ್ಲಿ ನೀವು ಒಂದ್ ಸ್ವಲ್ಪ ಅದಕ್ಕೆ ಕೈ ತಿಂಡಿ ಅಥವಾ ಬೇರೆ ಒಂದು ಪೌಷ್ಟಿಕ ಆಹಾರವನ್ನ ಕೊಟ್ಬಿಟ್ಟು ಸೊ ಆತರ ಮಾಡಿದಾಗ ನಿಮ್ ಮರಿ ಚೆನ್ನಾಗಿ ಹೊಟ್ಟೆ ಒಳಗಿರೋ ಮರಿನು ತೂಕ ಬರ್ತದೆ. ಸೊ ಅದನ್ನ ಬೇಕಾದ್ರೆ ನೀವು ಮಾಡ್ಬೇಕಾಗ್ತದೆ. ಸೊ ಮೇಲ್ ಅಂಡ್ ಫಿಮೇಲ್ ಸೆಕ್ಸ್ ರೇಷಿಯೋ ಕೇಳಿದ್ರೆ ಸೊ ಯೂಶಲಿ 20 ಹೆಣ್ಣು ಕುರಿಗಳಿಗೆ 1 ಗಂಟು ಕುರಿ ಅಂದ ಇಲ್ಲಾಂದ್ರೆ 40 ಹೆಣ್ಣು ಕುರಿಗೆ 2 ಗಂಟು ಕುರಿ ನೀವು ಹಾಕ್ಬೋದು. ಸೊ ಅದನ್ನ ಚೇಂಜ್ ಮಾಡ್ತಾ ಇರ್ಬೇಕು, ರೊಟೇಷನ್ ಮಾಡ್ತಾ ಇರ್ಬೇಕು. ನೀವು ರೊಟೇಷನ್ ಮಾಡಿದಾಗ ಏನಾಗುತ್ತೆ ಆ ಸೆಕ್ಸ್ ವಿಗರ್ ಅನ್ನೋದು ಏನಾಗುತ್ತೆ ಅದು ಜಾಸ್ತಿ ಆಗುತ್ತೆ. ಸೊ ಕುರಿಗಳು ಬೇಗ ಹೀಟಿಗೆ ಬರುತ್ತೆ. ಮತ್ತೆ ತಾಯಿ ಮತ್ತೆ ಕುರಿನ, ಈ ತಾಯಿ ಮತ್ತೆ ಮರಿನ ನೀವು ಎಷ್ಟು ಬೇಗ ಬೇರ್ಪಡಿಸ್ತಿರಲ್ಲ ಅಷ್ಟು ಬೇಗ ತಾಯಿ ಮತ್ತೆ ಹೀಟಿಗೆ ಬರುತ್ತೆ. ಬಟ್ ಆದಷ್ಟು 1.5 ತಿಂಗಳು ವರ್ಗೂ ನೀವು ಅಟ್ಲೀಸ್ಟ್ ಮಿನಿಮಮ್ ಇಡಬೇಕಾಗ್ತದೆ. ಯಾವಾಗ ಮರಿ ಸ್ವಲ್ಪ ಮೇವು ತಿನ್ನೋದಕ್ಕೆ ರೂಢಿ ಆಗ್ತದಲ್ಲ, ಸೊ ಅವಾಗ ನೀವು ತಾಯಿ ಮತ್ತೆ ಇದನ್ನ ಬೇರ್ಪಡಿಸ್ಬಿಟ್ಟು ಆವಾಗ ನೀವು ತಾಯಿ ಹೀಟಿಗೆ ಬರೋ ಚಾನ್ಸಸ್ ಇರ್ತದೆ. ಸೊ ಮೇಲ್ ಅಂಡ್ ಸೆಕ್ಸ್ ರೇಷಿಯೋ ಅಂತ ಅಂದ್ರೆ ಸೊ ಒಂದು 40 ಹೆಣ್ಣು ಕುರಿಗೆ 2 ಗಂಡು ಕುರಿ ಹಾಕ್ಬೋದು. ಒಂದು ವರ್ಷದಲ್ಲಿ ಎಷ್ಟು ಬಾರಿ ಟಗರು ಮರಿಗಳನ್ನು ಬದಲಾವಣೆ ಮಾಡಬಹುದು? ಅಲ್ಲ, ನಾನು ಹೇಳಿದ್ನಲ್ಲ ನಿಮ್ಗೆ 2 ವರ್ಷಕ್ಕೊಂದ್ಸಲ ಚೇಂಜ್ ಮಾಡಿದ್ರು ಪರವಾಗಿಲ್ಲ, ಮಿನಿಮಮ್ 3 ವರ್ಷಕ್ಕೊಂದ್ಸಲ ಚೇಂಜ್ ಮಾಡಿದ್ರೆ ನಿಮ್ಗೆ ಇನ್ಬ್ರೀಡಿಂಗ್ ಇದನ್ನ ಕಮ್ಮಿ ಆಗುತ್ತೆ. ನಾರಿ ಸುವರ್ಣ ಐಡೆಂಟಿಫೈ ಮಾಡೋದು ಸ್ವಲ್ಪ ನಿಮ್ಗೆ ಇತ್ತೀಚೆಗೆ ಫೇಕ್ ಆಗ್ತಾ ಇದೆ ತುಂಬಾ. ಇಲ್ಲಿ ಔಟೋ ಐಡೆಂಟಿಫೈ ವೆದರ್ ಇಟ್ ಈಸ್ ನಾರಿ ಸುವರ್ಣ ಅವ್ರ ನಾಟ್ ಅಂತ ಹಾಕಿದ್ರು. ಸೊ ಈಗೇನಾಗಿದೆ, ಈಗ ಇದಕ್ಕೆ ಸರ್ಟಿಫಿಕೇಟ್ ಒಂದೇ ಸಾಕ್ಷಿ, ಅದು ಬಿಟ್ಬಿಟ್ಟು ನಿಮ್ಗೆ ಸರ್ಟಿಫಿಕೇಟ್ ಬಿಟ್ಟು ಬೇರೆ ಯಾವುದೋ ಒಂದು ಇದಿಲ್ಲ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಅವ್ರ ಹತ್ರ ತಗೊಳ್ಳುವಾಗ ಆ ಸರ್ಟಿಫಿಕೇಟ್ ಫ್ರಮ್ ದ ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಷನ್, ಒಳ್ಳೆ ಕಾಲೇಜು ಅಥವಾ ನಾರಿ ನಿಂಬರ್ಕರೆ ಇದೆ, ಸೊ ಅದರಿಂದ ಸರ್ಟಿಫಿಕೇಟ್ ಬಂದಿದ್ರೆ ಅದ್ರ ಪಕ್ಕ ಇರ್ತದೆ. ಇಲ್ಲ ಅಂದ್ರೆ ನೀವು 2 ಮರಿ ಹಾಕಿರ್ತದಲ್ಲ ಆ ತಾಯಿ ಜೊತೆ ಇದ್ದಾಗ್ಲೇ ಮರಿನ ನೋಡ್ಕೊಂಡ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ಬರ್ಬೋದು. ಸೊ ಆತರ ಮಾಡೋದ್ರಿಂದ ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ನಾರಿ ಸುವರ್ಣ ಹೌದೋ ಅಲ್ಲೋ ಅನ್ನೋದಕ್ಕೆ ಸರ್ಟಿಫಿಕೇಟ್ ಒಂದೇನೆ ನಿಮ್ಗೆ ತಕ್ಷಣ ಆ ಸ್ಪಾಟಲ್ ಸಿಗುವಂತ ಒಂದು ಉತ್ತರ. ಅದಾದ್ಮೇಲೆ ಬೇಕಾದ್ರೆ ನೀವು ತಗೊಂಬಂದ್ಬಿಟ್ಟು ಇಲ್ಲ ಅಂದ್ರೆ ನೀವು ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಅಡ್ವಾನ್ಸ್ ಕೊಟ್ಬಿಟ್ಟು ನೀವು ಬ್ಲಡ್ ಟೆಸ್ಟ್ ಮಾಡಿಸಿ ಅದು ಹೋಮೋಜೈಗಸ್ ಹೆಟೆರೋಜೈಗಸ್ ನಾರಿ ಸುವರ್ಣ ಚೆಕ್ ಮಾಡ್ಕೊಂಡು ಬೇಕಾದ್ರೆ ನೀವು ತಗೊಬಹುದು. ವಿಚ್ ಬ್ರೀಡ್ ಗೋಟ್ ಯು ವಿಲ್ ಸಜೆಸ್ಟ್ ಫಾರ್ ಮಿಲ್ಕ್ ಪರ್ಪಸ್? ನಾವೆಲ್ಲ ಹೇಳಿದ್ರೆ ಜಮುನಾಪೇರಿ ಇದೆ, ನೆಕ್ಸ್ಟ್ ಆಮೇಲೆ ಉಸ್ಮಾನಾಬಾದಿ ಇದೆ, ಬೋಯರು ಕೂಡ ನಿಮ್ಗೆ ಸ್ವಲ್ಪ ಚೆನ್ನಾಗಿ ಇದು ಬರುತ್ತೆ. ಸೊ ಅದರಲ್ಲಿ ನೀವು ಸ್ವಲ್ಪ ಜಮುನಾಪೇರಿ ಬೆಸ್ಟ್ ಅಂತ ಅನ್ಸ್ತದೆ. ಗೋಟ್ ಬ್ರೀಡ್ ಇನ್ ವಿಚ್ ಬ್ರೀಡ್ ಮೇಲ್ ಶೀಪ್ ಗ್ರೋಸ್ ಫಾಸ್ಟ್ಲಿ ಇನ್ ಕುರಿ ಕೊಬ್ಬಿಸುವಿಕೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಏನು ಅಂತ ಅಂದ್ರೆ ಈಗ ನಾನು ಏನು ಅಂತಂದ್ರೆ ಈಗ ಕೆಲವರೆಲ್ಲ ಬನ್ನೂರು ಅಂತ ಹೇಳ್ತಾರೆ, ಬಟ್ ಬನ್ನೂರಲ್ಲಿ ತೂಕ ಕಮ್ಮಿ ಬರ್ತದೆ, ಬಟ್ ಅದಕ್ಕೆ ಮಾರ್ಕೆಟ್ ಇರ್ತದೆ. ಬಟ್ ಆ ಮಾರ್ಕೆಟ್ ನೀವು ಅನ್ಕೊಂಡಿರೋ ರೇಟ್ ಅಲ್ಲಿ ಇಲ್ಲ. ನೀವೇನಂದ್ರೆ ಮರಿ ತಗೊಂಬರುವಾಗ ಸ್ವಲ್ಪ ಕಮ್ಮಿ ಜಾಸ್ತಿ ರೇಟಿಗೆ ಸಿಗುತ್ತೆ, ಮಾರುವಾಗ ನೀವು ಮತ್ತೆ ಕಮ್ಮಿ ರೇಟಿಗೆ ಹೋಗ್ಬಿಟ್ಟಿರುತ್ತೆ. ಸೊ ಮಾರ್ಜಿನ್ ಆಫ್ ಪ್ರಾಫಿಟ್ ಸ್ವಲ್ಪ ಕಮ್ಮಿ ಇರ್ತದೆ. ಸೊ ಹಾಗಾಗಿ ನಾನು ಆವಾಗ್ಲೇ ನಿಮ್ಗೆ ಕೆಂಗುರಿ ಅಂತ ತೋರಿಸ್ತೆ, ಮತ್ತೆ ಶಿರಾಪುರಿ ಅಂತ ತೋರಿಸ್ತೆ, ಮತ್ತೆ ಎಳಗ ಅಂತ ಬರುತ್ತೆ, ಬಿಜಾಪುರದ ಎಳಗ, ಬಿಜಾಪುರದ ಕಡೆ. ಸೊ ಕೆಂಗುರಿ ಅಥವಾ ಶಿರಾ ಸುತ್ತಮುತ್ತ ಸಿಗುವಂತ ಕುರಿಗಳು ಚೆನ್ನಾಗೆ ಒಂದು ಏನದು ತೂಕ ಬರೋ ಚಾನ್ಸಸ್ ಇರ್ತದೆ. ಬಟ್ ನೀವು ಏನೇ ಇದ್ರು ಮರಿ ಸೆಲೆಕ್ಷನ್ ಮಾಡುವಾಗ ಮಾತ್ರ ಅದು 13-15 ಕೆಜಿ ಇರಬೇಕು, ಆಮೇಲೆ ಮೇವು ತಿಂತ ಇರ್ಬೇಕು, ಬಾಯಿ ಸ್ವಲ್ಪ ಗಟ್ಟಿ ಇರ್ಬೇಕು, ಆಮೇಲೆ ಯಾವುದೇ ಕಾರಣಕ್ಕೂ ಅದು ತಾಯಿ ಹಾಲು ಕುಡಿತಾ ಇರ್ಬಾರ್ದು, ತಾಯಿ ಹಾಲನ್ನ ಬಿಟ್ಟಿರ್ಬೇಕು. ಸೊ ಆತರ ಮಾಡಿದಾಗ ನೀವು ಚೆನ್ನಾಗೆ ಬರುತ್ತೆ. ಕೆಲವು ರೈತರು ಜಾಗದ ಕೊರತೆಯಿಂದ ದನದ ಕೊಟ್ಟಿಗೆಯಲ್ಲಿ ಕುರಿ ಸಾಕಾಣಿಕೆ, ಅದೇ ನಾನು ಅವಾಗ್ಲೇ ತೋರಿಸ್ತೇನೆ ನಿಮ್ಗೆ, ದನದ ಕೊಟ್ಟಿಗೆಯಲ್ಲಿ ಕುರಿ ನೀವು ಹೆಂಗ್ ಬೇಕಾದ್ರೂ ಮಾಡ್ಬೋದು. ಬಟ್ ಏನು ಅಂತ ಅಂದ್ರೆ ಒಂದು ಮೇ ವೇಸ್ಟೇಜ್ ಆಗ್ದಂಗೆ, ಆಮೇಲೆ ಅದು ಜಾಸ್ತಿ ಗಲೀಜ್ ಆಗ್ದಂಗೆ ಅಷ್ಟು ನೋಡ್ಕೊಂಡ್ರೆ ಸಾಕು. ಸೊ ದನದ ಕೊಟ್ಟಿಗೆಯಲ್ಲೂ ಬೇಕಾದ್ರೆ ನೀವು ಕುರಿ ಸಾಕಾಣಿಕೆ ಮಾಡ್ಬೋದು. ಬಟ್ ಏನು ಅಂತಂದ್ರೆ ನೀವು ಮೇ ವೇಸ್ಟೇಜ್ ಆಗ್ಬಾರ್ದು ಅಷ್ಟೇನೆ. ಆ ರೀತಿ ನೀವು ದನದ ಕೊಟ್ಟಿಗೆಲ್ಲ ಹಾಕಿದ್ರೆ ಒಂದು ಸಗಣಿ ಗಂಜಲ ಎಲ್ಲ ಬೀಳ್ತಾ ಇರುತ್ತೆ ಮೇ ಮೇಲೆ, ಸೊ ಅವಾಗ ತಿನ್ನೋ ಚಾನ್ಸಸ್ ಕಮ್ಮಿ ಆಗ್ತಾ ಇರುತ್ತೆ. ಇಲ್ಲಾಂದ್ರೆ ನೀವು ಕಟ್ಬೇಕಾಗ್ತದೆ ಎಲ್ಲಾದ್ರೂ ಒಂದ್ ಕಡೆ ಗಂಜಲ ಮೇ ಮೇಲೆ ಬೀಳಲಿಲ್ಲ ಅಂತಂದ್ರೆ ಆರಾಮಾಗೆ ತಿನ್ನುತ್ತೆ, ಅದು ಬೇಕಾದ್ರೆ ನೀವು ಮಾಡ್ಬೋದು. ಬ್ರೀಫ್ ಅಬೌಟ್ ನಂದಿದುರ್ಗ ಇದು ಈಗ ನಮ್ಗೆ ಈಗೇನ್ ನಾವು ಇದ್ರ ಬಗ್ಗೆ ಹೇಳಿದ್ವಿ, ಯಾವುದು ನಮ್ಮ ಬೋಯರ್ ಬಗ್ಗೆ ಹೇಳಿದ್ವಿ, ಜಮುನಾಪರಿ ಬಗ್ಗೆ ಹೇಳಿದ್ವಿ. ಸೊ ಇವೆಲ್ಲದಕ್ಕಿಂತ ಟೇಸ್ಟ್ ಬಂದ್ಬಿಟ್ಟು ನಮ್ ನಂದಿದುರ್ಗ ಲೋಕಲ್ ಮೇಕೆಗಳು ಟೇಸ್ಟ್ ಇದೆ.
ಸೊ ಅದರಲ್ಲೂ ಕೂಡ ನಮ್ಗೆ ಟ್ರಿಪ್ಲೆಟ್ ಟೆಟ್ರಾ ಪ್ಲಾಂಟ್ ನಾಲ್ಕು ಮರಿಗಳು ಎಲ್ಲ ಹಾಕಿರೋಂತ ಒಂದಿದೆ. ಸೊ ಅದು ಕೂಡ ನಮ್ಗೆ ಮಾರ್ಕೆಟ್ ಅಲ್ಲಿ ಒಳ್ಳೆಯದಿದೆ. ಸೊ ಅಳಿವಿನ ಅಂಚಿನಲ್ಲಿ ಇದೆ, ಅದನ್ನು ನಾವು ಉಳಿಸ್ಕೊಬೇಕಾಗ್ತದೆ. ಸೊ ಅದರಲ್ಲಿ ಕೂಡ ನಾವು ಸೆಲೆಕ್ಷನ್ ಮಾಡ್ಬೇಕಾಗ್ತದೆ ಒಳ್ಳೊಳ್ಳೆ ಇದನ್ನ ನಾವು ನಂದಿದುರ್ಗ ಮೇಕೆಗಳನ್ನ ಸೆಲೆಕ್ಟ್ ಮಾಡಿ ಅದಕ್ಕೆ ಬೇಕಾದ್ರೆ ನಾವು ಏನಾದ್ರೂ ಕ್ರಾಸ್ ಮಾಡಿದ್ರೆ ಯಾವ್ದು ಜಮುನಾ ಪೆರಿ ಬೋಯರ್ ಏನಾದ್ರು ಮಾಡಿದ್ರೆ ಸೊ ನಮ್ಗೆ ಹೆಚ್ಚು ತೂಕ ಬರೋ ಚಾನ್ಸಸ್ ಇರ್ತದೆ. ಫಾರ್ ಮಿಲ್ಕ್ ಕ್ಯಾನ್ ವಿ ಗೋ ಫಾರ್ ದ ಟೆಲಿಚೆರಿ ಬ್ರೀಡ್? ಇಲ್ಲ, ಟೆಲಿಚೆರಿ ಬ್ರೀಡ್ ಇಲ್ಲ, ಅದು ನಿಮ್ಗೆ ಮಿಲ್ಕಿಗೆ ಇದಿಲ್ಲ, ಏನದು ಜಾಸ್ತಿ ಒಂದು ಇದಿಲ್ಲ ಅಂದ್ರೆ ಅದು ಟೆಲಿಚೆರಿ ಬ್ರೀಡ್ ಏನು ಅಂತಂದ್ರೆ ಅದು ಸ್ವಲ್ಪ ಡಾರ್ಕ್ ಬ್ರೀಡ್ ಅಂದ್ರೆ ಸ್ವಲ್ಪ ಕುಳ್ಳೆ ಇರ್ತದೆ, ನೋಡಕ್ ಚೆನ್ನಾಗಿರ್ತದೆ ಬಟ್ ಟೇಸ್ಟ್ ಇರ್ತದೆ ಮಟನ್. ಸೊ ಅದು ಮಿಲ್ಕಿಗೆ ಹೋಗುವಂತ ಒಂದು ಇದು ಇಲ್ಲ. ಆಮೇಲೆ ಶೀಪ್ ಲೋನ್ ಸ್ಕೀಪ್ ಫಾರ್ ಶೀಪ್ ಫಾರ್ಮಿಂಗ್ ಫ್ರಮ್ ಗವರ್ಮೆಂಟ್ ಅಂತ ಇದೆ. ಸೊ ಇದು ಟೈಮ್ ಟೈಮಿಗೆ ಚೇಂಜ್ ಆಗ್ತಾ ಇರುತ್ತೆ. ನಿಮ್ಗೆ ಬೆಸ್ಟ್ ಮಾಹಿತಿ ಬೇಕು ಅಂದ್ರೆ ನಿಮ್ಗೆ ಲೋಕಲಿ ವೆಟರ್ನರಿ ಡಾಕ್ಟರ್ಸ್ ಅಥವಾ ನಿಮ್ಗೆ ಇವಾಗೆಲ್ಲ ಹೆಲ್ಪ್ ಲೈನ್ಸ್ ಗಳಿದೆ, ಸೊ ಅದಕ್ಕೆ ಫೋನ್ ಮಾಡ್ಬಿಟ್ಟು ತಿಳ್ಕೊಳೋದು ಬೆಸ್ಟ್. ಲೋಕಲ್ ವೆಟರ್ನರಿ ಡಾಕ್ಟರ್ಸ್ ನಿಮ್ಮೂರಲ್ಲಿ 7-10 ಕಿಲೋಮೀಟರ್ ಒಳಗಡೆ ಇದ್ದೇ ಇರುತ್ತೆ ಆ ಹಾಸ್ಪಿಟಲ್, ಅಲ್ಲಿ ಹೋಗ್ಬಿಟ್ಟು ಅದ್ರ ಬಗ್ಗೆ ತಿಳ್ಕೊಬೋದು. ನಮಗೆ ಗೊತ್ತಿರಂಗೆ ನಬಾರ್ಡ್ ಅಲ್ಲಿ ಇದೆ, ಸೊ ನಬಾರ್ಡ್ ಅಲ್ಲಿ 25 ಲಕ್ಷದವರೆಗೂ ಇದೆ. ಸೊ ಬ್ಯಾಕ್ ಹ್ಯಾಂಡ್ ಸಬ್ಸಿಡಿ ಇದೆ, ಸೊ ಅದನ್ನ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಪಶುಭಾಗ್ಯ ಸ್ಕೀಮ್ ಬರ್ತದೆ, ಸೊ ಆತರ ಬೇಕಾದ್ರೆ ಮಾಡ್ಬೋದು. NLM ಅಂತ ಹೇಳಿ ಬರುತ್ತೆ. ಸೊ ನೀವು ಇದು ಚೇಂಜ್ ಆಗ್ತಾ ಇರುತ್ತೆ. ಸೊ ಬೆಸ್ಟ್ ಏನು ಅಂತಂದ್ರೆ ನೀವು ಲೋಕಲ್ ವೆಟರ್ನರಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅದ್ ತಿಳ್ಕೊಂಡು ಬೇಕಾದ್ರೆ ನೀವು ಮಾಡ್ಬೋದು. ಬೋತ್ ಶೀಪ್ ಅಂಡ್ ಪೌಲ್ಟ್ರಿ ಸಿಂಗಲ್ ಶೆಡ್ ಇನ್ ಎಲಿವೇಟೆಡ್? ಅಲ್ಲ, ಮಾಡ್ಬೋದು, ಬಟ್ ಇಲ್ಲಿ ನಾನು ಓಕೆ ಅಂತ ಹೇಳಿದ್ವಿ ನಾವು. ಬಟ್ ಇಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂತು ಅಂದ್ರೆ ನೀವು ಕುರಿ ಮತ್ತು ಕೋಳಿನ ಎರಡು ಒಟ್ಟಿಗೆ ಸಾಕ್ಬೋದ ಸರ್ ಅಂತ ಹೇಳ್ಬಿಟ್ಟು ಅಂತ ಅಂದ್ರೆ ಕೆಳಗಡೆ ನೀವು ಕೋಳಿಗಳನ್ನ ಸಾಕ್ಬೋದು, ಮೇಲ್ಗಡೆ ಕುರಿ ಸಾಕ್ಬೋದು ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಆ ಕಾನ್ಸೆಪ್ಟ್ ಇದೆ, ಮಾಡ್ಬೋದು, ಬಟ್ ನೀವು ಅದು ಮಾಡುವಾಗ ನೀವು ಕೈ ತಿಂಡಿಲಿ ಯಾವ್ದೇ ಕಾರಣಕ್ಕೂ ಯೂರಿಯಾನ ನೀವು ಹಾಕ್ಬಾರ್ದು. ಯಾಕೆಂದ್ರೆ ನೀವು ಕೈ ತಿಂಡಿಲಿ ಏನಾದ್ರೂ ಯೂರಿಯಾ ಹಾಕ್ಬಿಟ್ರೆ ಕುರಿಗಳಿಗೆ ಅದೇನಾಗುತ್ತೆ, ಕೆಳಗಡೆ ಬಿಡುತ್ತೆ, ಮಿಸ್ ಆಗಿ ಏನಾದ್ರು ಕೋಳಿಗಳು ತಿಂದ್ರೆ ಆ ಕೋಳಿ 2-3 ಕಾಳುಗಳು ತಿನ್ಬಿಟ್ಟ ತಕ್ಷಣ ಸತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನ ಬೇಕಾದ್ರೆ ಮಾಡ್ಬೋದು. ಸೊ ನೀವು ಜೊತೆಗೆ ಬಿಡೋದಕ್ಕಿಂತ ಎಲಿವೇಟೆಡ್ ಫಾರ್ಮ್ ಅಲ್ಲಿ ಕೆಳಗಡೆ ಕೋಳಿಗಳನ್ನ ಸಾಕಿ ಬೇಕಾದ್ರೆ ಮಾಡ್ಬೋದು. ಬಟ್ ಕೈ ತಿಂಡಿ ಒಳಗೆ ಯಾವ್ದೇ ಕಾರಣಕ್ಕೂ ಯೂರಿಯಾನ ನೀವು ಹಾಕ್ದಂಗೆ ನೋಡ್ಕೊಬೋದು. ಸೊ ಇದು ಒಳ್ಳೆಯ ಒಂದು ಬೆಸ್ಟ್ ಮೆಥಡ್. ಸೊ ಕಾಂಪ್ಲಿಮೆಂಟರಿ ಸಪ್ಲಿಮೆಂಟರಿ ಟೈಪ್ ಇರುತ್ತೆ, ಬೇಕಾದ್ರೆ ಮಾಡ್ಬೋದು. ಸರ್, ಸ್ಟಾರ್ಟಿಂಗ್ ಸಂಜಯ್ ಅಂತ ಹೇಳಿ ಒಂದು ಕ್ವೆಶನ್ ಕೇಳಿದ್ರು, ವಿಚ್ ಇಸ್ ದಿ ಬೆಸ್ಟ್ ಶೀಪ್ ಅಂಡ್ ಗೋಟ್ ಬ್ರೀಡ್ ಫಾರ್ ದೊಡ್ಡಬಳ್ಳಾಪುರ ರೀಜನ್ ಅಂತ ಹೇಳಿ ಕೇಳಿದ್ರು. ದೊಡ್ಡಬಳ್ಳಾಪುರ ರೀಜನ್ ಗೆ ಯಾವ್ದು ಒಳ್ಳೆ ತಳಿ ಅಂತ ಹೇಳಿ? ಸೊ ದೊಡ್ಡಬಳ್ಳಾಪುರದಲ್ಲಿ ನಿಮ್ಗೆ ಬೆಸ್ಟ್ ಏನು ಅಂತ ಅಂದ್ರೆ, ಒಂದು ನೀವು ಇದನ್ನ ಹಾಕ್ಬೋದು, ಈ ತುಮಕೂರು ಸುತ್ತಮುತ್ತ ಕುರಿಗಳು ಬರುತ್ತೆ ನೋಡಿ, ಯಾವ್ದು ನಿಮ್ಗೆ ಗೌರಿಬಿದನೂರು, ನೆಕ್ಸ್ಟ್ ಆಮೇಲೆ ಕೊರಟಗೆರೆ, ಆ ಕಡೆ ಸಿಗುವಂತ ಕುರಿಗಳನ್ನ ಬೇಕಾದ್ರೆ ಹಾಕ್ಬೋದು. ನೀವು ದೊಡ್ಡಬಳ್ಳಾಪುರ ಏರಿಯಾದಲ್ಲಿ ಯಾವ ಕುರಿ ಹಾಕಿದ್ರು ಬರ್ತದೆ, ಯಾಕಂದ್ರೆ ಅದು ನಾರ್ಮಲ್ ಕುರಿಗೆ ಮೇಂಟೈನ್ ಆಗುವಂತ ಒಂದು ಇದು. ಬೆಸ್ಟ್ ಯಾವ್ದು ಅಂತ ಅಂದ್ರೆ ನಿಮ್ಗೆ ಶಿರಾ ಸುತ್ತಮುತ್ತ ಇರೋ ಕುರಿಗಳು ಅಥವಾ ಗೌರಿಬಿದನೂರು ಸುತ್ತಮುತ್ತ ಇರೋ ಕುರಿಗಳನ್ನ ಹಾಕ್ಬೋದು. ಸರ್, ಮತ್ತೆ ಇದು ಹರಿಪ್ರಸಾದ್ ಒಂದು ಕ್ವೆಶನ್ ಕೇಳಿದ್ದಾರೆ, ಕಡಿಮೆ ವೆಚ್ಚದಲ್ಲಿ ಕುರಿ ಶೆಡ್ ಮಾಡೋದು ಹೇಗೆ? ಅಲ್ಲ, ಅದನ್ನ ನಾನು ಹೇಳಿದ್ವಿ ನಿಮ್ಗೆ. ಫಸ್ಟ್ ಎರಡು ಕಾನ್ಸೆಪ್ಟ್ ನೀವು ತಲೆಯಲ್ಲಿ ಇಡ್ಕೊಬೇಕು. ಒಂದು, ಕಳ್ತನ ಆಗುತ್ತೋ ಇಲ್ವೋ. ಕಳ್ತನ ಆಗುತ್ತೆ ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಲೇಬೇಕಾಗ್ತದೆ. ಕಳ್ತನ ಆಗಲ್ಲ ಅಂತಂದ್ರೆ, ಇಲ್ಲ ಸರ್ ನಮ್ಮಲ್ಲಿ ಕಳ್ದ್ರದೇನ್ ಭಯ ಇಲ್ಲ ಅಂತಂದ್ರೆ, ನೀವು ಲೋಕಲ್ ಅವೈಲೇಬಲ್ ಮೆಟೀರಿಯಲ್ ನಾನು ಅವೆಲ್ಲ ಬ್ಯಾಂಬು ಒಳಗೆ ತೋರಿಸ್ತೆ, ಆಮೇಲೆ ಚೈನ್ ಲಿಂಕ್ ಮೆಶ್ ತೋರಿಸ್ತೆ. ಚೈನ್ ಲಿಂಕ್ ಮೆಶ್ ಅಲ್ಲಿ ನೀವು ಗೇಜ್ ಜಾಸ್ತಿ ಆದಂಗೆಲ್ಲ ರೇಟ್ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ನೀವು ಕಮ್ಮಿ ಒಂದು ಗೇಜ್ ಅನ್ನ ಬಳಸ್ಕೊಂಡು. ಕೆಲವರು ನಮ್ಗೆ ಒಬ್ರು ಒಂದು ಶೆಡ್ ಫೋಟೋ ಹಾಕಿದೆ ಅದರಲ್ಲಿ, ಸೊ ಅದರಲ್ಲಿ ಗುಜರಿಗೆ ಹೋಗ್ತಾರೆ. ಗುಜರಿಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಮೆಟೀರಿಯಲ್ಸ್ ಗಳು ಎಲ್ಲ ಗುಜರಿ ಒಳಗೆ ಮೆಟೀರಿಯಲ್ಸ್ ಇರ್ತದೆ, ತಗೊಂಡ್ಬಂದು ವೆಲ್ಡಿಂಗ್ ಮಾಡ್ಕೊಂಡು ಶೆಡ್ ಮಾಡಿರೋ ಅಂತ ಒಂದು ಇದನ್ನು ಇದೆ. ಕೆಲವರು ಜಪಾನ್ ಶೀಟ್ಸ್ ಹಾಕಿ ಮಾಡಿದ್ದಾರೆ. ಸೊ ನಿಮ್ಗೆ ಆದಷ್ಟು ಒಟ್ಟು ನಿಮ್ಗೆ ಲೋಕಲ್ ಲೆವೆಲ್ ಮೆಟೀರಿಯಲ್ ಮಾಡ್ಕೊಂಡು ಬೇಕಾದ್ರೆ ನೀವು ಮಾಡ್ಬೋದು. ಫೋಟೋಸ್ ಇದೆ ಅದರಲ್ಲಿ. ಬೆಸ್ಟ್ ಬ್ರೀಡ್ ಫಾರ್ ಚಿಕ್ಕಮಂಗ್ಳೂರಲ್ಲೂ ನಿಮ್ಗೆ ಹಾಸನ್, ಅದರಲ್ಲಿ ಚಿಕ್ಕಮಂಗ್ಳೂರಲ್ಲಿ ಎರಡು ಚಿಕ್ಕಮಂಗ್ಳೂರ್ ಇದೆ, ಒಂದು ಬಯಲು ಚಿಕ್ಕಮಂಗ್ಳೂರ್ ಇದೆ, ಒಂದು ಗುಡ್ಡಗಾಡು ಚಿಕ್ಕಮಂಗ್ಳೂರ್ ಇದೆ. ಈ ಬಯಲು ಚಿಕ್ಕಮಂಗ್ಳೂರ್ ಒಳಗೆ ನೀವೇನ್ ತುಮಕೂರು ಇದೆಯಲ್ಲ, ಅವೆಲ್ಲ ಕುರಿಗಳನ್ನ ಸಾಕ್ಬೋದು. ನೀವು ಶಿರಾ ಕುರಿ ಸಾಕ್ಬೋದು, ಕೆಂಗೂರಿ ಸಾಕ್ಬೋದು, ಡೆಕನಿ ಸಾಕ್ಬೋದು, ಬಳ್ಳಾರಿ ಸಾಕ್ಬೋದು, ಆಮೇಲೆ ಇದನ್ನು ಸಾಕ್ಬೋದು, ಬನ್ನೂರು. ನಾನ್ ಬನ್ನೂರಲ್ಲಿ ಒಂದೇ ಯಾಕೆ ಹೇಳ್ತಾ ಇರೋದು ಅಂದ್ರೆ, ನೀವು ಬನ್ನೂರು ಬಿಜಾಪುರಲ್ಲಿ ಸಾಕಾಗಲ್ಲ, ಅಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರ್ತದೆ, ಅಲ್ಲಿ ನಿಮ್ಗೆ ಹೊಂದಾಣಿಕೆ ಬರೋದಿಲ್ಲ. ಅದೊಂದು ಬಿಟ್ಬಿಟ್ಟು ನೀವು ಬೇರೆ ಯಾವ್ದು ಬೇಕಾದ್ರೂ ಕೂಡ ಚಿಕ್ಕಮಂಗ್ಳೂರಲ್ಲಿ ಎಲ್ಲಾ ಕುರಿ ಕೂಡ ಸಾಕ್ಬೋದು. ಉಸ್ಮಾನಾಬಾದಿ ಮೇಕೆ ಸಾಕಾಣಿಕೆ ಮಾಡ್ಬೋದು. ಉಸ್ಮಾನಾಬಾದಿ ಏನು ಅಂತಂದ್ರೆ ಒಂದು ಬೆಸ್ಟ್ ಏನೋ ತಾಯಿಯ ಒಂದು ಗುಣ ಇರ್ತದೆ ಅದರಲ್ಲಿ. ಸೊ ಹಾಗಾಗಿ ಮರಿಗಳನ್ನ ಚೆನ್ನಾಗಿ ಸಾಕುತ್ತೆ ಉಸ್ಮಾನಾಬಾದಿ ಸಾಕ್ಬೋದು. ಚಿಕ್ಕಮಂಗ್ಳೂರ್ ಬಯಲೊಳಗೆ ನೀವು ಯಾವ ಕುರಿ ಬೇಕಾದ್ರೂ ಸಾಕ್ಬೋದು.
ಬೆಸ್ಟ್ ಏನು ಅಂತಂದ್ರೆ ಕೆಂಗೂರಿ ಅಥವಾ ಶಿರಾಪುರಿ ಅಥವಾ ಹಾಸನ್ ಹಾಕಿ. ನಾರಿ ಸುವರ್ಣ ಎಲ್ಲಿ ಸಿಗುತ್ತೆ? ನಾರಿ ಸುವರ್ಣ ನಿಮ್ಗೇನು, ಈಗ ನಾನು ಅವಲೇ ಹೇಳ್ದೆ, ನೀವು ಟೈಪ್ ಮಾಡಿಬಿಟ್ರೆ ಎಲ್ಲಿ ಬೇಕಾದ್ರೂ ನಿಮ್ಗೆ ನಾರಿ ಸುವರ್ಣ ಸಿಗೋ ಚಾನ್ಸಸ್ ಇರ್ತದೆ. ಸೊ ಶಿರಾದಲ್ಲಿ ಒಂದು 5-6 ಫಾರ್ಮ್ಸ್ ಇದಾವೆ. ಸೊ ಅಲ್ಲಿ ನಿಮ್ಗೆ ನಾರಿ ಸುವರ್ಣ ಸಿಗುತ್ತೆ, ವಿತ್ ಸರ್ಟಿಫಿಕೇಟ್ ಸಿಗುತ್ತೆ. ಓಮೋಜೆಗಸ್ ಎಟ್ರೋಜೆಗಸ್ ಅಂತ ಇದೆ. ಓಮೋಜೆಗಸ್ ಬಂದ್ಬಿಟ್ಟು 25,000 ಇದೆ. ಸೊ ಎಟ್ರೋಜೆಗಸ್ ಬಂದ್ಬಿಟ್ಟು ಒಂದು 22,000 ಇದೆ. ಬಾರ್ಗೇನಿಂಗ್ ಮಾಡಿದ್ರೆ ನಿಮ್ಗೆ 18-20,000 ರೂಪಾಯಿವರೆಗೂ ಸಿಗುತ್ತೆ. ಸೊ ನೀವು ವಿತ್ ಸರ್ಟಿಫಿಕೇಟ್ ಇರೋದನ್ನೇ ನೀವು ತಗೊಂಡ್ರೆ ಬೆಸ್ಟ್. ಅದೇ ನೀವು ಡಿಲಿವರಿ ಆಗಿದ ತಕ್ಷಣ ಏನ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಅವಾಗಲೇ ಹೇಳ್ದೆ. ಒಂದು ಗಿಣ್ಣಲ್ ಕುಡಿಸ್ಬೇಕು, ಎರಡನೇದು ಅಲ್ಲಿ ಒಂದು ನಿಮ್ಗೆ ನೋವಲ್ ಕಾರ್ಡ್ ಅಂತ ಹೇಳಿ ಬಂದಿರುತ್ತೆ. ಸೊ ಅದನ್ನ ನೀವು ಕಟ್ ಮಾಡ್ಬಿಟ್ಟು ಸ್ವಲ್ಪ ಟಿಂಚರ್ ಹಾಕ್ಬಿಟ್ಟು ಇದ್ ಮಾಡ್ಬೇಕು. ಸೊ ಅದು ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಅದ್ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಜಮುನಾಪುರಿ ಮಾರ್ಕೆಟಿಂಗ್ ಆಮೇಲೆ 15 ದಿವಸ ಆದ್ಮೇಲೆ ನೀವು ಡಿವಾರ್ಮಿಂಗ್ ಮಾಡ್ಬೇಕು, ಆಮೇಲೆ 3 ತಿಂಗಳಲ್ಲಿ ಒಂದ್ಸಲ ಡಿವಾರ್ಮಿಂಗ್ ಮಾಡ್ಬೇಕು. ಸೊ ಈ ತರ ಮಾಡೋದ್ರಿಂದ ಬೆಸ್ಟ್. ಒಂದು ಒಂದು ತಿಂಗಳು ಆದ್ಮೇಲೆ ನೀವು ಅದಕ್ಕೆ ಕೈ ತಿಂಡಿ ಕೊಟ್ರೆ ಅದು ರೂಢಿ ಆಗುತ್ತೆ, ಕೈ ತಿಂಡಿ ತಿನ್ನುತ್ತೆ. ಜಮುನಾಪುರಿ ಮಾರ್ಕೆಟಿಂಗ್ ನಿಮ್ಗೆ ಇದೆ. ಈಗ ಇಲ್ಲಿ ಬೆಂಗಳೂರಲ್ಲೂ ತುಂಬಾ ಮಾರ್ಕೆಟಿಂಗ್ ಇದೆ. 500 ರೂಪಾಯಿ ಪರ್ ಕೆ ಜಿ ವರ್ಗು ಮಾರ್ತಾರೆ, ಅಂದ್ರೆ ಲೈವ್ ವೆಯ್ಟ್. 1 ಕೆಜಿ ಇದೆ ಅಂದ್ರೆ 5,000 ರೂಪಾಯಿ ವರ್ಗೂ ತಗೊಂತಾರೆ. ಸೊ ಅದನ್ನು ಬೇಕಾದ್ರೆ ನೀವು ತಗೊಬೋದು ಆನ್ಲೈನ್ ಒಳಗೆ. ಬಟ್ ಏನು ಅಂತಂದ್ರೆ ನೀವು ಇದನ್ನ ಹೆಣ್ಣು ಗಂಡು ಎರಡು ತಗೊಳೋದಕ್ಕಿಂತ ಬರೀ ಕ್ರಾಸಿಂಗ್ ತಗೊಳೋದು ಬೆಸ್ಟ್. ಜಮುನಾಪುರಿ ಒಂದು ಗಂಡನ್ನ ತಗೊಂಡ್ಬಿಟ್ಟು ಬೇಕಾದ್ರೆ ನೀವು ಕ್ರಾಸಿಂಗ್ ಮಾಡ್ಕೊಂಡ್ರೆ ಅದು ನಿಮ್ಗೆ ಬೆಸ್ಟ್ ಅಂತ ಅನ್ಸುತ್ತೆ. ನಂದಿದುರ್ಗ ಅನ್ನೋದು ಚೆನ್ನಾಗಿ ಬರ್ತದೆ. ನಂದಿದುರ್ಗ ಕ್ರಾಸ್ ವಿತ್ ಜಮುನಾಪುರಿ ಮಾಡ್ಬೋದು, ಎರಡು ಹೈಟ್ ಇದೆ. ವಾಟ್ ವಿ ಹ್ಯಾವ್ ಟು ಡೂ ಆಫ್ಟರ್ ಡಿಲಿವರಿ ಆಯ್ತು ಸರ್, ವಾಟ್ ಈಸ್ ದ ಪ್ರೋಗ್ರೆಸ್ ಟು ಅಪ್ಲೈ ಪ್ರೊಸೀಜರ್ ಟು ಅಪ್ಲೈ ಲೋನ್ ಸರ್? ಸೊ ಅದೇ ನಾನು ನಿಮ್ಗೆ ಲೋನ್ ಬಗ್ಗೆ ಏನೇ ನಿಮ್ ಮಾಹಿತಿ ಬೇಕಾದ್ರೂ ನೀವು ಲೋಕಲ್ ವೆಟರ್ನರಿ ಡಾಕ್ಟರ್ಸ್ನ ಮೀಟ್ ಮಾಡ್ಬೇಕು. ಸೊ ತಿಳ್ಕೊಬೇಕು. ಸೊ ಅದು ಬೆಸ್ಟ್. ಯಾರಾದ್ರೂ ರೈತ ಬಾಂಧವರಲ್ಲಿ ಏನಾದ್ರೂ ಪ್ರಶ್ನೆ ಹೇಳಿದ್ರೆ ಅವರು ಹ್ಯಾಂಡ್ ರೈಸ್ ಮಾಡ್ಬೋದು, ಆಪ್ಷನ್ ಇರುತ್ತೆ. ನೀವು ಈ ಕಡೆ ಪಾರ್ಟಿಸಿಪೆಂಟ್ಸ್ ಲಿಸ್ಟ್ ಅಲ್ಲಿ ನೋಡಿದ್ರೆ, ಅವಾಗ ನಾನು ಇಲ್ಲಿ ಅನ್ಮ್ಯೂಟ್ ಮಾಡ್ತೀನಿ, ನೀವು ಕ್ವೆಶ್ಚನ್ ಕೇಳ್ಬೋದು. ಏನಾದ್ರೂ ಬರೆಯೋದಕ್ಕೆ ಕಷ್ಟ ಆದ್ರೆ ಹ್ಯಾಂಡ್ ರೈಸ್ ಅಂತ ಆಪ್ಷನ್ ಇದೆ, ಅದು ಮಾಡಿ. ಉಮೇಶ್ ಸರ್, ಇನ್ನೊಂದು ಕ್ವೆಶ್ಚನ್ ಇದೆ. ಫಾರ್ವರ್ಡ್ ಮಾರ್ಕೆಟ್ ಲಿಂಕೇಜ್ ಮತ್ತೆ ಬೈಬ್ಯಾಕ್ ಅಗ್ರಿಮೆಂಟ್ ಇನ್ ಲ್ಯಾಂಪ್ ಫ್ಯಾಟ್ನಿಂಗ್ ಇದ್ರಲ್ಲಿ ಏನು ಅಂತಂದ್ರೆ ಸರ್, ಈಗ ಇನ್ ಫ್ಯೂಚರ್ ಅಲ್ಲಿ ಏನಂದ್ರೆ ಮೀಟ್ಗೆ ತುಂಬಾ ಡಿಮ್ಯಾಂಡ್ ಬರ್ತಾ ಇದೆ. ಅಂದ್ರೆ ಮಾಮೂಲಿ ಮೀಟ್ ಅಲ್ಲ, ಸೊ ಅದರಲ್ಲಿ ಆಂಟಿಬಯೋಟಿಕ್ ರೆಸಿಡಿಯಲ್ ಫ್ರೀ ಮೀಟ್ ಬರ್ತಾ ಇದೆ. ನೆಕ್ಸ್ಟ್ ಆಮೇಲೆ ನಮ್ಗೆ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಸರ್ಟಿಫಿಕೇಟ್ ಇರೋ ಮೀಟ್ಸ್ ಬೇಕಾಗುತ್ತೆ. ಆತರ ಎಲ್ಲ ಮೀಟ್ ಕೆಟಗರೈಸ್ ಮಾಡಿ ತಿನ್ನುವಂತ ಜನಗಳು ಜಾಸ್ತಿ ಆಗ್ತಾ ಇದಾರೆ. ಸೊ ಹಾಗಾಗಿ ಕೆಲವು ಕಂಪ್ನೀಸ್ಗಳು ಬಂದ್ಬಿಟ್ಟಿದೆ. ನಾನು ಕಂಪ್ನಿ ನೇಮ್ ಹೇಳಕ್ ಇಷ್ಟಪಡೋದಿಲ್ಲ, ತುಂಬಾ ಕಂಪ್ನಿ ನೇಮ್ಗಳಿದೆ, ಅವರೆಲ್ಲ ನಿಮ್ಗೆ ಬೈಬ್ಯಾಕ್ ತಗೋತಾರೆ. ಸೊ ಬೈಬ್ಯಾಕ್ ಏನು ಅಂತಂದ್ರೆ, ಅವ್ರಿಗೆ ನೀವು ಲಾಸ್ಟ್ 1 ತಿಂಗಳು ಯಾವ್ದೇ ಕಾರಣಕ್ಕೂ ಯಾವ್ದೇ ಮೆಡಿಸಿನ್ಸ್ ಕೊಡ್ದಂಗೆ ನೀವು ಕುರಿಗಳನ್ನ ನೀವು ಫಾರಮ್ ಅಲ್ಲಿ ಮೇಂಟೈನ್ ಮಾಡ್ಬಿಟ್ಟು ನೀವ್ ಏನಾದ್ರು ಕೊಟ್ರಿ ಅಂತಂದ್ರೆ 350 ರೂಪಾಯಿ ಪರ್ ಕೆ ಜಿ ವರೆಗೂ ಕೊಟ್ಟು ಅವರು ತಗೊಳೋ ಚಾನ್ಸಸ್ ಇದೆ. ಆಮೇಲೆ ನಮ್ಗೆ ಕೆಲವು ಕಂಪ್ನಿಗಳು ಗೊತ್ತಿದ್ದಾರೆ, ಅವರೆಲ್ಲ ನಿಮಗೆ ಬೈಬ್ಯಾಕ್ ಮಾಡ್ತಾರೆ. ಸೊ ಬೇಕು ಅಂತಂದ್ರೆ ಅವರದ್ದು ನಂಬರ್ಗಳು ಬೇಕಾದ್ರೆ ಕೊಡ್ತಾರೆ, ಶೇರ್ ಮಾಡ್ತಾರೆ. ನಿಮ್ಗೆ 330 ರೂಪಾಯಿಂದ 350 ರೂಪಾಯಿ ಪರ್ ಕೆ ಜಿ ವರ್ಗು ನಿಮ್ಗೆ ಅಶ್ಯೂರ್ಡ್ ಆಗಿ ತಗೊಂತಾರೆ. ನೀವೇನು ಅಂತಂದ್ರೆ, ಈಗ ಅವ್ರು ಬಂದು ಬ್ಲಡ್ ಚೆಕ್ ಮಾಡ್ತಾರೆ ನಿಮ್ಮ ಕುರಿಗಳಲ್ಲಿ, ಅದ್ರಲ್ಲಿ ಏನಾದ್ರು ಆಂಟಿಬಯೋಟಿಕ್ಸ್ ರೆಸಿಡ್ಯೂಸ್ ಏನಾದ್ರೂ ಇತ್ತು ಅಂತಂದ್ರೆ ಅದಕ್ಕೊಂದು ರೇಟ್ ಫಿಕ್ಸ್ ಮಾಡ್ತಾರೆ. ಆಂಟಿಬಯೋಟಿಕ್ ರೆಸಿಡ್ಯೂಸ್ ಇಲ್ಲ ಅಂತಂದ್ರೆ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಒಂದು 330 ರೂಪಾಯಿಂದ 350 ರೂಪಾಯಿ ವರೆಗೂ ನಿಮ್ಗೆ ಆನ್ ಸ್ಪಾಟ್ ಅಲ್ಲಿ ತಗೊಳೋದಂತ ಇವರು ಇದಾರೆ ಮಾರ್ಕೆಟಿಂಗ್ ಅಲ್ಲಿ. ಪುರುಷೋತ್ತಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪುರುಷೋತ್ತಮ್, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ. ಸರ್ ನಮಸ್ತೆ. ಪುರುಷೋತ್ತಮ್, ನಮಸ್ತೆ. ಯಲಹಂಕದಿಂದ. ಹಾ ಹೇಳಿ. ಅದೇ ನಾವು ಇವಾಗ ರೀಸೆಂಟ್ ಆಗಿ ಒಂದು 6 ಮಂತ್ ಆಯ್ತು ಫಾರ್ಮ್ ಮಾಡ್ಬೇಕು, ಕುರಿ ಫಾರ್ಮ್ ಮಾಡ್ಬಿಟ್ಟು. ಸುಮಾರು ಜನ ನಾನು ಹೇಳ್ತಾರೆ ಡ್ರೈ ಪೌಡರ್ ಜಾಸ್ತಿ ಕೊಡ್ಬೇಕು, ಗ್ರೀನ್ ಪೌಡರ್ ಕಮ್ಮಿ ಕೊಡ್ಬೇಕು ಅಂತ ಹೇಳ್ತಾರೆ. ಪುರುಷೋತ್ತಮ್ ಅವರೇ, ನಿಮ್ದು ಮತ್ತೆ ಮ್ಯೂಟ್ ಆಯ್ತು ನೋಡಿ, ಅನ್ಮ್ಯೂಟ್ ಮಾಡ್ಕೊಂಡು ಮತ್ತೆ. ಪುರುಷೋತ್ತಮ್ ಅವರೇ, ಇವಾಗ ಇನ್ನೊಂದ್ಸಲಿ ಕೇಳಿ, ನಿಮ್ದು ಮ್ಯೂಟ್ ಆಗಿತ್ತು, ಇವನ್ ಇನ್ನೊಂದ್ಸಲಿ ಕೇಳಿ ಪ್ರಶ್ನೆ. ಸರ್ ಅದೇ ಇವಾಗ ನಾವು ಹೊಸದಾಗಿ ಕುರಿ ಫಾರ್ಮ್ ಸ್ಟಾರ್ಟ್ ಮಾಡಿದ್ವಿ, ನಾಲೆಡ್ಜ್ ತಂದಿದ್ವಿ. ಸ್ವಲ್ಪ ಚಿಕ್ಕ ಮರಿ ತಂದಿದ್ವಿ, ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಿಲ್ಲ. ಬಟ್ ಆಮೇಲಿಂದ ಸುಮಾರು ಜನ ಡಾಕ್ಟರ್ಸ್ ಎಲ್ಲ ಕನ್ಸಲ್ಟ್ ಮಾಡಿದ್ಮೇಲಿಂದ ಅವ್ರು ಹೇಳಿದ್ರು ಅದೇ ಡ್ರೈ ಫಾರ್ಡರ್ ಜಾಸ್ತಿ ಹಾಕ್ಬೇಕು, ಗ್ರೀನ್ ಫಾರ್ಡರ್ ಅಂತ ಹೇಳಿದ್ರು. ನಾವು ಇವಾಗ ಕ್ಲಾಸ್ ಅಟೆಂಡ್ ಮಾಡ್ತೀನಿ ನಾನು ಮಾಡ್ತಾ, ನಮ್ದು ಗ್ರೀನ್
ತುಂಬಾನೇ ಇದೆ, ಜಾಸ್ತಿ ಇದೆ. ಓಕೆ ಓಕೆ. ಸೂಪರ್ ಟಿಪ್ಪೇರ್ ಇದೆ, ಕೋಎಫೆಕ್ಟ್ ಇದೆ, ತಿರ್ಗಾ ಸನ್ ಇದೆ, ಲೂಸರ್ ಇದೆ, ಮತ್ತೆ ಅಗ್ಸೆ ಗಿಡ ಹಾಕಿದ್ದೀವಿ, ಜೋಳ ಹಾಕಿದ್ದೀವಿ, ಎಲ್ಲ ಇದು ಕುರಿ ಬಟ್ ನಮ್ಗೆ. ಓಕೆ ಓಕೆ. ನಿಮ್ದು ಪ್ರಶ್ನೆ ನನಗೆ ಅರ್ಥ ಆಯ್ತು. ಸೊ ಅಲ್ಲಿಗೆ ಏನಂತಂದ್ರೆ ನಿಮ್ಗೆ ವೇಟ್ ಗೇನ್ ಬರ್ತಾ ಇಲ್ಲ, ಸೊ ನಿಮ್ಗೆ ಡ್ರೈ ಫೌಡರ್ ಹಾಕಿ ಅಂತ ಹೇಳಿದ್ದಾರೆ. ಸೊ ನಮ್ಮ ನಿಮ್ಮಲ್ಲಿ ಗ್ರೀನ್ ಫೌಡರ್ ಅವೈಲೇಬಲ್ ಇದೆ, ಲೈಕ್ ಯಾವ್ದು ಅಂದ್ರೆ ನಿಮ್ಗೆ ಸಿಸ್ಬೇನಿಯಾ ಇದೆ ಅಂದ್ರೆ ಸೆಡೆ ಇದೆ, ನೆಕ್ಸ್ಟ್ ಆಮೇಲೆ ಜೋಳ ಇದೆ, ಜೋಳದ ಕಡ್ಡಿ ಇದೆ, ಆಮೇಲೆ ಇನ್ನೇನಿದೆ ಅಸಿಮೇವ್ ನಿಮ್ದು? ಲೂಸರ್ ಇದೆ ಸರ್. ಲೂಸರ್ನ ಇದೆ. ಸೊ ನಿಮ್ಗೆ ಈಗೇನು ಅಂತಂದ್ರೆ ನೀವು ಡ್ರೈ ಫೌಡರ್ ಏನು ಯೂಸ್ ಮಾಡ್ತಾ ಇದ್ದೀರಾ ಈಗ? ಯಾವ್ದು ರಾಗಿ ಹುಲ್ಲು. ಅದೇ ಇದು ಏನಾಗುತ್ತೆ ಅಂತಂದ್ರೆ ಈಗ ನೋಡಿ, ಈಗ ಹಸಿಮೇವಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ. ನೀವು ಯಾವ್ದೇ ಒಂದು ಹಸಿಮೇವ ತಗೊಂಡ್ರು ಕೂಡ ಒಂದು ಕೆಜಿ ನೀವು ಹಾಕಿದ್ರೆ 650 ಗ್ರಾಮ್ ಅಷ್ಟೇ ಹೋಗ್ತಾ ಇರ್ತದೆ. ಬಟ್ ಅದು ಒಂದು ಕೆಜಿ ತಿಂದಾಗ ಏನಾಗುತ್ತೆ ಅಂತಂದ್ರೆ ನೀವು ಊಟ ಮಾಡಿ ಊಟ ಮಧ್ಯದಲ್ಲಿ ನೀರು ಕುಡ್ದಂಗ ಆಗ್ತದೆ. ಸೊ ಊಟ ಮಾಡಿ ನೀರು ಕುಡ್ದಂಗ ಏನಾಗುತ್ತೆ, ನಿಮ್ಗೆ ಹೊಟ್ಟೆ ತುಂಬಿರೋ ತರ ಫೀಲ್ ಆಗ್ತದೆ. ಬಟ್ ನಿಮ್ ದೇಹಕ್ಕೆ ಬರೀ 650 ಗ್ರಾಮ್ ಅಷ್ಟೇ ಹೋಗಿರ್ತದೆ ಒಂದು ಕೆಜಿ ತುಂಬಾ. ಇನ್ನು ಮಿಕ್ಕಿದ್ದು 350 ಗ್ರಾಮ್ ನೀರು ಹೋಗಿರ್ತದೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಏನಂದ್ರೆ, ನಿಮ್ಗೆ ಒಣಮೇವ ಹಾಕ್ಬೇಕು ಅಂತ ಹೇಳ್ತಾರೆ. ಬಟ್ ಬರೀ ಒಣಮೇವ ಮತ್ತೆ ಬರೀ ಒಣಮೇವ ಹಾಕಿದ್ರೆ ನಿಮ್ಗೆ ತೂಕನು ಬರೋದಿಲ್ಲ. ಸೊ ಒಣಮೇವಲ್ಲಿ ನೀವು ಯಾವ್ದು ಅಂತಂದ್ರೆ, ಈಗ ಕಡಲೆ ಬಳ್ಳಿ ಅಂತ ಇದೆ ನಿಮ್ಗೆ, ಈ ಕಡಲೆಕಾಯ್ದು ಮೇಲ್ಗಡೆ ಟಾಪ್ಸ್ ಬರುತ್ತಲ್ಲ ಬಳ್ಳಿ, ಈ ಕಡಲೆಕಾಯಿ ಕಿತ್ತದ ಮೇಲೆ ಅದು, ಅಥವಾ ಉರುಳಿ ಒಟ್ಟು. ಸೊ ಈ ತರ ಒಣಮೇವನ ನೀವು ಜಾಸ್ತಿ ಮಾಡಿದ್ರೆ ನಿಮ್ಗೆ ತೂಕ ಬರ್ತದೆ. ಅದು ಬಿಟ್ಬಿಟ್ಟು ನೀವು ಹಸಿಮೇವನ ಕಮ್ಮಿ ಮಾಡ್ಬಿಟ್ಟು ರಾಗಿ ಕಡ್ಡಿ ಹಾಕಿದ್ರೆ ನಿಮ್ಗೆ ತೂಕ ಬರೋದಿಲ್ಲ. ಸೊ ನೀವು ಆ ಹಸಿಮೇವನನ್ನು ಕೂಡ ಕೊಡ್ಬೇಕು, ಒಣಮೇವನ್ನ ಕೊಡ್ಬೇಕು. ಆ ಒಣಮೇವ್ ಯಾವ ರೀತಿ ನೀವ್ ಏನಾದ್ರು ಮಾಡ್ಬೇಕು ಅಂತ ಅಂದ್ರೆ, ರಾಗಿ ಕಡ್ಡಿ ಬದಲು ನೀವು ಇದನ್ನ ಕೊಡಿ, ಯಾವುದು ನಿಮ್ಮ ಏನದು ಅದೇ ಶುಗರ್ ಇದು ಟಾಪ್ಸ್ ಅಂತ ಹೇಳಿದ್ವಲ್ಲ, ಇದು ಕಡಲೆ ಬಳ್ಳಿ ಅಥವಾ ಹುರುಳಿ ಒಟ್ಟು ಈ ತರ ಕೊಟ್ಟಾಗ ನೀವು 100% ಜಾಸ್ತಿ ಆಗ್ತದೆ. ನಿಮ್ದು ಯಾವ್ದು ಹೇಳಿ ಬ್ರೀಡ್ ಸರ್? ಒಂದಷ್ಟು 30 ಕಿಟ್ ಬಂದ್ಬಿಟ್ಟು ಎಳಗ. ಹಾ ಎಳಗ ಚೆನ್ನಾಗಿ ಬರುತ್ತೆ ಎಳಗ. ಆಕ್ಚುಲಿ ಎಳಗ ಅಂತ ಒಂದು 3 ಮಂತ್ಸ್ ಆಗಿದೆ, ಬಟ್ ಅದಕ್ಕೆ ಮುಂಚೆ ಒಂದು 30 ಬ್ರೀತ್ ಅಂತ ಅದು ಬಂದ್ಬಿಟ್ಟು ಲೋಕಲ್ ಮಂಡವಳ್ಳಿ ಕಡೆಯಿಂದ ತರಿಸಿದ್ವಿ. ಒಟ್ಟು ನೀವು ಡ್ರೈ ಮ್ಯಾಟರ್ ಕೊಡ್ಬೇಕು ಅಂತಂದ್ರೆ, ನೀವೇನು ಒಡಮೇವಲ್ಲೇ ಕೊಡ್ಬೇಕು ಅಂತ ಏನಿಲ್ಲ, ನೀವು ಜೋಳದ ಮುಖಾಂತರ ಡ್ರೈ ಮ್ಯಾಟರ್ ಕೊಡ್ಬೋದು. ಆ ಜೋಳದ ಮುಖಾಂತರ ಡ್ರೈ ಮ್ಯಾಟರ್ ಕೊಡುವಾಗ ನೀವೇನು ಜೋಳ ಕೊಡ್ತೀರಾ ಅದಕ್ಕೆ, ಕೈ ತಿಂಡಿ ಏನಾದ್ರು ಕೊಡ್ತೀರಾ? ಜೋಳ ಕೊಡ್ತೀರಾ? ಎಷ್ಟು ಗ್ರಾಮ್ ಕೊಡ್ತೀರಾ ಒಂದಕ್ಕೆ? ಅರೌಂಡ್ ಒಂದು ಮರಿಗೆ ಒಂದು 100 ಗ್ರಾಮ್ ಒಳಗಡೆ. 100 ಗ್ರಾಮ್ ಒಳಗಡೆನಾ? ಹೌದಾ? ಇಲ್ಲ, ನೀವು ಮಿನಿಮಮ್ 3 ತಿಂಗಳ ಮೇಲೆ ಅಂತ 100-150 ಗ್ರಾಮ್ ಬರೀ. ಎಲ್ಲ ಗಂಡು ಮರಿನಾ ಹೆಣ್ ಮರಿನಾ? ಹೆಣ್ ಮರಿ ಇದಾವೆ, ಒಂದು 8-10 ಮರಿ ಕೂಡ ಇದಾವೆ. ಒಂದು ಕಾನ್ಸೆಪ್ಟ್ ಏನು ಅಂತಂದ್ರೆ, ನಾವು ನಮ್ಮ ಫಾರ್ಮ್ ಅಲ್ಲಿ ಎಲ್ಲ ಮಾಡಿರೋದು ಏನು ಅಂತಂದ್ರೆ, ಒಂದು ಕುರಿಗೆ ಅಥವಾ ಮರಿಗೆ 100 ಗ್ರಾಮ್ ನೀವು ಜೋಳನ ಕೊಟ್ರೆ 10 ದಿವಸಕ್ಕೆ 1 ಕೆಜಿ ಜಾಸ್ತಿ ಆಗ್ತದೆ. ಅಲ್ಲಿಗೆ ನೀವು 1 ಕೆಜಿ ಜೋಳನ ನೀವೇನಾದ್ರೂ ಕೊಟ್ರೆ ಒಂದು ಕುರಿಗೆ ಅಥವಾ ಮೇಕೆಗೆ, 1 ಕೆಜಿ ತೂಕ ಜಾಸ್ತಿ ಆಗ್ತದೆ. ಆದ್ರೆ ಒಂದೇ ಸಲ ನೀವು 1 ಕೆಜಿ ಕೊಟ್ರೆ ಸುತ್ತ ಬಿಡ್ತದೆ. ಸೊ ನೀವೇನ್ ಮಾಡ್ಬೇಕು, 100-100 ಗ್ರಾಮ್ನ 10 ದಿವಸದಲ್ಲಿ ನೀವು ಡಿವೈಡ್ ಮಾಡಿ ಕೊಡ್ಬೋದು. ಸೊ ಆತರ ಬೇಕಾದ್ರೆ ನೀವು ಮಾಡಿ. ಈಗ ಏನಿದೆ ಅಲ್ಲ, ನೀವು ಕೊಡ್ತಾ ಇದೀರ 100 ಗ್ರಾಮ್ ಒಳಗಡೆ ಜೋಳ ಕೊಡ್ತಾ ಇದೀರಲ್ಲ, ಇನ್ನೊಂದು 50 ಗ್ರಾಮ್ ಎಕ್ಸ್ಟ್ರಾ ಕೊಡಿ. ಸೊ ಕೊಟ್ಟಾಗ ನಿಮ್ಗೆ ತೂಕ ಚೆನ್ನಾಗೆ ಬರ್ತದೆ. ಅಕಸ್ಮಾತ್ ನಿಮ್ಗೆ ಹಂಗೂ ತೂಕ ಬರ್ತಿಲ್ಲ ಅಂತ ಅಂದ್ರೆ, ಒಂದ್ಸಲ ಬೇಕಾದ್ರೆ ಫೋನ್ ಮಾಡಿ, ನಾನು ಅದು ನಿಮ್ ಫೋಟೋ ಎಲ್ಲ ಕಳ್ಸಿದ್ರೆ ಅದ್ ತಕ್ಕಂಗೆ ನೋಡಿ ಹೇಳ್ತೀನಿ. ನಮ್ದು ಫಾರ್ಮ್ ಇದೆ ಸರ್. ಎಲ್ಲಿ ಬರುತ್ತೆ? ನಾನು ವಿಸಿಟ್ ಮಾಡ್ಬೋದಾ? ಶಿರಾದಲ್ಲಿ. ನೀವು ಫೋನ್ ಮಾಡಿ ಬೇಕಾದ್ರೆ ಹೇಳ್ತೇನೆ ಸರ್. ನಿಮ್ದು ನಂಬರ್ ಸ್ವಲ್ಪ ಲಾಸ್ಟ್ ಅಲ್ಲಿ ಹಾಕ್ತಾರೆ. ಪುರುಷೋತ್ತಮರೆ, ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ, ಅಂದ್ರೆ ಇನ್ಯಾರಾದ್ರೂ ಬೇರೆಯವರು ಇದ್ರೆ ಅವರಿಗೂ ಆಪರ್ಚುನಿಟಿ ಕೊಡ್ತೀವಿ. ಫೈನಲ್ ಕ್ವಶನ್ ಕೇಳೋಣ. ಧನ್ವೇನ್, ನೀವೇನಾದ್ರೂ ಮಾತಾಡಕ್ ಇಷ್ಟಪಡ್ತೀರಾ? ಅವಾಗ್ಲಿಂದ ಹ್ಯಾಂಡ್ ರೈಸ್ ಮಾಡ್ತಾ ಇದ್ರಿ, ಅನ್ಮ್ಯೂಟ್ ಮಾಡಿ ಕ್ವಶನ್ ಇದ್ರೆ ಕೇಳಿ ಸರ್. ಸರ್ ಸರ್ ಇಲ್ಲ, ಅದು ಸ್ವಲ್ಪ ಮಿಸ್ಟೇಕ್ ಆಗಾಯ್ತು, ಏನ್ ತೊಂದ್ರೆ ಇಲ್ಲ, ಕೇಳ್ಕೊಂಡೆ ಸರ್, ಮಾಹಿತಿ ಬಂದಿದೆ. ಓಕೆ ಸರಿ ಸರ್, ಓಕೆ ಸರ್. ಈ ಕಾರ್ಯಕ್ರಮದಲ್ಲಿ ನಮ್ ಜೊತೆಗೆ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ಇದಾರೆ. ಇವರು ಸಹ ನಿರ್ದೇಶಕರು ಕರ್ನಾಟಕ ಕುರಿ ಮತ್ತು ಉಣ್ಣೆ ನಿಗಮ ಚಿತ್ರದುರ್ಗ.
ಸರ್ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಬೇಕಾಗಿ ನಾವು ಕೇಳ್ಕೊಂತೀವಿ ಸರ್ ನಿಮಗೆ ಎಲ್ರಿಗೂ ನಮಸ್ಕಾರ ಕೇಳ್ತಾ ಇದೀಯಾ ಸರ್ ಸರ್ ಎಲ್ಲ ನಿವೇದಿ ಟೀಮ್ಗೆ ತುಂಬಾ ಧನ್ಯವಾದಗಳು ಯಾಕೆಂದ್ರೆ ನಿಮ್ ಕಡೆಯಿಂದ ಒಂದು ಅತ್ಯುತ್ತಮವಾದಂತ ಕಾರ್ಯಕ್ರಮವನ್ನ ನೀವು ಆಯೋಜನೆ ಮಾಡಿದಿರಾ ಜೊತೆಗೆ ನಮ್ಮ ಉಮೇಶ್ ಯಾದವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ತುಂಬಾ ಸವಿವರವಾದಂತ ಮಾಹಿತಿಯನ್ನ ಅವ್ರು ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮಲ್ಲೂ ಕೂಡ ಈಗ ಚಿತ್ರದುರ್ಗದಲ್ಲಿ ಅತಿ ಹೆಚ್ಚು ಕುರಿಗಳನ್ನ ಸಾಕ್ತಕ್ಕಂತ ಜನ ಇದ್ದಾರೆ ಅಂದ್ರೆ ಸುಮಾರು 17,30,000 ಕುರಿಗಳನ್ನ ಸಾಕ್ತಾ ಇದಾರೆ ವಿಶೇಷ ಚಳ್ಳಕೆರೆ ಮೊಕ್ಕಾಲ್ಮೂರು ಮತ್ತೆ ಹಿರಿಯೂರು ಈಗ ಸಿರಾ ಇದೆಲ್ಲ ಕೂಡ ಒಂದೇ ಬೆಲ್ಟ್ ಇದ್ರ ಜೊತೆಗೆ ಇತ್ತೀಚೆಗೆ ಕುರಿ ಸಾಕಾಣಿಕೆಗೆ ತುಂಬಾ ಜನ ಬಂದು ಇದ್ದಾರೆ ಬಹಳ ಜನ ಈ ಹೌಸಿಂಗ್ ಬಗ್ಗೆ ತುಂಬಾ ಮಾಹಿತಿ ಇಟ್ಕೊಂಡು ಬಂದಿರ್ತಾರೆ ಮತ್ತೆ ಈ ರೈಸ್ಡ್ ಪ್ಲಾಟ್ಫಾರ್ಮ್ ಮಾಡೋಂಥದ್ದು ಇನ್ವೆಸ್ಟ್ಮೆಂಟ್ ಹೌಸಿಂಗ್ಗೆ ತುಂಬಾ ಮಾಡ್ತಾ ಇದ್ದಾರೆ ಅದರಿಂದ ಒಂದ್ ರೀತಿ ಲಾಭ ಹೆಚ್ಚು ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದ್ರ ಬಗ್ಗೆ ಡಾಕ್ಟರ್ ಉಮೇಶ್ ಯಾದವ್ ಅವರು ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು ನಿಜವಲ್ಲ ಅದನ್ನ ರೈತರು ಫಾಲೋ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಹೌಸಿಂಗ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡಬಾರ್ದು ಆದಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಲೋಕಲಿ ಅವೈಲಬಲ್ ಇಟ್ಕೊಂಡು ಮಾಡ್ಬೇಕಾಗತ್ತೆ ಆಮೇಲೆ ಬ್ರೀಡ್ ಸೆಲೆಕ್ಷನ್ ಬಹಳ ಜನ ಕನ್ಫ್ಯೂಷನ್ ಏನು ಅಂದ್ರೆ ಎಲ್ಲೆಲ್ಲೋ ಮಾಹಿತಿ ತಗೊಂಡ್ ಬಂದಿರ್ತಾರೆ ಬೆಸ್ಟ್ ಬ್ರೀಡ್ ಈ ತರ ಇದೆ ಈ ತರ ಇದೆ ನಾವು ಅದನ್ನ ಮಾಡ್ತೀವಿ ಅಂತ ಪ್ರಾರಂಭದಲ್ಲೇನೆ ಬೇರೆ ಬೇರೆ ಬ್ರೀಡ್ ಅನ್ನ ಪ್ರಯತ್ನ ಮಾಡಕ್ ಹೋಗ್ತಾರೆ ಸೊ ಆ ಒಂದು ಪ್ರಯತ್ನದಲ್ಲಿ ಬಹಳಷ್ಟು ಜನ ತುಂಬಾ ಫೇಲ್ ಆಗಿರೋಂತ ಉದಾಹರಣೆಗಳಿದಾವೆ ಅದಕ್ಕೋಸ್ಕರ ರೈತರಿಗೆ ನಾನೇನು ರಿಕ್ವೆಸ್ಟ್ ಮಾಡೋದಂದ್ರೆ ಆದಷ್ಟು ನಮ್ಮಲ್ಲಿ ಲೋಕಲ್ ಇರೋಂತ ಬ್ರೀಡ್ ಅನ್ನ ಆಯ್ಕೆ ಮಾಡ್ಕೋಬೇಕು ಬಿಕಾಸ್ ಇಟ್ಸ್ ಆಲ್ರೆಡಿ ಪ್ರೂವ್ಡ್ ಈಗ ಸುಮಾರು ನಮ್ಮ ದುರ್ಗದಲ್ಲಿ ಈಗ ದುರ್ಗ ಮತ್ತೆ ತುಮಕೂರಲ್ಲಿ ಸುಮಾರು 17.5 lakh ಎರಡೂ ಡಿಸ್ಟಿಕ್ ಅಲ್ಲೂ ಆಲ್ಮೋಸ್ಟ್ ಈಕ್ವಲ್ ಪಾಪ್ಯುಲೇಷನ್ ಜನ ಮಾಡ್ತಾ ಇದಾರೆ ಅಂದ್ರೆ ಆ ಬ್ರೀಡ್ ನಿಜವಾಗ್ಲೂ ಕೂಡ ಲಾಭದಾಯಕ ಇದ್ದೇ ಇರ್ತದೆ ಪ್ರಾರಂಭದಲ್ಲಿ ನಾವು ಅದನ್ನೇ ಮಾಡಬೇಕು ಒಂದ್ಸರಿ ನಾವು ಒಂದು ಸ್ಟೆಬಿಲೈಸ್ ಆದ್ಮೇಲೆ ಬೇಕಾದ್ರೆ ಬೇರೆ ಬೇರೆ ಬ್ರೀಡ್ ಅನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡೋದು ಸೂಕ್ತ ಅನ್ನೋದು ನನ್ನ ಒಂದು ಅನಿಸಿಕೆ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಸಹ ಥ್ಯಾಂಕ್ ಯು ನಾನು ಪ್ರಾರಂಭದಿಂದಲೂ ಕೂಡ ಇದರಲ್ಲಿ ಭಾಗವಹಿಸಿದ್ದೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ನಿವೇದಿ ಟೀಮ್ಗೆ ಮತ್ತೆ ಉಮೇಶ್ ಯಾದವ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು on behalf of ICR Nivedi today's esteemed speaker Dr. Umesh Yadav sir thank you very much for agreeing and coming for the help it is thank generous, you sir it has generated so much of interest to be I see a good number of 140 plus online connections and then number of farmers have that connection somebody has written excellent informative presentation Dr. Tipeshami sir, you have been helping. It's my good opportunity to see you, even though virtually. That our program at under SCSP, this thing, a team, Nivedi team has been coming and taking. You have been generously helping. And thank you, sir. Support. Thank you, sir. Thank you very much, sir. So we will come to you on time and again. Yeah, please, sir. Yeah. Please and, come to Chitradurga, sir. Yeah, definitely. This is for all the brothers and sisters, farming community. They have taken so much of interest. I don't know, we have had reached out to more people, but still I see it's a very good response. It's a vast chapter that, sir, that you have discussed in a very brief manner. I'm sure that not many people will be interested to know more. So we can connect with each other and then we look forward for the more program. You see, because this independence, India at 75, the program, the TLM program is coming on next year with India's independence 75 years. So next 1 year, sir, every week that all the ICR is to mandatory government media program, there will be one or the other farmers outreach program, I would say. So on different topics, there will be a good esteemed speaker explaining it and how to reach this. And idea is to how to double the farmer's income. So like this today, the way Umesh has talked, I'm sure that many more opportunities come where Umesh has been participating and others also will be there. One of the other program, a detailed program, talked out will be disseminated. And
help from you is always these things. Because of people, generous people, experienced professional people are there in the field, I feel really privileged these things, so how can I reach out? Otherwise, on our own, we cannot reach out to the farmers. Without your support and help, it's just not possible. So we'll come back to you time and again and look for the help as we have been doing. Thank you very much. I'm sorry that I cannot speak in Kannada properly. So that's the, I cannot tell much about the farmers. My colleague is a very good orator in Kannada. Dr. Satish Shivachandra, who is also the PI and CEO, will speak in Kannada. Please, thank you very much. Thank you, sir. So, Anand. ಇವತ್ತು ಇಂದಿನ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ರೈತ ಬಾಂಧವರು ಮತ್ತು ಉತ್ಸವಕಾರಾಗಿರುವಂತಹ ಯುವಜನರಿಗೆ ನಿವೇದಿಯ ನಾವಿಕ್ ಕೃಷಿ ವ್ಯವಹಾರ ಕೇಂದ್ರದ ಪರವಾಗಿ ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ಎಲ್ಲರೂ ನೀವು ಕೇಳಿದ್ದೀರಾ, ನಮ್ಮ ಸಹೋದ್ಯೋಗಿಯಾಗಿರುವಂತಹ ಡಾಕ್ಟರ್ ಉಮೇಶ್ ಯಾದವ್ ಅವರು ಬಹಳ ವಿವರವಾಗಿ ಎಲ್ಲ ವಿಭಾಗಗಳಲ್ಲೂ ಚೆನ್ನಾಗಿ ಹೇಳಿದ್ದಾರೆ ಏನೇನು ಮಾಡಬೇಕು ಅಂತ ಹೇಳಿ. ಕುರಿ ಸಾಕಣೆಯಲ್ಲಿ ಉದ್ಯಮಶೀಲತೆ ನೀವ್ ಏನೇನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ, ಆಹಾರದಿರ್ಬೋದು, ವಸತಿ ಇರ್ಬೋದು, ಮತ್ತು ಸಂತಾನೋತ್ಪತ್ತಿಯ ವಿಚಾರ ಇರ್ಬೋದು, ಮತ್ತೆ ಹೇಗೆ ಲಾಭದಾಯಕವಾಗಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿವರವಾಗಿ ಹೇಳಿದ್ದಾರೆ. ಸೊ ಇನ್ನೂ ಏನಾದ್ರೂ ಹೆಚ್ಚಿನ ವಿವರ ಬೇಕು ಅಂದ್ರೆ ಅವರ ಸಂಪರ್ಕದ ಮೊಬೈಲ್ನ ನಾವು ಶೇರ್ ಮಾಡ್ತೀವಿ ನೀವು ನಾವಿಕ್ ಕಡೆಯಿಂದ, ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವರನ್ನ ಹೆಚ್ಚಿನ ವಿವರಿಗೆ ಸಂಪರ್ಕಿಸಿ. ಮತ್ತೆ ನಮ್ ಕಡೆಯಿಂದ ಒಂದು ಪ್ರಶ್ನೆ ಇತ್ತು, ನಾವಿಕ್ ಕಡೆಯಿಂದ ಏನೋ ನಮಗೆ ಸಿಗುತ್ತೆ ಲೋನ್ ಆತರ ಅಂತ ಹೇಳಿ. ಇದು ನಾವಿಕ್ ಅಥವಾ ನಿವೇದಿಯಿಂದ ನಮ್ಮಲ್ಲಿ ಧನ ಸಹಾಯದ ಅಂದ್ರೆ ಸಾಲದ ರೂಪದಲ್ಲಿ ಏನು ಆ ತರದ ಯಾವ್ದು ಪ್ರೋಗ್ರಾಮ್ಗಳು ಇರೋದಿಲ್ಲ ಈಗ ಸದ್ಯದಲ್ಲಿ. ನಮ್ಮಲ್ಲಿ ಇರೋದು ಯಾವ್ದಾದ್ರು ನೀವು ನವ ಉದ್ಯಮ ಏನಾದ್ರು ಮಾಡ್ಬೇಕು ಅಂತಿದ್ರೆ ಅಥವಾ ಹೊಸ ಐಡಿಯಾ ಏನಾದ್ರು ಇದ್ರೆ ಮಾಡ್ಬೇಕು ಅಂತಿದ್ರೆ ಅದ್ರ ಬಗ್ಗೆ ನಾವು ನಿಮಗೆ ಸಪೋರ್ಟ್ ಅನ್ನು ಮಾಡೋದಕ್ಕೆ ಅದ್ರ ಬಗ್ಗೆ ನಮ್ಮ ಪ್ರೋಗ್ರಾಮ್ಗಳು ಇರುತ್ತೆ. ಅದು ಬಿಟ್ರೆ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದ ವತಿಯಿಂದಾಗಿ ಬಹಳಷ್ಟು ಯೋಜನೆಗಳಿದೆ ನಬಾರ್ಡ್ ಬ್ಯಾಂಕಿನ ಕಡೆಯಿಂದ, ಮತ್ತೆ ಸ್ಥಳೀಯವಾಗಿರುವಂತಹ ಕೃಷಿ ಸಹಕಾರ ಬ್ಯಾಂಕ್ಗಳಿದೆ ನಿಮ್ಮ ತಾಲೂಕ್ ಲೆವೆಲ್ ಅಲ್ಲಿ ಅಥವಾ ನಿಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಏನಿದೆ ಅಲ್ಲಿ ನೀವು ವಿಚಾರ ಮಾಡಿದರೆ ಬಹಳಷ್ಟು ಕುರಿ ಸಾಕಾಣಿಕೆ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಅವು ಹೇಗೆ ಆಲ್ರೆಡಿ ನಮ್ಮ ಡಾಕ್ಟರ್ ಹೇಳಿದಾಗೆ ಕಾಲಕಾಲಕ್ಕೆ ಬದಲಾಗುತ್ತಿರುತ್ತೆ ಮತ್ತು ಯೋಜನೆಗಳ ಸೀಮಿತ ಮತ್ತೆ ಅದು ಅವಧಿಗಳು ಬದಲಾಗ್ತಿರುತ್ತೆ. ಸೊ ಅಲ್ಲಿನ ಹೆಚ್ಚಿನ ಮಾಹಿತಿಗೆ ನಿಮ್ಮ ಸ್ಥಳೀಯವಾಗಿರುವಂತಹ ಪಶುವೈದ್ಯರನ್ನು ಸಂಪರ್ಕಿಸಿದ್ರೆ ಮತ್ತೆ ಅಲ್ಲಿರುವ ಬ್ಯಾಂಕ್ ಅನ್ನು ಸಂಪರ್ಕಿಸಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅದನ್ನ ಬಿಟ್ರೆ ಮತ್ತೆ ಇತ್ತೀಚಿನ ದಿನದಲ್ಲಿ ಈ ಉದ್ಯಮಕ್ಕೆ ಬಹಳಷ್ಟು ಪ್ರೋತ್ಸಾಹ ಸಿಗ್ತಾ ಇದೆ, ಮತ್ತೆ ಇದು ಪಶುಸಂಗೋಪನೆ ಮತ್ತು ಕೃಷಿಯಲ್ಲಿ ಅತ್ಯಂತ ಲಾಭದಾಯಕವಾದ ಉದ್ಯಮವಾಗಿ ಬರ್ತಾ ಇದೆ ಇತ್ತೀಚೆಗೆ, ಮತ್ತು ಬಹಳಷ್ಟು ಬೇಡಿಕೆ ಇದೆ ಗ್ರಾಹಕರಲ್ಲಿ. ಸೊ ಯಾರಾದರೂ ಮಾಡಬೇಕು ಅಂತಿದ್ದರು, ನೀವು ಕೃಷಿ ಮಾಡಬೇಕು ಅನ್ನೋ ರೀತಿ ಇದನ್ನ ಕುರಿ ಸಾಕಾಣಿಕೆನ ಸುಲಭವಾಗಿ ತಗೊಳ್ಬೋದು. ಒಂದು ಎಕ್ಸಾಂಪಲ್ ಹೇಳಬೇಕು, ಉದಾಹರಣೆ ಹೇಗೆ ಅಂದ್ರೆ ಈಗ ಮೊನ್ನೆ ನಡೆದ ಕರೋನಾ ಲಾಕ್ಡೌನ್ ಅಲ್ಲಿ ಬೆಂಗಳೂರಿಂದ ಬಹಳಷ್ಟು ಜನ ವಲಸೆ ಹೋದ್ರು ಹಳ್ಳಿಗಳಿಗೆಲ್ಲ. ಹೋದವರೆಲ್ಲ ಸ್ಟಾರ್ಟ್ ಮಾಡಿದ್ದು ಯಾವ್ದನ್ನು ಅಲ್ಲ, ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಅವ್ರ ಆರಂಭದಿಂದ ಮಾಡಿದ್ದೆ ಕುರಿ ಸಾಕಾಣಿಕೆ. ಬಹಳಷ್ಟು ಜನ ನಮ್ಮ ಕಾರ್ಮಿಕ ಇದ್ದರು, ಏನು ಬೆಂಗಳೂರಲ್ಲಿ ಇದ್ರು ಅವ್ರು ಹೋದರಾಗ್ಲಿ ಅಥವಾ ಎಷ್ಟೊಂದು ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದವರಾಗ್ಲಿ, ಅವರೆಲ್ಲ ಕುರಿ ಸಾಕಾಣಿಕೆ ಮಾಡಿ ಲಾಭ ಮಾಡಿದ್ದಾರೆ. ಸೊ ಅಂದ್ರೆ ಏನು ಇಲ್ಲದೆ ಇದ್ದು ನೀವು ಜೀರೋ ಇಂದ ಸ್ಟಾರ್ಟ್ ಮಾಡಿ ಉದ್ಯಮವನ್ನು ಚೆನ್ನಾಗಿ ಬೆಳೆಸಿ ನೀವು ಬಹಳಷ್ಟು ಲಾಭ ಪಡ್ಕೋಬಹುದು. ಇದಕ್ಕೆ ಬೇಕಾದ ಹೆಚ್ಚಿನ ಮಾಹಿತಿಗಳು ನೀವು ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಅಲ್ಲಿ ನಿಮ್ಮಲ್ಲೇ ಇರುವಂತದ್ದು ಅಥವಾ ನಮ್ಮ ಪಶುವೈದ್ಯಕೀಯ ಕಾಲೇಜುಗಳು ಇರ್ಬೋದು, ಎಲ್ಲ 5-6 ಕಾಲೇಜುಗಳಿದೆ. ಅದು ಇಲ್ಲ ಅಂದ್ರೆ ನೀವು ನಿವೇದಿಗೂ ಬರ್ಬೋದು, ಇಲ್ಲಿ ಬಂದ್ರೆ ನಿಮಗೆ ಅದರ ವಿವರಗಳು ಸಿಗುತ್ತೆ ಅಥವಾ ಪಶುವೈದ್ಯಕೀಯರನ್ನು ಸಂಪರ್ಕಿಸಿದ್ರೆ ಸಿಗುತ್ತೆ. ಇಷ್ಟನ್ನು ಮಾಡಿ ಮತ್ತೆ ಸರ್ಕಾರದ ವತಿಯಿಂದ ಕುರಿ ಮತ್ತು ಉಣ್ಣೆ ನಿಗಮ ಏನಿದೆ ಕರ್ನಾಟಕ ಸರ್ಕಾರದ ಅವರದ ಕಡೆಯಿಂದ ಯೋಜನೆಗಳು ಇದಾವೆ, 10 ಕುರಿ ಕೊಡೋದು, 25 ಕುರಿ ಕೊಡೋದು, ಈ ತರ ಮತ್ತೆ ಬೇರೆ ಬೇರೆ ತರಹದ ಯೋಜನೆಗಳು ಇದೆ. ಅದನ್ನ ನೀವು ಅಲ್ಲಿ ನಿಮ್ಮ ಲೋಕಲ್ ಅಲ್ಲಿ ಇರುವಂತ ಕುರಿ ಮತ್ತು ಕುರಿ ಸಾಕಾಣಿಕೆದಾರರು ಒಂದೊಂದು ಸಂಘಗಳು ಇದಾವೆ ಒಂದೊಂದು ತಾಲೂಕ್ ಲೆವೆಲ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಗಳಲ್ಲಿ, ಅದರದ ನೀವು ಮೆಂಬರ್ ಆಗಿ ಅಥವಾ ಅವ್ರದ್ದು ಒಂದು ಸಂಘಗಳ ಜೊತೆ ನೀವು ಸಂಪರ್ಕದಲ್ಲಿ ಬಂದ್ರೆ ಅವರು ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನೀವು ಹೇಗೆ ಅದನ್ನ ಅಭಿವೃದ್ಧಿ ಪಡಿಸಬಹುದು, ಹೇಗೆ ಮಾಡ್ಬೋದು ಅಂತ ಹೇಳಿ. ಮತ್ತೆ ಬಹಳಷ್ಟು ಈಗ FPOಗಳು ಮತ್ತು SC ಅವುಗಳನ್ನು ಬರ್ತಾ ಇದೆ, ಅವ್ರ ಜೊತೆನೂ ನೀವು ಕಾಂಟ್ಯಾಕ್ಟ್ ಅಲ್ಲಿ ಬಂದ್ರೆ ಹೆಚ್ಚಿನ ಮಾಹಿತಿಗಳು ನಿಮಗೆ ಸ್ಥಳೀಯವಾಗಿ ಸಿಗುತ್ತೆ, ನೀವು ದೂರ ಬರಬೇಕು ಅಂತ ಏನಿಲ್ಲ. ಸೊ ಇದಿಷ್ಟನ್ನು ಹೇಳ್ತಾ ಕುರಿ ಸಾಕಾಣಿಕೆಯಲ್ಲಿ ಬಹಳಷ್ಟು ಲಾಭದಾಯ ಇದೆ. ನಮ್ಮ ಹಿರಿಯರು ಹೇಳದಂತೆ ಕುರಿ ಸಾಕಿ ಕುಬೇರರಾಗಿ ಅಂತಾರೆ. ನೀವು ದೊಡ್ಡ ಕುಬೇರರಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಜೀವನ ಅಥವಾ ರೈತರ
ಒಂದು ಮಟ್ಟಕ್ಕೆ ತೆಗೆದುಕೊಂಡಷ್ಟು ಅವಕಾಶಗಳಂತೂ ಇದೆ, ಇದರಲ್ಲಿ ಖಂಡಿತವಾಗಿ ಇರುತ್ತೆ. ನಿಮಗೆ ಯಾರಿಗಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿವೇದಿಯನ್ನು ಸಂಪರ್ಕಿಸಿ ಅಥವಾ ಕಾಲೇಜು ಅಥವಾ ಪಶುವೈದ್ಯಕೀಯರನ್ನು ಸಂಪರ್ಕಿಸಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಹೇಳಿ ಇವತ್ತು ಭಾಗವಹಿಸಿರುವಂತ ಈ ವಿಚಾರಗೋಷ್ಠಿಯನ್ನು ಚೆನ್ನಾಗಿ ಮಾಡಿಕೊಟ್ಟಂತ ಡಾಕ್ಟರ್ ಉಮೇಶ್ ಅವರಿಗೆ ನಾವಿಕ್ ಮತ್ತು ನಿವೇದಿಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತೆ ಇಂದಿನ ಕಾರ್ಯಕ್ರಮ ಉಸ್ತುವಾರಿಯಾಗಿದ್ದಂತ ನಮ್ಮ ನಿವೇದಿಯ ನಿರ್ದೇಶಕರಾದ ಡಾಕ್ಟರ್ ಬಿ ಆರ್ ಶಿವಂ ಅವರಿಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಮತ್ತು ಭಾಗವಹಿಸಿರುವಂತಹ ಡಾಕ್ಟರ್ ತಿಪ್ಪೇಸ್ವಾಮಿ ಫ್ರಮ್ ಚಿತ್ರದುರ್ಗ, ಮತ್ತು ಬಹಳಷ್ಟು ಜನ ರೈತರು ಮತ್ತು ಯುವ ಉತ್ಸುಕ ಯುವಕರು ಅಂತ ಅನ್ಬೋದು, ಅವರೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳಿ. ಮತ್ತು ಇನ್ನು ಇದು ಹಾಗೆ ನಡೀತಾ ಇರುತ್ತೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ನಡೀತಾ ಇರುತ್ತೆ, ಮತ್ತೆ ಭಾಗವಹಿಸಿ ಮತ್ತು ಇದರ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಸರ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ.